ಗುಡ್ ಮಾರ್ನಿಂಗ್ ಡಾಕ್ಟರ್ ಪ್ರಸಾದ್ ಇದ್ದಾರೆ ಆಪರೇಷನ್ ಥಿಯೇಟರ್ ಇದ್ದಾರೆ ಥ್ಯಾಂಕ್ ಯು ಎಸ್ ಡಾಕ್ಟರ್ ಪ್ರಸಾದ್ ಅವರು ಇದ್ದಾರಾ ಅವರು ಆಪರೇಷನ್ ಮುಗಿಸಿ ಈಗ ತಾನೇ ಮನೆಗೆ ಹೋದ್ರು ಬನ್ನಿ ಮನೆಗೆ ಹೋಗೋಣ ಕ್ಯಾನ್ ವಿ ಕಮ್ ಇನ್ ಸರ್ ಬನ್ನಿ 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 ಗುಡ್ ಮಾರ್ನಿಂಗ್ ಸರ್ ಪ್ಲೀಸ್ ಬಿ ಸೀಟೆಡ್ ನಾನು ಶೇಖರ್ ಪ್ರೆಸ್ ರಿಪೋರ್ಟರ್ ಇವರು ನಮ್ಮ ಕರ್ನಾಟಕ ಪ್ರಿಂಟರ್ಸ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಸುಂದರೇಶ್ ನಮಸ್ಕಾರ ಅವರು ನಮ್ಮ ಪ್ರೆಸ್ ಫೋಟೋಗ್ರಾಫರ್ ಮಿಸ್ಟರ್ ಸುಂದರ್ ಹಿ ಇಸ್ ಅವರ್ ಕೊಲೀಗ್ ಮಿಸ್ಟರ್ ಶ್ರೀನಿವಾಸ್ ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ ಡಾಕ್ಟರ್ ಬಹಳ ದಿವಸಗಳಿಂದ ನೋಡಬೇಕು ಅಂತ ಆಸೆ ಇತ್ತು ಅದು ಇವತ್ತು ನೆರವೇರಿತು ನನ್ನ ಹತ್ರ ಪೇಷಂಟ್ಸ್ ಬರ್ತಾರೆ ಹೊರತು ಪತ್ರಿಕೆಯವರು ಯಾವತ್ತೂ ಬಂದಿಲ್ಲ ಪತ್ರಿಕೆಯವರು ಪೇಷಂಟ್ ಆಗಬಾರ್ದೇನು ವಿ ಹ್ಯಾವ್ ಕಮ್ ಹಿಯರ್ ಟು ಹ್ಯಾವ್ ಯುವರ್ ವ್ಯಾಲ್ಯೂಯಬಲ್ ಆರ್ಟಿಕಲ್ ಫಾರ್ ಅವರ್ ನ್ಯೂಸ್ ಪೇಪರ್ ನಾನು ರೈಟರ್ ಅಲ್ವಲ್ಲ ಪರವಾಗಿಲ್ಲ ಈ ವರ್ಷ ನಿಮ್ಮ ನರ್ಸಿಂಗ್ ಹೋಮ್ ಸಿಲ್ವರ್ ಜೂಬ್ಲಿ ಅಂತ ಗೊತ್ತಾಯ್ತು ರಜತ ಮಹೋತ್ಸವ ಸಂದರ್ಭದಲ್ಲಿ ನೀವೊಂದು ವಿಶೇಷ ಲೇಖನ ಬರೀಲೇಬೇಕು ಯೋ ನಂಬರ್ ಒನ್ ಹಾರ್ಟ್ ಸ್ಪೆಷಲಿಸ್ಟ್ ನಿಮ್ಮ ಜೀವನದಲ್ಲಿ ಎಷ್ಟೋ ಹಾರ್ಟ್ ಆಪರೇಷನ್ಸ್ ನ ಮಾಡಿ ಪುನರ್ಜೀವ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ನಾಲ್ಕು ಮಾತಾಡಿದ್ರೆ ಸಾಕು ಡಾಕ್ಟರ್ ರೋಗದ ಜೊತೆ ಹೋರಾಡಬೇಕು ಹೊರತು ಯಮನ್ ಜೊತೆ ಅಲ್ಲ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ರೋಗಿಗಳನ್ನ ಬದುಕಿಸೋದು ಬಿಡೋದು ಆ ದೇವರಿಗೆ ಸೇರಿದ್ದು ಏನ್ ಡಾಕ್ಟ್ರೆ ನೀವು ಹೀಗಂತೀರಾ ನಾನಾದ್ರೇನು ವೃತ್ತಿಲಿ ನೀವೆಲ್ಲ ಪತ್ರಿಕೆಯವರು ನಾನು ಡಾಕ್ಟರ್ ಡಾಕ್ಟರ್ ಆಗಿ ನಿಮ್ಮ 25 ವರ್ಷದ ಸರ್ವಿಸ್ ನಲ್ಲಿ ಯಾವ್ದಾದ್ರು ಮರೆಯಲಾಗದಂತ ಘಟನೆ ಹೊಂದಿದ್ರೆ ಅದನ್ನ ನಮಗೆ ತಿಳಿಸಿದ್ರೆ ನಾವು ಬರ್ಕೋತೀವಿ ಮರೆಯಲಾಗದಂತ ರೋಗಿನ ನನ್ನ ವೃತ್ತಿಯ ಮೊದಲನೇ ದಿನಗಳಲ್ಲಿ ನಾನು ಕಂಡೆ ಹೇಳಿ ಸರ್ ಹೇಳಿ ಡಾಕ್ಟರ್ ಹೇಳಿ ನಾನು ಫಾರಿನ್ ಇಂದ ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಊರಿಗೆ ಬಂದು ಚಿಕ್ಕದಾಗಿ ಒಂದು ನರ್ಸಿಂಗ್ ಹೋಮ್ ಇಟ್ಕೊಂಡೆ ಒಂದು ದಿನ ಡಾಕ್ಟರ್ ಮೂರ್ತಿಯನ್ನವರಿಂದ ಕಾರ್ ಕಳಿಸ್ತೀನಿ ತಕ್ಷಣ ಬರಬೇಕು ಅಂತ ಒಂದು ಫೋನ್ ಬಂತು ಅವ್ರು ಯಾರು ಏನು ಏತಕ್ಕೆ ಕರೆದ್ರು ಅಂತ ನನಗೆ ಗೊತ್ತಿರಲಿಲ್ಲ ಅವ್ರು ಹೇಳಿ ಸ್ವಲ್ಪ ಹೊತ್ತಿನಲ್ಲೇ ಒಂದು ಕಾರ್ ಬಂತು ಹಲೋ ನಾನೇ ಡಾಕ್ಟರ್ ಮೂರ್ತಿ ಮಹಾದೇವಯ್ಯನವರ ಫ್ಯಾಮಿಲಿ ಡಾಕ್ಟರ್ ಐ ಆಮ್ ಡಾಕ್ಟರ್ ಪ್ರಸಾದ್ ಬನ್ನಿ ಪ್ಲೀಸ್ ಕಮ್ ಮಹಾದೇವಯ್ಯನವರೇ ಡಾಕ್ಟರ್ ಬಂದರು ಇವ್ರನ್ನೇನಾ ನೀವು ಹೇಳಿದ್ದು ಹೌದು ಐ ಆಮ್ ಮಹಾದೇವಯ್ಯ ಡಾಕ್ಟರ್ ಪ್ರಸಾದ್ ಪ್ಲೀಸ್ ಬಿ ಸೀಟೆಡ್ ECG reports and medical reports. Hello? ದೊಡ್ಡ ಡಾಕ್ಟರ್ ಅಂದ್ರೆ ತುಂಬಾ ವಯಸ್ಸಾಗಿರೋರು ಅನ್ಕೊಂಡಿದ್ದೆ ಅವ್ರಿನ್ನ ಚಿಕ್ಕ ಹುಡುಗನು ಚಿಕ್ಕ ಹುಡುಗ ಅಂದ್ರೆ ಚಡ್ಡಿ ಹಾಕೊಂಡಿದ್ದಾರೆ ನಿನ್ ತಲೆ ಅವ್ರೇನ್ ತೊಟ್ಟಲಲ್ಲಿ ಮಲ್ಕೊಂಡು ಫೀಡಿಂಗ್ ಬಾಟ್ಲ್ ಅಲ್ಲಿ ಹಾಲ ಕುಡಿತಾರೆ ಹೋಗ್ಲಿ ಬಿಡ ಅವ್ನು ಶುದ್ಧ ತರಲೆ ನೀನ್ ಹೇಳು ನೋಡಕ್ಕಾಗಿದ್ದಾರೆ ಒಳ್ಳೆ ಹೀರೋ ಇದ್ದಾಗಿದ್ದಾರೆ ಕಣೋ ನಮ್ ಮನೆ ಡಾಕ್ಟರ್ ಹೇಳ್ತಾ ಇದ್ರು ಅವ್ರಿಗಿನ್ನೂ ಮದುವೆನೆ ಆಗಿಲ್ವಂತೆ ಅಷ್ಟು ಚಿಕ್ಕವ್ರಿಗೆ ಇಷ್ಟು ದೊಡ್ಡ ಕಾಲೇ ವಾಸ ಮಾಡಕ್ ಬರ್ತಾ ಅಮೆರಿಕಾ ಡಾಕ್ಟರ್ ಮುದುಕಪ್ಪನೆ ಆಗಲ್ಲ ಅಂತ ಕೈ ಬಿಟ್ಬಿಟ್ರು ಇನ್ನಿ ಚಿಕ್ಕ ಹುಡುಗ ವಾಸಿ ಮಾಡ್ಬಿಡ್ತಾರ ಯಾರ್ಯಾರ ಹಸ್ತಗುಣ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು ಎಕ್ಸ್ಕ್ಯೂಸ್ ಮಿ ಡಾಕ್ಟರ್ ಇದಕ್ಕೆ ಹಿಂದೆ ECG ಯಾವಾಗ ತೆಗೆಸಿದ್ದು 3 ತಿಂಗಳು ಟ್ರೀಟ್ ಮಾಡಿದ ಡಾಕ್ಟರ್ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಮಹೇಶ್ ವೆಲ್ಲೂರ್ನಿಂದ ಡಾಕ್ಟರ್ ಮ್ಯಾಕ್ಸ್ ಪರ್ಸನ್ ಕೂಡ ಬಂದಿದ್ರು ಹಾಗಾದ್ರೆ ನಾನು ಡಾಕ್ಟರ್ ಮಹೇಶ್ನ ಒಂದ್ಸತಿ ಭೇಟಿ ಮಾಡ್ಬೇಕಲ್ಲ ಓಕೆ ಫೋನ್ ಮಾಡಿ ಟೈಮ್ ಫಿಕ್ಸ್ ಮಾಡ್ತೀನಿ ಪೇಷಂಟ್ ನೋಡೋಣ ಓ ಎಸ್ ಕೇಳಿಸ್ತಿಲ್ಲ ಗಟ್ಟಿಯಾಗಿ ಹೇಳು ಆಶಾ ಅಂತ ನಾನು ನಿಮ್ಮ ಮಗಳ ಧ್ವನಿ ಕೇಳೋಣ ಅಂತ ಕೇಳಿದೆ ಓ ಸಾರಿ ಆಶಾ ಬೆಳಗ್ಗೆ ಕಾಫಿ ಕುಡಿದ್ಯೋ ಹಾಲು ಕುಡಿದ್ಯೋ ಹಾರ್ಲಿಕ್ಸ್ ಹಾರ್ಲಿಕ್ಸ್ ವೆರಿ ಗುಡ್
ಡಾಕ್ಟರ್ ಮೂರ್ತಿಯವರೆ ಸರ್, ನಾಳೆ ಇವ್ರದ್ದು ಓಲ್ಡ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಆಶಾನ ಕರ್ಕೊಂಡು ನರ್ಸಿಂಗ್ ಹತ್ರ ಬನ್ನಿ. ಓಕೆ ಓಕೆ. ಆಶಾ ಬರಲಮ್ಮ, ಐ ಆಮ್ ಡಾಕ್ಟರ್ ಪ್ರಸಾದ್, ಬಾಯ್. ವಾಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ, ಮಸಲ್ಸ್ ಕೂಡ ಡ್ಯಾಮೇಜ್ ಆಗಿದೆ. ಮೆಡಿಸಿನ್ಸಿಂದ ಕ್ಯೂರ್ ಮಾಡೋದು ಕಷ್ಟ. ಹಾರ್ಟ್ ಇಸ್ ಇನ್ ವೆರಿ ಬ್ಯಾಡ್ ಕಂಡೀಷನ್. ಪೇಷಂಟ್ನ ಉಳಿಸೋದಕ್ಕೆ ಸಾಧ್ಯವೇ ಇಲ್ವಾ ಡಾಕ್ಟ್ರೇ? ಹಾಂ, ಇದೆ. ಈ ಕೆಟ್ಟಿರೋ ಹೃದಯನ ತೆಗೆದು ಬೇರೆ ಹೃದಯ ನೀಡಬೇಕಾಗತ್ತೆ. ಐ ಮೀನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್. ನೀವು ಅಮೆರಿಕಾದಲ್ಲಿ ಇಂಥ ಆಪರೇಷನ್ಸ್ ತುಂಬ ಮಾಡಿದಿರ ಅಂತ ಕೇಳಿದ್ದೀನಿ. ಇಲ್ಲ, ಅಷ್ಟು ಅನುಕೂಲ ಇಲ್ಲ. ಅನುಕೂಲ ಅಂದರೆ ಬದಲಿ ಹೃದಯ ಅಷ್ಟು ಸುಲಭವಾಗಿ ಸಿಗುತ್ತಾ ಅಂತ. ಪ್ರಯತ್ನ ಪಡೋಣ. ಹಾಂ, ನಾನು ತಿಳಿದಿರೋ ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡ್ತೀನಿ. ಆದಷ್ಟು ಬೇಗ ಆಪರೇಷನ್ ಮಾಡೋದು ಒಳ್ಳೆಯದು. ನೀವು ಹೇಳೋದು ಕೇಳಿದ್ರೆ ಯಾಕೋ ನನಗೆ ತುಂಬ ಹೆದರಿಕೆ ಆಗ್ತಿದೆ ಡಾಕ್ಟರ್ ಮೂರ್ತಿಯವರೇ. ಯಾಕೆ ಹೆದರಿಕೆ? ಆತ ಎಕ್ಸ್ಪರ್ಟ್ ಡಾಕ್ಟರ್, ನಮ್ಮಷ್ಟೇ ಜವಾಬ್ದಾರಿ ಅವ್ರಿಗೂ ಇರುತ್ತೆ. ಬೇರೆ ಹೃದಯ ಅಂತಂದ್ರಿ ನೀವು? ಬೇರೆ ಹೃದಯ ಅಂತಂದ್ರಿ ಅದೆಲ್ಲಿ ಸಿಗುತ್ತೆ? ಫಾರಿನ್ ತರ್ಸಾರ? ಇಲ್ಲ ಇಲ್ಲ, ಅಕಸ್ಮಾತ್ ಯಾರಿಗಾದರೂ ಆಕ್ಸಿಡೆಂಟ್ ಆಗಿ ತಲೆಗೆ ತುಂಬ ಪೆಟ್ಟು ಬಿದ್ದು ಏನು ಮಾಡಿದ್ರೂ ಬದುಕೋದಿಲ್ಲ ಅಂತ ಡಾಕ್ಟರ್ಸ್ ತೀರ್ಮಾನ ಮಾಡಿದಾಗ ಆ ಪೇಷಂಟಿಗೆ ಸಂಬಂಧಪಟ್ಟವ್ರ ಪರ್ಮಿಷನ್ ತಗೊಂಡು ಅವ್ರ ಹೃದಯ ತೆಗೆದು ಬೇರೆ ರೋಗಿ ಜೋಡಿಸ್ತಾರೆ. ಅದು ಅಡ್ಜಸ್ಟ್ ಆಗುತ್ತಾ? ಅದನ್ನೆಲ್ಲ ಡಾಕ್ಟರ್ಸ್ ಟೆಸ್ಟ್ ಮಾಡಿಕೊಂಡೇ ಆಪರೇಷನ್ ಮಾಡೋದು. ನೋಡಿ, ಈಗ ಮೆಡಿಕಲ್ ಸೈನ್ಸ್ ತುಂಬ ಅಡ್ವಾನ್ಸ್ ಆಗಿದೆ. ನೀವೇನು ಹೆದರಬೇಕಾಗಿಲ್ಲ, ಧೈರ್ಯವಾಗಿರಿ. ಖಂಡಿತ ನೋಡ್ತೀಯ, ಯೋಚನೆ ಮಾಡಬೇಡ, ದೇವರಿದ್ದಾನೆ. ಕಂಗ್ರ್ಯಾಚುಲೇಷನ್ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಅದ್ಭುತವಾದ ಕೆಲಸ ಸಾಧಿಸಿದ್ರಿ. ಎಲ್ಲ ನಿಮ್ಮಂಥ ಹಿರಿಯರ ಆಶೀರ್ವಾದ ಅಷ್ಟೇ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಡಾಕ್ಟರ್, ನನ್ನ ಮಗಳು ಆಶಾ ಆಗಿದ್ದಾಳೆ. ಚೆನ್ನಾಗಿದ್ದಾಳೆ, ಶಿಲ್ಬಿ ಆಲ್ ರೈಟ್. ಹೋಗಿ ನೋಡ್ಬೋದಾ? ನಾನು
She is kept in intensive care. Don't disturb her. She needs some rest. ನನ್ನ ಮನಸ್ಸಿಗೆ ಇವತ್ತು ತುಂಬಾ ಸಂತೋಷ ಆಗೋಗಿದೆ ಕಣಯ್ಯ. ಈಗ ನಾನು ಏನ್ ಮಾಡ್ಬೇಕಯ್ಯ? ಏನ್ ಬೇಕಾದ್ರೂ ಮಾಡಿ ಸರ್. ಏನ್ ಬೇಕಾದ್ರೂ ಮಾಡಿ ಅನ್ನೋದಕ್ಕೋಸ್ಕರ ಕೇಳಿದ್ದು, ಇಂಥದ್ದೇ ಮಾಡಿ ಅಂತ ಹೇಳು ಅಂತ ಹೇಳಕ್ಕೆ. ಒಂದ್ ಕೆಲಸ ಮಾಡಿ ಸರ್. ಏನು? ನಿಮ್ ಮಗಳ ಆಶಾನ್ ಕರ್ಕೊಂಡು ಒಂದು ತಿಂಗಳು ಕಾಶ್ಮೀರದಲ್ಲಿ ಹಾಯಾಗಿದ್ ಬಂದ್ಬಿಡಿ. ಫೂಲ್ ಕಣಯ್ಯ, ನನ್ನ ಸ್ಟೇಟೆ ಕಾಶ್ಮೀರ, ನನ್ನ ಸ್ಟೇಟೆ ಸ್ವಿಟ್ಜರ್ಲೆಂಡ್, ನನ್ನ ಮಗಳು ನಗ ನಗತಾ ಇದ್ರ ಅದೇ ಸ್ವರ್ಗ ಕಣಯ್ಯ.
ಈಗ ನಾವೇನ್ ಮಾಡ್ಬೇಕು ಗೊತ್ತಾ? ನನಗೆ ಗೊತ್ತು. ಏನು? ನಿಮ್ ಮನೆ ದೇವರಿಗೆ ಅಭಿಷೇಕ ಮಾಡ್ಬೇಕು. ನಮ್ಮ ಮನೆ ದೇವ್ರು ಯಾರು ಹೇಳಪ್ಪ? ಇನ್ಯಾರು? ನಂಜುಂಡೇಶ್ವರ. ಆಗ ಈಗ ಈಗ ಅಲ್ಲ, ಮನುಷ್ಯರನ್ನ ಬದಲಾಯಿಸಿದಾಗೆ ಮನೆ ದೇವ್ರನ್ನ ಯಾರು ಬದಲಾಯಿಸ್ತಾರಿಯೇ? ಬದಲಾಯಿಸ್ತಾರೆ ಕಡೆಯ. ಈಗ ನಮ್ಮ ಮನೆ ದೇವರು ಡಾಕ್ಟರ್ ಪ್ರಸಾದ್ ಕಣಯ್ಯ, ಆತನೇ ನಮ್ಮ ಭಾಗಕ್ಕೆ ನಂಜುಂಡೇಶ್ವರ, ನಮ್ಮ ಮನೆಗೆ ಹೊಸ ಬೆಳಕು ತಂದುಕೊಟ್ಟ ಪರಮೇಶ್ವರ ಕಣಯ್ಯ. ರಂಗನಾಥಯ್ಯ ಸಾರ್, ಆತ ಮಾಡಿರೋ ಉಪಕಾರಕ್ಕೆ ನಾವು ಎಷ್ಟು ಫೀಸ್ ಕೊಡ್ಬೋದಯ್ಯ? 10,000 ರೂಪಾಯಿ ಕೊಡ್ಬೋದು. ನಿನ್ ತಿರ್ಕೆ ಬುದ್ಧಿ ಬೆಂಕಿ ಆಗ. ನನ್ಗೆ ಹೇಗೆ ಗೊತ್ತಾಗ್ಬೇಕು ಸರ್? ನನಗೆ ಹೆಚ್ಚಿಗೆ ತಗೊಂಡು ಅಭ್ಯಾಸ ಇಲ್ಲ, ಕೊಟ್ಟು ಅಭ್ಯಾಸ ಇಲ್ಲ. 1,00,000 ರೂಪಾಯಿ ಕೊಟ್ಬಿಡಿ ಸರ್. ನಮ್ಗೆ ಒಪ್ಪಿಗೆಲ್ಲ. ನಮ್ಮ ಅಪ್ಪನ ಮನೆ ಗಂಟೆನೂ ಹೋಗ್ಬೇಕು. 10,00,000 ರೂಪಾಯಿ ಕೊಟ್ಬಿಡಿ ಸರ್. ಚೆಕ್ ಪುಸ್ತಕ ಕೊಡಯಲ್ಲಿ. ತಗೊಳ್ಳಿ. ಡಾಕ್ಟರ್ ಪ್ರಸಾದ್, ರುಪೀಸ್ 9. ಇದೇನ್ ಸರ್ 9 ಅಂತ ಬರ್ದಿದ್ದೀರಿ? ಅಲ್ಲೇ ಇರೋದು ಸ್ವಾರಸ್ಯ. ಓ, ಡಾಕ್ಟರ್ ಬಂದು ಅಂತ ಕಾಣುತ್ತೆ. ಆ ತಟ್ಟೆಲ್ಲಿರೋ ಹಣ್ಣು ಹೂ ಎಲ್ಲ ತಗೊಂಬ. ಆಯ್ತು ಸರ್. ವೆಲ್ಕಮ್ ಡಾಕ್ಟರ್, ವೆಲ್ಕಮ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ತಗೊಂಬನ್ನಿ, ತಗೊಳ್ಳಿ ಸರ್. ಏನು ಮಗಳು ನಿಶ್ಚಿತಾರ್ಥ ಮಾಡ್ತಿದ್ದೀರಾ? ನೀವು ಹೂ ಅಂತಂದ್ರೆ ಅದಕ್ಕೂ ರೆಡಿನೆ. ಡಾಕ್ಟ್ರೇ, ನೀವು ಮಾಡಿರೋ ಉಪಕಾರಕ್ಕೆ ನಾನು ಏನು ಕೊಟ್ಟರು ಕೂಡ ಕಡಿಮೆನೆ. ಇದು ನೋಡಿ, ಚೆಕ್ ಇದೆ, ಇದ್ರಲ್ಲಿ 9 ಇದೆ. ತಗೊಳ್ಳಿ, ಪೆನ್ ತಗೊಳ್ಳಿ. 9 ಮುಂದೆ ಎಷ್ಟು ಸಂಖ್ಯೆ ಬೇಕಾದ್ರೂ ನೀವು ಹಾಕ್ಕೊಳ್ಳಿ. ನಿಮ್ಮ ತೃಪ್ತಿನೇ ನನ್ನ ಸಂತೋಷ. ಪ್ಲೀಸ್, ನನಗೆ ಈಗ ಹಣ ಬೇಕಾಗಿಲ್ಲ, ಬೇಕಾದಾಗ ತಗೋತೀನಿ. ದಯವಿಟ್ಟು ಬೇಡ ಅಂತ ಅನ್ಬೇಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಹೇಳಿದ್ನಲ್ಲ, ನನಗೆ ಬೇಕಾದಾಗ ತಗೋತೀನಿ. ನೋಡಿ ಮಹಾದೇವನವರೇ, ನಾಳೆ ಡಾಕ್ಟರ್ ಮೂರ್ತಿ ಅವ್ರ ಜೊತೆ ನನ್ನ ನರ್ಸಿಂಗ್ ಹೋಮ್ಗೆ ಬನ್ನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಆಯ್ತು ಆಯ್ತು. ಏನಮ್ಮ? ಅಪ್ಪ, ಇನ್ನೂ ಡಾಕ್ಟರ್ ಬಂದಿಲ್ವಾ? ಬಂದು ಇಲ್ಲಿ ಮಾತಾಡ್ತಿದಾರಮ್ಮ. ಎಲ್ಲ ಮಾತು ನಿಮ್ಮ ಹತ್ರ ಮಾತಾಡಿದ್ರೆ ಹೇಗೆ? ನಾನು ಬರ್ತೀನಿ. ಬಾಮ್ಮ. ಹಾಯ್ ಪ್ರಸಾದ್. ಹಲೋ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಹೇರ್ ಸ್ಟೈಲ್ ಹೇಗಿದೆ? ಚೆನ್ನಾಗಿದೆ. ಇದು? ಅದು ಚೆನ್ನಾಗಿದೆ. ಕಿವಿದ್ ಮ್ಯಾಚಿಂಗ್ ಇದೆಯಾ? ಕರೆಕ್ಟ್ ಆಗಿದೆ. ನಿಮಗೆ ದಿವ್ಯ ದೃಷ್ಟಿ ಇದೆಯಾ? ಎಲ್ಲೋ ನೋಡ್ಕೊಂಡು ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ದೀರಾ? ಆಶಾ, ಈ ಎಸ್ಟೇಟ್ ಅಲ್ಲಿ ಏನೇ ನೋಡಿದ್ರೆ ಚೆನ್ನಾಗಿ. ಎಲ್ಲ ಸುಳ್ಳು. ನೀವು ಬಂದ ಮೇಲೇನೆ ನಾನ್ ಚೆನ್ನಾಗಾಗಿದ್ದು, ಈ ಎಸ್ಟೇಟ್ ಚೆನ್ನಾಗಾಗಿದ್ದು ಎಲ್ಲ. ಬನ್ನಿ. ಅಯ್ಯೋ ಡಾಕ್ಟರ್, ನಿಮಗ್ ಜ್ವರ? ನಾನ್ ಡಾಕ್ಟರ್ ಇಲ್ಲ, ನಿನ್ ಡಾಕ್ಟರ್? ನನಗೆ ನೀವು ಡಾಕ್ಟರ್, ನಿಮಗೆ ನಾನ್ ಡಾಕ್ಟರ್. ಬನ್ನಿ. ಅಪ್ಪ, ಡಾಕ್ಟರ್ ಹತ್ರ ನಿಮ್ ಕೆಲಸ ಮುಗೀತು ತಾನೆ? ಮುಗೀತಮ್ಮ. ನಾನು ಅವ್ರನ್ನ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಕಮಾನ್. ಎಲ್ಲಿಗೆ ಆಶಾ? ಎಲ್ಲಿಗೆ ಅಂತ ಕೇಳ್ಕೊಡುದು. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನೋ ಅಲ್ಲಿಗೆ ಬರ್ಬೇಕು. ಬನ್ನಿ. ಬಾಯ್ ಪಪ್ಪಾ. ಪ್ರಸಾದ್, ನಾನು ಡ್ರೈವ್ ಮಾಡ್ಬೋದು ತಾನೆ? ಶೋ, ಕೂತ್ಕೊಳ್ಳಿ. ಪಾಪ, ಹೋಗ್ ಬರ್ತೀನಿ. ಆರ್ನಾಥಯ್ಯ, ಅಪ್ಪನ ಜೋಪಾನ ಹೋಗಿ ನೋಡ್ಕೊಳ್ಳಿ. ಬಾಯ್. ನೀವು ಕೂತ್ಕೊಳ್ಳಿ. ಬಾಯ್ ಪಪ್ಪ. ಹೋಗೋಣ. ಎಷ್ಟು ಚೆನ್ನಾಗಿದೆ ಜೋಡಿ. ನಮ್ ಜೋಡಿನ ಸರ್. ಆಶಾ, ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಡಾಕ್ಟರ್, ನೀವು ಹಾರ್ಟ್ ಸ್ಪೆಷಲಿಸ್ಟ್ ತಾನೆ? ಹಾಗಂತಾರೆ. ಹೌದಾ? ಈಗ ನನ್ನ ಹೃದಯದಲ್ಲಿ ಏನಿದೆ ಹೇಳಿ. ಲೆಫ್ಟ್ ಆರಿಕಲ್, ರೈಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್, ಅಯೋಟಾ. ಅಯ್ಯಯ್ಯೋ ಡಾಕ್ಟರ್, ಅದಲ್ಲ. ನೀವ್ ಏನ್ ಹೇಳಿದ್ರು ಮೆಡಿಕಲ್ ಟರ್ಮ್ಸ್ ಅಲ್ಲೇ ಹೇಳ್ತಿರಲ್ಲ. ಆಶಾ, ನಾನು ಡಾಕ್ಟರ್, ನನಗೆ ಗೊತ್ತಿರೋದು ತಾನೇ. ಸ್ವಲ್ಪ ಹೊತ್ತು ಡಾಕ್ಟರ್ ಅನ್ನೋದನ್ನ ಮರ್ತು ಬಿಡಿ. ಸರಿ, ಮರ್ತು ಬಿಟ್ಟೆ. ನನ್ ನೋಡಿ, ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಅಂದ್ರೆ ನನ್ನ ಐ ಸ್ಪೆಷಲಿಸ್ಟ್ ಆಗು ಅಂತ ಹೇಳ್ತಿದ್ಯಾ? ಅದಲ್ಲ ರೀ, ನನ್ ಕಣ್ಣು ನೋಡಿ. ನೋಡ್ದೆ. ಏನಂತಿದೆ? ಏನೋ ಗೊತ್ತಾಗ್ತಿಲ್ಲ ಆಶಾ. ಗೊತ್ತಿದ್ರು ಬೇಕು ಅಂತ ನಟನೆ ಮಾಡ್ತಿದ್ದೀರಾ? ಪ್ಲೀಸ್ ಪ್ಲೀಸ್ ಹೇಳಿ, ನನ್ ಕಣ್ಣು ಏನಂತಿದೆ? ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಏನೂ ಇಲ್ಲ, ಇನ್ನು ಏನೇನೋ ಹೇಳ್ತಿದೆ. ಸರಿಯಾಗಿ ನೋಡ್ ಹೇಳಿ. ಆಶಾ, ನಾನು ಐ ಸ್ಪೆಷಲಿಸ್ಟ್ ಅಲ್ಲ, ಹಾರ್ಟ್ ಸ್ಪೆಷಲಿಸ್ಟ್. ನನಗೆ ಕಣ್ಣಿನ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಸರಿ, ನಾನೇ ಹೇಳ್ತೀನಿ. ¶¶
ಮಹಾದೇವನವರೇ, ದೇವರು ಭವಿಷ್ಯನ ಯಾಕೆ ಮುಚ್ಚಿಟ್ಟಿರ್ತಾನೆ ಅಂದರೆ ಮನುಷ್ಯ ಇರೋ ತನಕ ಸಂತೋಷವಾಗಿರಲಿ ಅಂತ. ಹುಟ್ಟಿದ ಮನುಷ್ಯ ಸಾಯಲೇಬೇಕು ಅನ್ನೋದು ನಿಜ, ಆದರೂ ಅವನು ಯಾವಾಗ ಹೇಗೆ ಸಾಯ್ತಾನೆ ಅನ್ನೋದನ್ನ ಆ ದೇವರು ರಹಸ್ಯವಾಗಿ ಇಟ್ಟಿರ್ತಾನೆ. ಡಾಕ್ಟರೇ, ಈಗ ಈ ವಿಷಯ ಯಾಕೆ ಹೇಳ್ತಿದ್ದೀರಿ? ನಿಮ್ಗೊಂದು ಸತ್ಯ ಹೇಳಬೇಕು ಅಂತ. ಆಪರೇಷನ್ನ ಸಕ್ಸಸ್ ಆಗಿದೆ, ದಿನ ದಿನಕ್ಕೂ ನಿಮ್ಮ ಮಗಳು ಹುಷಾರಾಗ್ತಾ ಇದ್ದಾಳೆ, ಆದರೂ ಈ ಹೃದಯ ಎಷ್ಟು ದಿನ ಸಮರ್ಪಕವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳೋದು ತುಂಬ ಕಷ್ಟ ಡಾಕ್ಟ್ರೇ. ಅದಕ್ಕೆ ನಾನು ಹೇಳಿದ್ದು ನೀವು ಧೈರ್ಯವಾಗಿರಿ ಅಂತ. ಈ ಆಪರೇಷನಿಂದ ನಿಮ್ಮ ಮಗಳಿಗೆ ಒಳ್ಳೆಯದೇ ಆಗಿದೆ. ಇವತ್ತು ನಾಳೆನೂ ಹೋಗಬೇಕಾದೊಳಗೆ ಇನ್ನೂ ಕೆಲವು ದಿವಸ ಬದುಕಿರೋ ಅವಕಾಶ ಸಿಕ್ಕಿದೆ. ಹಾಗಾದರೆ ನನ್ನ ಮಗಳು ಇನ್ನು ಎಷ್ಟು ದಿನ ಬದುಕಿರಬಹುದು ಡಾಕ್ಟ್ರೇ? ಇದಕ್ಕೆ ಉತ್ತರ ಆ ದೇವರೇ ಕೊಡಬೇಕು. 6 ತಿಂಗಳು ಬದುಕಿರ್ಬೋದು, ವರ್ಷಗಳು ಬದುಕಿರ್ಬೋದು, ನಾನು ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ, ಇನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಮಗಳ ಮನಸ್ಸನ್ನ ಯಾವುದೇ ಕಾರಣಕ್ಕೂ ನೀವು ನೋಯಿಸಬಾರ್ದು. ಎಲ್ಲರೂ ಹಾಕೆ ಅನೇಕ ವರ್ಷಗಳು ಬದುಕ್ತಾಳೆ ಅನ್ನೋ ಭರವಸೆ ಅವಳ ಮನಸ್ಸಲ್ಲಿ ಮೂಡೋ ಹಾಗೆ ಮಾಡಬೇಕು. ಅವಳು ಏನು ಆಸೆ ಪಟ್ಟರು ನೀವು ನೆರವೇರಿಸೋದಕ್ಕೆ ಪ್ರಯತ್ನ ಪಡಿ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ನೀವು ಅವಳನ್ನ ಎಷ್ಟು ಸಂತೋಷವಾಗಿರ್ತೀರೋ ಅಷ್ಟು ಒಳ್ಳೆಯದು. ಇದಕ್ಕೆ ಉತ್ತರ ಆ ದೇವರೇ ಕೊಡಬೇಕು. 6 ತಿಂಗಳು ಬದುಕಿರ್ಬೋದು, ವರ್ಷಗಳು ಬದುಕಿರ್ಬೋದು, ನಾನು ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ, ಇನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಮಗಳ ಮನಸ್ಸನ್ನ ಯಾವುದೇ ಕಾರಣಕ್ಕೂ ನೀವು ನೋಯಿಸಬಾರ್ದು. ಆಶಾ, 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 ಒಬ್ಬಳೇ ನಿಂತ್ಕೊಂಡು ಏನ್ ಮಾಡ್ತಿದ್ದೀಯಮ್ಮ? ಅಪ್ಪ, ಆ ಹೊಳೆಯೋ ಮಿಂಚು ನೋಡಿದ್ಯಾ, ಎಷ್ಟು ಚೆನ್ನಾಗಿದೆ. ಆಕಾಶ ಹಾರಿ ಅದನ್ನ ಹಿಡ್ಕೊಳ್ಳೋಣ ಅನ್ಸುತ್ತೆ. ಬೇಡ ಕಾಂದ, ಬೇಡ, ಒಳಗಡೆ ಬಂದ್ಬಿಡು. ಈಗ ತಾನೇ ಚೇತರಿಸ್ಕೋತಿದ್ದಿ, ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ರೆ. ಡಾಕ್ಟರ್ ಪ್ರಸಾದ್ ಇದಾರಲ್ಲ, ಇನ್ನೇನ್ ಯೋಚನೆ? ಇದೇನ್ ನನಗೆ ಹಿಡ್ಸೋದಿಲ್ಲ ಅಂತಾರದು. ಒಳಗಡೆ ಬಾಬಾ, ಒಳಗಡೆ ಬಾ. ಏನಮ್ಮ? ಒಂದೆರಡು ದಿನ ಡಾಕ್ಟರ್ ಪ್ರಸಾದ್ ನರ್ಸಿಂಗ್ ಹೋಮ್ ಅಲ್ಲಿ ಇರ್ಬೇಕು ಅಂತ. ಯಾಕಮ್ಮ? ನನಗೆ ನಿತ್ಯ ಡಾಕ್ಟರ್ ಪ್ರಸಾದ್ ನೋಡ್ಬೇಕು ಅನ್ಸುತ್ತೆ. ಅದಕ್ಕೋಸ್ಕರ ನೀನೇ ಕೈಲಿಗೆ ಹೋಗ್ಬೇಕು? ನಾನೇ ಫೋನ್ ಮಾಡ್ತೀನಿ, ನಿತ್ಯ ಒಂದ್ಸಲ ಬಂದು ನೀನ್ ನೋಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಅಪ್ಪ, ಹಾಗಾದ್ರೆ ಈಗ ಫೋನ್ ಮಾಡ್ತೀಯಾ? ರಾತ್ರಿ 11 ಗಂಟೆ ಆಗೋತಾಳೆ ತಾಯಿ, ಈಗ ನಿಂತ್ರೆ ಮಾಡ್ತಿರಲ್ವೇ? ನಿನ್ಗೊಂದ್ ಗೊತ್ತಪ್ಪ? ಏನಮ್ಮ? ನಮ್ ಡಾಕ್ಟರ್ಗೆ ಕೈ ನೋಡಕ್ ಬರುತ್ತೆ. ಏನ್ ಬರುತ್ತೋ ಏನ್ ಬರಲೋ ನನ್ಗೇನ್ ಗೊತ್ತಮ್ಮ. ನನ್ ಕೈ ನೋಡಿ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? 100 ವರ್ಷ ಹಣ್ಣು ಹಣ್ಣು ಮುದುಕಿ ಆಗೋವರೆಗೂ ಬದುಕಿರ್ತೀನಂತೆ. ಅಪ್ಪ, ಅಪ್ಪ, ನಾನ್ ಮುದುಕಿ ಆದ್ರೆ ಹೇಗಿರ್ತೀರಿ? ಕಲ್ಪನೆ ಮಾಡ್ಕೊಂಡು ನೋಡ್ತೀಯಾ?
ಡಾಕ್ಟರ್ ಪ್ರಸಾದ್ಗೆ ಮಾಡಿದ್ಯಾ? ಯಾವಾಗ ಬರ್ತಾರಂತೆ? ಅವರು ಸ್ವಲ್ಪ ಬಿಸಿ ಆಗಿದ್ದಾರೆ ಕಣಮ್ಮ, ಆಪರೇಷನ್ಸ್ ಅದು ಇದು ಎಲ್ಲ ಇರುತ್ತೆ. ನಿತ್ಯ ಬೇಕಾದಷ್ಟು ಪೇಷಂಟ್ಸ್ಗಳು ಬರ್ತಾರೆ, ಅದನ್ನೆಲ್ಲ ಬಿಟ್ಟು ಹೇಗಮ್ಮ ಬರ್ತಾರೆ? ಆಗೆಲ್ಲ ನಿತ್ಯ ಬರ್ತಾ ಇರ್ಲಿಲ್ವೇನು? ಹ್ಞೂ, ನಿಂಗೆ ಹುಷಾರಿಲ್ಲ ಬರ್ತಿದ್ರು. ಹೌದು, ಅದು ನಿಜಾನೇ. ಬುದ್ಧಿವಂತರು ಮನೆಗೆ ಮೇಷ್ಟ್ರು ಬರಲ್ಲ, ಆರೋಗ್ಯವಂತರು ಮನೆಗೆ ಡಾಕ್ಟ್ರು ಬರಲ್ಲ. ಅಮ್ಮ ಹಾರ್ಲಿಕ್ಸ್, ನಾನು ಆರೋಗ್ಯವಾಗಿದ್ದೀನಿ, ನೀವು ಕೊಡಿರಿ. ಹಲೋ ಡಾಕ್ಟರ್ ಪ್ರಸಾದ್. ಹಲೋ ಡಾಕ್ಟರ್, ನಾನು ಆಶಾ. ಹಾ, ಏನ್ ಸಮಾಚಾರ? ನಿನ್ನೆ ನನಗೊಂದು ಕನಸು ಬಿತ್ತು, ಅದರಲ್ಲಿ ನಾನು ನೀವಿಬ್ರು ಬೃಂದಾವನ್ ಗಾರ್ಡನ್ಗೆ ಹೋಗಿದ್ವಿ. ಅಲ್ಲಿ ಬಣ್ಣ ಬಣ್ಣದ ಬೆಳಕಿನಲ್ಲಿ ಫೌಂಟನ್ಗಳ ಮಧ್ಯೆ. ಆಶಾ, ನೀನು ಹುಷಾರಾಗಿದ್ದೆ ತಾನೆ? ವಾ, ಸರಿ ಫೋನ್ ಇಡು, ನನಗೆ ಇಲ್ಲಿ ತುಂಬಾ ಕೆಲಸ ಇದೆ. ಹಾಗಾದ್ರೆ ಸಂಜೆ ಫೋನ್ ಮಾಡ್ಲಾ? ಸಂಜೆ ನಾ ಇರಲ್ಲ ಆಶಾ. ಇರಲ್ವಾ ಡಾಕ್ಟರ್? ಏನಾಯ್ತು, ಪಕ್ಕದಲ್ಲಿ ನಿಮ್ ತಂದೆ ಇಲ್ಲ? ಓಕೆ, ನಾನೀಗ ಬರ್ತೀನಮ್ಮ. ಯಜಮಾನ್ರೆ, ಯಜಮಾನ್ರೆ, ಡಾಕ್ಟರ್ ಅವಸರ ಅವಸರವಾಗಿ ಆಶಾ ಮಾರು ರೂಮ್ ಗದ್ರು. ಆಶಾ, ಆಶಾ, ಆಶಾ ಬಿಡ. ಆಶಾ, ನೀನ್ ಯಾಕೆ ನನ್ಗೆ ಹುಚ್ಚುಚಾಕ್ ಫೋನ್ ಮಾಡ್ದೆ? ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ. ನಾನ್ ನಿನ್ ಜೊತೆ ಆಡೋ ಹುಡುಗ ಅಂತ ತಿಳ್ಕೊಂಡ್ಯಾ? ಯು ಮಸ್ಟ್ ನೋ ದಟ್ ಐ ಆಮ್ ಎ ಡಾಕ್ಟರ್. ಏನಾಯ್ತು ಅಂತ ಗಾಬರಿಯಿಂದ ಪೇಷಂಟ್ಸ್ ನನ್ನ ಬಿಟ್ಟು ಇಲ್ಲಿಗೆ ಬಂದ್ರೆ ನೋಡು, ನೀನ್ ಈಗ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನಾಳೆ ಏನಾದ್ರೂ ನಿಜವಾಗ್ಲೂ ಆದ್ರೆ ತಮಾಷೆ ಅನ್ಕೊಂಡು ಏನಾದ್ರೂ ಅನಾಹುತ ಆಗುತ್ತೆ ಅಷ್ಟೇ. ಹಾಗಾದ್ರೆ ನಿಜವಾಗ್ಲೂ ಮತ್ತೆ ನನಗೇನಾದ್ರೂ ಆಗುತ್ತಾ? ನನ್ ಸತ್ತ ಹೋಗ್ತೀನ? ಆಶಾ, ಆಶಾ, ಹಾಗೇನಿಲ್ಲ ಆಶಾ, ನೀನ್ ಚೆನ್ನಾಗೇ ಇರ್ತೀಯ. ಇಷ್ಟೊಂದು ಗಾಬರಿ ಮಾಡ್ಬಿಟ್ಟಿಯಲ್ಲ ಅಂತ ಮನಸ್ಸಿಗೆ ಬೇಜಾರು ಬಂತು, ಅದಕ್ಕೋಸ್ಕರ ಹಾಗಂದೆ. ಐ ಆಮ್ ಸಾರಿ ಆಶಾ, ಪ್ಲೀಸ್ ನೋಡು, ಸಮಾಧಾನ ಮಾಡ್ಕೋ. ನನ್ನ ಆಶಾ ಅಳ್ತಾಳ, ನಾನು ಅನ್ನೋ, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಆಶಾ. ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಖಂಡಿತ ಇಲ್ಲ. ಹಾಗಾದ್ರೆ ಇನ್ನೇನಿದೆ? ನನಗೆ ನಿನ್ ಮೇಲೆ ಪ್ರೀತಿ ಇದೆ, ವಿಶ್ವಾಸ ಇದೆ. ಅದೇ ನನಗೆ ಬೇಕಾಗಿದ್ದು. ಅಪ್ಪ ನೋಡಿದ್ರ, ಡಾಕ್ಟರ್ ಒಂದು ನಿಮಿಷದಲ್ಲಿ ಹಾಕರಿಸ್ಬಿಟ್ಟೆ. ಬಿಲಿಯು ಮೀ, ಇವತ್ತೇ ಕೊನೆ, ಇನ್ಮೇಲೆ ಖಂಡಿತ ನಿಮ್ಗೆ ತೊಂದರೆ ಕೊಡಲ್ಲ. ಬನ್ನಿ, ನಾನೇ ನಿಮಗೆ ನರ್ಸಿಂಗ್ ಹೋಮ್ಗೆ ಡ್ರಾಪ್ ಕೊಡ್ತೀನಿ. ಬೇಡ ಆಶಾ, ನಾ ಟ್ಯಾಕ್ಸಿ ತಂದಿದ್ದೀನಿ. ಆಶಾ, ಎಷ್ಟು ಮುದ್ದಾದ ಹೆಸರು, ಕಣ್ಣಲ್ಲಿ ಕಡಲಿನಷ್ಟು ಆಸೆ, ಅವಳ ಮಾತಿನಲ್ಲಿ ಪರ್ವತದಷ್ಟು ಬಯಕೆ. ಒಂದೊಂದು ಸಲ ಅವಳು ನೋಡಿದಾಗ್ಲೂ ನನ್ನ ಹೃದಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಾವು ಚಿಕಿತ್ಸೆ ಮಾಡೋ ಒಬ್ಬೊಬ್ಬ ರೋಗಿಗೂ ಆಯಸ್ಸನ್ನು ಕೊಡೋ ಶಕ್ತಿನ ಆ ದೇವರು ನಮಗೆ ಕೊಡಬಾರ್ದಾಗಿತ್ತೆ ಅನಿಸುತ್ತೆ. ನಾವು ದುರಾದೃಷ್ಟವಂತರು. ಆಶಾ, ಏನಮ್ಮ ಸಮಾಚಾರ? ಸಮಾಚಾರ? ಸಮಾಚಾರ ನನ್ನ ಹತ್ರ ಏನಿಲ್ಲ, ಬೇಕಾದ್ರೆ ನ್ಯೂಸ್ ಪೇಪರ್ ನೋಡಿ. ಡಾಕ್ಟರ್ ಇನ್ನ ಬಂದಿಲ್ಲಮ್ಮ. ಬಂದಿಲ್ವಾ? ಯಾರು ಹೇಳಿದ್ದು? ಡಾಕ್ಟರ್ ನನ್ನ ಜೊತೆಲೆ ಬಂದಿದ್ದಾರೆ. ಎಲ್ಲಿ ಎಲ್ಲಿ? ಇಲ್ಲಿ ಇಲ್ಲಿ ಹೃದಯದಲ್ಲಿ ನೋಡಿ. ಹೊರಗಡೆ ಇರಿ, ಡಾಕ್ಟರ್ ಬಂದ್ಮೇಲೆ ಕರೀತೀನಿ. Mm.
Good morning. Good morning. Yes, madam. Amma, nimanne. Nan amma alla. Asha, illige yak bande? Nimage tondre kodala anta nille promise madidnalla. Adikke nane bande. ನೀನ್ ಇಲ್ಲಿಗೆ ಬಂದು ಕೂತ್ಕೊಂಡ್ರು ತೊಂದ್ರೆನೆ ಆಶಾ. ಹೌದಾ? ನಿಮ್ ಮುಖ ನನ್ ಕಣ್ಣು ಕಾಣೋ ಹಾಗೆ ಕೂತ್ಕೊಳ್ಳೋಕೆ ಒಂದು ಜಾಗ ತೋರಿಸಿ, ಅಲ್ಲೇ ಕೂತಿರ್ತೀನಿ. ಆಶಾ, ಇದು ನೀನ್ ತಂದಿಟ್ಯಾ? ಹೌದು. ಈ ಹೂವು ಇಟ್ಟಿದ್ ನಾನೇ. ಹೂವು ಇಡೋದು ದೇವ್ರ ಫೋಟೋಗೆ ಇಲ್ಲ ಸತ್ತವ್ರ ಫೋಟೋಗೆ? ದೇವ್ರ ಫೋಟೋ ಅಂತಾನೆ ನಾನು ಹೂ ಇಟ್ಟಿದ್ದು. ತಪ್ಪು ಆಶಾ, ಮನುಷ್ಯನ್ನ ದೇವ್ರ ಮಾಡಬಾರ್ದು. ಜೀವನ ಕೊಡೋ ದೇವ್ರ ತಾನೆ. ಸಾಯ್ತಾ ಇದ್ ನನಗೆ ಜೀವ ಕೊಡ್ಲಿಲ್ವಾ ನೀವು? ನಿನಗೆ ಯಾರು ಹೇಳ್ಕೊಟ್ಟಿದ್ದು ಇಷ್ಟೊಂದು ಮಾತಾಡೋದನ್ನ? ನೀವೇ. ಉಸಿರಾಡೋಕ್ಕೂ ಶಕ್ತಿ ಇಲ್ಲದ ನನ್ನ ಹಕ್ಕಿ ತರ ಹಾರಾಡೋ ಹಾಗೆ ಮಾಡಿದ ಕೈ ಇದೇ ತಾನೇ? ಆಶಾ, ಪೇಷನ್ಸ್ ಬರೋ ಹೊತ್ತಾಯ್ತು, ನೀನು ಹೋಗಿಗ. ಅರ್ಥ ಆಯ್ತು, ಅರ್ಥ ಆಯ್ತು. ಗುರುವಾರ ನಾನು ಹುಟ್ಟಿದಪ್ಪ, ಅವತ್ತಾದ್ರೂ ಮನೆಗೆ ಬರೋಕ್ ಪುರ್ಸೊತ್ ಇರುತ್ತೆ ತಾನೇ? ಇಲ್ಲ, ನರ್ಸಿಂಗ್ ಹೋಮ್ಗೆ ಬಂದು ಕೇಕ್ ಕಟ್ ಮಾಡ್ಲಾ? ಬೇಡ ಬೇಡ, ನಾನೇ ನಿಮ್ ಮನೆಗೆ ಬರ್ತೀನಿ. ಥ್ಯಾಂಕ್ ಯು, ಬರ್ತೀನಿ. ಬಾಯ್. ಆಶಾ, ನಾನು ಕರೆದಿದ್ದು ಪೇಷಂಟ್ನ. ನಾನಂತೂ ಪೇಷಂಟ್ ಅಲ್ಲ, ಆದ್ರೂ ಇನ್ನೊಂದ್ಸಲ ನಿಮ್ಮನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಬಾಯ್ 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 ಬಾಯ್. ಇಟ್ ಈಸ್ ರಿಯಲಿ ಎ ಮಿರಾಕಲ್ ಮಿಸ್ಟರ್ ಮಹಾದೇವಯ್ಯ, ನಿಮ್ಮ ಮಗಳು ಎಷ್ಟು ಬೇಗ ಇಂಪ್ರೂವ್ ಆಗೋದ್ಲು. ನಿಜವಾಗ್ಲು ಆ ಡಾಕ್ಟರ್ಗೆ ಏನು ಕೊಟ್ಟರು ಸಾಲದು. ಇನ್ನು ಎಷ್ಟೊತ್ತೆ ಆಶಾ, ಕೇಕ್ ಕಟ್ ಮಾಡೋದಿಲ್ವಾ? ಯಾರಿಗೋಸ್ಕರ ಕಾಯ್ತಿದೆಯೇ? ಅದು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ನೀನಮ್ಮ ಕೇಕ್ ಕಟ್ ಮಾಡ್ಬೋದಲ್ಲ? Happy birthday to you. Happy birthday. Happy birthday to you. Happy birthday to Asha. ಇಲ್ಲಿ ಒಂದು ಹಾಡು ಹೇಳ್ಬೇಕು. ಆಶಾ, ನನ್ನ ಡಾಕ್ಟ್ರು ಸಿಂಗರ್ ಅಲ್ಲ. ಪರವಾಗಿಲ್ಲ, ನೀವು ಹೇಗೆ ಹಾಡಿದ್ರು ನನಗೆ ಚೆನ್ನಾಗಿರುತ್ತೆ. ನನ್ನನ್ನು ಬ್ಲೆಸ್ ಮಾಡೋ ಹಾಗೆ ಒಂದೇ ಒಂದು ಹಾಡು ಹಾಡಲೇಬೇಕು ಪ್ಲೀಸ್. ಬೀಸಲಿ ಇಂಪಾದ ರಾಗ ಹಾಡಲಿ, ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ. ಅರಳುತಿಹ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ. ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ, ಅರಳುತಿಹ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ. ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ. Thank you.
ಸುಖವಾಗಿ ಬಾಳು, ಹರಸುವೆನು ಪ್ರೀತಿಯಲಿಂದು ಸುಖವಾಗಿ ಬಾಳು, ಬದುಕಿನಲ್ಲಿ ಸಂತಸ ತರುವ ಸವಿ ಮಾತೆ ಕೇಳು, ಕನಸಲ್ಲು ನೋಯದ ಹಾಗೆ ಎಲ್ಗೆಲ್ಗು ಬಾಡದ ಹಾಗೆ ನಗುತ್ತಲಿರು ನನ್ನ ಮಲ್ಲಿಗೆ, ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ. ಮನಸ್ಸಿನಲ್ಲಿ ಸಂಭ್ರಮ ತುಂಬಿ ಹೊಸ ಗೀತೆ ಹಾಡಿ, ಧ್ರುವ ತಾರೆ ಮಿನುಗುವ ಹಾಗೆ ನೀ ಬಾಳ ಬಾನಲಿ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ, ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ, ಕರಡುತಿಹ ಹೂವಿನ ಹಾರೆ ನಲಿಯುತ್ತಲಿಯಲ್ಲಿಗೂ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ, ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ, ಕರಡುತಿಹ ಹೂವಿನ ಹಾರೆ ನಲಿಯುತ್ತಲಿಯಲ್ಲಿಗೂ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ, ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ. ಏನೋ ಮಾತಾಡಬೇಕು ಬಾ ಅಂತ ಹೇಳಿ ಕಳಿಸ್ತೆ, ಇಲ್ಲಿ ಒಳ್ಳೆ ಮೌನ್ ಗೌರಿಯಾಗಿ ನಡ್ಕೊಂಡ್ ಬರ್ತಿದ್ಯಲ್ಲಮ್ಮ. ಮಾತಾಡ್ಬೇಕು ಆದ್ರೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ? ಈಗ ಅರ್ಥ ಆಗ್ತಾ ಇದೆ ಮಕ್ಕಳಿಗೆ ಅಮ್ಮ ಇಲ್ದೆ ಇರೋದು ಎಷ್ಟು ದೊಡ್ಡ ನಷ್ಟ ಅಂತ. ಯಾಕಮ್ಮ, ನಾನೇನ್ ಕಡಿಮೆ ಮಾಡಿದ್ದೀನಮ್ಮ? ಅಮ್ಮ ಇಲ್ಲ ಅನ್ನೋ ಚಿಂತೆ ನಿನ್ಗೆ ಇರಬಾರ್ದು ಅಂತ ಹೇಳಿ ನಿನ್ ಚೆನ್ನಾಗಿ ನೋಡ್ಕೊಳಕ್ಕೆ ನಾನು ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಸರಿಪ್ಪ, ಆದ್ರೆ ಇಂಥ ವಿಷಯ ಇಲ್ಲ, ಮಾತಾಡಕ್ ಅಮ್ಮನ ಹತ್ರ ಆದ್ರೆ ಸಂಕೋಚ ಇರಲ್ಲ. ಆಶಾ, ನನ್ನ ಹತ್ರನು ಸಂಕೋಚ ಪಟ್ಕೋಬೇಡ, ಅದೇನಿದೆ ಹೇಳ್ಬಿಡು. ಅಪ್ಪ, ನನಗೆ ಡಾಕ್ಟರ್ ಪ್ರಸಾದ್ ಕಂಡ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ, ಯಾವಾಗ್ಲೂ ಅವ್ರನ್ನೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ನನಗೂ ಅಷ್ಟೇ, ದಿನ ಇಲ್ಲ ಅವ್ರ ಮಾತನ್ನ ಕೇಳ್ಬೇಕು ಅನ್ಸುತ್ತೆ. ನನಗೂ ಅಷ್ಟೇ, ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅನ್ಸುತ್ತೆ. ನನಗೂ ಅಷ್ಟೇ. ಏನಪ್ಪ ಇದು? ತುಂಬಾ ಗಂಭೀರವಾದ ವಿಷಯ, ಯೋಚನೆ ಮಾಡ್ಬೇಕಾದ ವಿಷಯ. ಯಾಕೆ? ನಾವು ತುಂಬಾ ಶ್ರೀಮಂತರು, ಅವರಲ್ಲ ಅಂತ ತಾನೆ? ಹಾಗಲ್ಲ ಆಶಾ, ಮದುವೆ ಅಂತಂದ್ಮೇಲೆ ಅವರು ಒಪ್ಕೋಬೇಕಲ್ಲ. ಯಾಕೆ ಒಪ್ಕೊಳ್ಳಲ್ಲ? ನಾನೇನ್ ಚೆನ್ನಾಗಿಲ್ವಾ? ಹಾಗಲ್ಲ ಕಂದ, ನಾನ್ ಡಾಕ್ಟ್ರು, ನಾ ಇನ್ನೊಬ್ಬ ಡಾಕ್ಟರ್ನೇ ಮದುವೆ ಆಗ್ಬೇಕು ಅಂತ ಅವರಂದ್ರೆ? ನಾನು ಮೆಡಿಕಲ್ ಕಾಲೇಜಿಗೆ ಸೇರ್ತೀನಿ, ಡಾಕ್ಟರ್ ಪರೀಕ್ಷೆ ಪಾಸ್ ಮಾಡ್ತೀನಿ. ಅಪ್ಪ, ಸತ್ಯವಾಗ್ಲೂ ಹೇಳ್ತೀನಿ, ಅವ್ರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲಪ್ಪ, ನನಗಿಲ್ಲ. ಅಯ್ಯೋ ದೇವರೇ, ನಾನು ಏನ್ ಮಾಡ್ಲಪ್ಪ, ಏನ್ ಮಾಡ್ಲಿ? ಇದು ತುಂಬಾ ಕಷ್ಟಕರವಾದ ವಿಚಾರ. ಆಶಾಳ್ ಎಲ್ಲಾ ವಿಷಯನೂ ತಿಳಿದಿರೋ ಅವರಿಗೆ ಅವಳನ್ನೇ ಮದುವೆ ಮಾಡ್ಕೊಳ್ಳಿ ಅಂತ ನಾವು ತಾನೇ ಹೇಗೆ ಹೇಳಕ್ಕಾಗತ್ತೆ? ನನಗೋಸ್ಕರ, ನನ್ನ ಮಗಳಿಗೋಸ್ಕರ. ಅವಳೇನ್ ಕೇಳಿದ್ರು ಇಲ್ಲ ಅಂತನ್ಬೇಡಿ, ಅವಳು ಇರೋ ಹೊತ್ತಿನ ಸಂತೋಷವಾಗಿಡಿ ಅಂತ ಅವರೇ ಹೇಳಿದ್ದಾರೆ. ಮೂರ್ತಿಗಳೇ, ಇಡೀ ನನ್ನ ಆಸ್ತಿನಲ್ಲಿ ಅವ್ರ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಅವಳಿರೋ ಹೊತ್ತಿನ ಅವಳ ನೆಮ್ಮದಿಯಾಗಿ ಇಟ್ಬಿಟ್ರೆ ಸಾಕಪ್ಪ. ಹಣಕ್ಕೆ ಆಸೆ ಪಡೋ ಮನುಷ್ಯ ಆಗಿದ್ರೆ ಅಷ್ಟು ಕಷ್ಟ ಆಗ್ತಿರಲಿಲ್ಲ. ಆದ್ರೆ ಈ ಮನುಷ್ಯ ಆ ಥರ ಅಲ್ವೇ? ಕೇಳಕ್ ಮುಂಚೆನೆ ನಾವು ಹೀಗೆ ಅನ್ಕೊಂಡ್ಬಿಟ್ರೆ ಹೇಗೆ ಮೂರ್ತಿಗಳೇ?
ನಾ ಮಾತಾಡ್ತೀನಪ್ಪ, ಜೊತೆಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತಂದೆ. ಸರಿ. ವೆಲ್ಕಮ್ ಡಾಕ್ಟರ್, ವೆಲ್ಕಮ್. ಮಾರ್ನಿಂಗ್. ಮಾರ್ನಿಂಗ್. ನಾನು ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಕ್ಲಿನಿಕ್ ಹತ್ರ ಹೋಗಿದ್ದೆ. ಹೌದಾ? ಯಾಕೆ? ಇನ್ವಿಟೇಷನ್ ಕೊಡಬೇಕಾಗಿತ್ತು ಅದಕ್ಕೆ. ಥ್ಯಾಂಕ್ ಯು. ವೆಡ್ಡಿಂಗ್ ಕಾರ್ಡ್ ಯಾರ್ದು? ಓದ್ ನೋಡಿ. ಡಾಕ್ಟರ್ ಪ್ರಸಾದ್, ಡಾಕ್ಟರ್ ಅಭಿಲಾಷಾ. ಡಾಕ್ಟರ್, 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 ಒಂದು ನಿಮಿಷ. ಆಶಾಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ದಯವಿಟ್ಟು ನಿಂತ್ಕೊಳ್ಳಿ, ಅರ್ಜೆಂಟ್ ಆಗಿ ಒಂದು ವಿಷಯ ಮಾತಾಡ್ಬೇಕು. ಬಂದ್ಬಿಟ್ಟೆ, ಬಂದ್ಬಿಟ್ಟೆ. ಮೂರ್ತಿಗಳೇ, ಇನ್ನೇನಪ್ಪ ಕಥೆ? ನಮ್ಮ ಆಶಾ ಪ್ರಸಾದ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಈ ಲಗ್ನ ಪತ್ರಿಕೆ ನೋಡ್ಬಿಟ್ರೆ. ಮೇ ಕಮ್ ಇನ್. ಸ್ಟಿಲ್ ಯುವರ್ ಚೈಲ್ಡ್ ಆಶಾ. ನಿನ್ನ ಆರೋಗ್ಯ ಹೇಗಿದೆ? ಫಸ್ಟ್ ಕ್ಲಾಸ್. ನಾನು ಕೊಟ್ಟಿದ್ದ ಟಾನಿಕ್ ಕ್ಯಾಪ್ಸುಲ್ಸ್ ಎಲ್ಲ ತಗೊಂಡ? ಓ, ಕಮಸಿನ. ನಾನು ಬಿ ಪಿ ಚೆಕ್ ಮಾಡ್ತೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಒಂದೊಂದು ನಿಮಿಷ ಒಂದೊಂದು ಯುಗ ಕಾಣ್ತಿದ್ಯೇ, ಇನ್ನೂ ಬರಲಿಲ್ವ ಪುಣ್ಯಾತ್ಮ? ಹ್ಮ್, ಗುಡ್. ನಾನು ಹೇಳಿಲ್ವಾ, ನೋ ಪ್ರೆಷರ್, ಓನ್ಲಿ ಪ್ಲೆಷರ್. ನಾನು ನೀನು ಬರ್ತೀನಿ ಆಶಾ. ಆಶಾ, ಇನ್ನು 10 ದಿವಸ ನಾನು ಊರಲ್ಲ, ಆಮೇಲೆ ಬಂದು ನೋಡ್ತೀನಿ. 10 ದಿನ ನರ್ಸಿಂಗ್ ಹೋಮ್ ಬಿಟ್ಟು ಎಲ್ಲಿ ಹೋಗ್ತೀರಾ? ಕಾಶಿ ಹತ್ತಿರಗೆ ಹೋಗ್ತೀನಿ. ಯಾತ್ರೆಗೂ ಜಾತ್ರೆಗೂ ಒಬ್ರೆ ಹೋಗ್ಬಾರ್ದು. ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗಿ. ನನಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಭ್ಯಾಸ ಇಲ್ಲ. ನಾನು ಬರ್ತೀನಿ, ನಾನು ಬರ್ತೀನಿ ಸರ್. ತಮಾಷೆ ಹೇಳಿದೆ ಆಶಾ, 10 ದಿನ ಅಲ್ಲ, 4 ದಿನ. ಬಿ ಹ್ಯಾಪಿ. ಅಲ್ಲಮ್ಮ, ನಿನ್ನ ವಯಸ್ಸಿನ ಹುಡುಗಿಯರಲ್ಲ ಸಿಮ್ಲಾ, ಕಾಶ್ಮೀರ ನೋಡ್ಬೇಕು ಅಂತ ಆಸೆ ಪಟ್ರೆ, ನೀನು ಬಯಸಿ ಬಯಸಿ ನಂದಿ ಬೆಟ್ಟ ನೋಡ್ಬೇಕು ಅಂತ ಬಂದಿದ್ಯಲ್ಲ, ಏನಿದೆ ಇಲ್ಲಿ? ಬನ್ನಿ ತೋರಿಸ್ತೀನಿ. ಆಶಾ, 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 ಯಾಕಮ್ಮ, ಯಾಕಮ್ಮ ಇಲ್ಲಿಗೆ ಓಡ್ ಬಂದೆ? ನಾನು ಹೇಳೋ ವಿಷಯ ಎಷ್ಟು ಗಂಭೀರವಾದ್ದು ಅನ್ನೋದು ನಿಮಗೆ ತಿಳಿಲಿ ಅಂತ. ಅಲ್ಲೋಡಿದ್ರ ಇಲ್ಲಿಂದ ಬಿದ್ರೆ ಏನಾಗುತ್ತೆ? ಅಯ್ಯಪ್ಪ, ಪ್ರಾಣ ಹೋಗುತ್ತೆ. ಸ್ಲೀಪಿಂಗ್ ಪಿಲ್ಸ್ ತಗೊಂಡ್ರು ಬದುಕಿಸ್ಬಹುದು, ವಿಷ ತಗೊಂಡ್ರು ಬದುಕಿಸ್ಬಹುದು, ಆದ್ರೆ ಇಲ್ಲಿಂದ ಬಿದ್ದವ್ರನ್ನ ದೇವರೇ ಬಂದ್ರು ಬದುಕಿಸಕ್ ಸಾಧ್ಯ ಇಲ್ಲ. ಯಾಕಮ್ಮ ಏನೇನೋ ಮಾತಾಡ್ತಿದೀಯಲ್ಲ. ಅಪ್ಪ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಏನು? ನನ್ಗೆ ಯಾಕೆ ಹಾರ್ಟ್ ಆಪರೇಷನ್ ಮಾಡಿಸ್ದೆ? ನಾನು ಚೆನ್ನಾಗಿರ್ಬೇಕು, ಎಲ್ರ ಹಾಗೆ ನಾನು ಬದುಕಬೇಕು ಅಂತ ತಾನೆ? ಹೌದು. ಆ ಆಸೆ ನಡಿಬೇಕು ಅಂದ್ರೆ ಹೇಳಮ್ಮ, ಏನ್ ಮಾಡ್ಬೇಕು? ನನಗೆ ಡಾಕ್ಟರ್ ಬೇಕು. ಡಾಕ್ಟರ್ ಬೇಕು ಅಂತಂದ್ರೆ ಡಾಕ್ಟರ್ ಪ್ರಸಾದ್ ಬೇಕು. ಡಾಕ್ಟರ್ ಪ್ರಸಾದ್ ಬೇಕೇ? ರೆಡಿ ಹೋಗೋಣ. ಏನಪ್ಪ, ನನ್ನ ಮಾತೇ ನಿನಗೆ ಅರ್ಥ ಆಗ್ತಾ ಇಲ್ಲ. ಅವತ್ತು ಸಂಕೋಚ ಬಿಟ್ಟು ಹೇಳಿದೀನಿ,
ಡಾಕ್ಟರ್ ಪ್ರಸಾದ್ ಕಂಡ್ರೆ ನನಗೆ ಇಷ್ಟ, ಅವರು ನನಗೆ ಬೇಕು ಅಂತ. ಅಲ್ಲಮ್ಮ, ಇಷ್ಟ ಬೇಕು ಅಂದ್ರೆ ಅವರನ್ನ ಆಟಾಡ ಬೊಂಬೆ ಏನಮ್ಮ? ರೀ ನಿಮ್ಗೆ ಅರ್ಥ ಆಗಲ್ಲ, ನೀವು ಸುಮ್ಮನೆ ರೀ. ಅಪ್ಪ ನೀನ್ ವಿಚಾರಿಸ್ತೀಯಪ್ಪ? ಅಮ್ಮ ಸತ್ಯವಾಗ್ಲೂ ವಿಚಾರಿಸ್ತೀನಮ್ಮ. ಇವತ್ ಕಂಡು ಅವ್ರ ಹತ್ರ ಮಾತಾಡ್ತೀನಮ್ಮ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಅವರಿದ್ರೇನೆ ನಾನು, ಇಲ್ಲಾಂದ್ರೆ ನೇರ ಇಲ್ಲಿಗೆ ಬರ್ತೀನಿ, ಕೆಳಗೆ ಬಿದ್ಬಿಡ್ತೀನಿ. ಹೀಗ್ ಬೀಳಲ್ಲಪ್ಪ, ಪ್ರಸಾದ್ನ ನೀವ್ ನನಗ್ ತಂದು ಕೊಡದೆ ಹೋದ್ರೆ. ಏನ್ ಯೋಚನೆ ಮಾಡ್ತಿದ್ದೀರಾ ಡಾಕ್ಟ್ರೆ? ಒಂದು ವಿಷಯ ಅದನ್ನ ನಿಮ್ಮ ಹತ್ರ ಹೇಳುವಂಥದ್ದಲ್ಲ, ಆದರೆ ಹೇಳಿದೇನೋ ವಿಧಿ ಇಲ್ಲ. ಡಾಕ್ಟ್ರೆ, ನನ್ನ ಮಗಳು ನಿಮ್ಮ ಮೇಲೆ ಪ್ರಾಣ ಇಟ್ಕೊಂಡಿದ್ದಾಳೆ, ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದ್ಬಿಟ್ಟಿದ್ದಾಳೆ. ಅವಳ ಆಸೆ ನೆರವೇರದೆ ಹೋದರೆ ನಂದಿ ಬೆಟ್ಟದ ಟಿಪ್ಪು ಡ್ರಾಪಿಂದ ಬಿದ್ದು ಪ್ರಾಣ ಕಳ್ಕೊತೀನಿ ಅಂತ ಹೆದರಿಸ್ಬಿಟ್ಲು. ನನಗೇನು ಮಾಡಬೇಕು ಅನ್ನೋದೇ ತೋರಿಸ್ತಾ ಇಲ್ಲ. ಈ ಹುಚ್ಚಿಗೆ ನಾನು ಏನು ಹೇಳಿ, ಅವಳನ್ನ ನಾನು ಪೇಷಂಟ್ ಆಗಿ ನೋಡಿದ್ನೆ ಹೊರತು ಬೇರೆ ಯಾವ ದೃಷ್ಟಿಯಿಂದ ನೋಡಿಲ್ಲ. ಮಾಧವೇನವರೇ, ನನಗೆ ಗೊತ್ತಿದೆ ಡಾಕ್ಟ್ರೆ ನಿಮ್ಮ ಸ್ವಭಾವ ಏನು ಅಂತ. ನಂಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಮಗಳಿಗೆ ಇಂಥ ಕಾಯಿಲೆ ಬಂದಾಗಲೂ ನಾನು ಇಷ್ಟು ಯೋಚನೆ ಮಾಡಿರಲಿಲ್ಲಪ್ಪ. ಈಗ ಬೆಂಕಿ ಒಳಗೆ ಸಿಕ್ಕಿರೋ ಹುಳು ಥರ ವಿಳಿ 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 ಅಂತ ಒದ್ದಾಡ್ತಿದ್ದೀನಿ. ಈಗ ನೀವು ಬೇರೆ ಹುಡುಗಿನ ಮದುವೆ ಆಗೋದು ಅವಳಿಗೇನಾದ್ರು ಗೊತ್ತಾಗ ಹೋದರೆ ಇನ್ನು 6 ತಿಂಗಳು ಸಾಯೋ ನನ್ನ ಮಗಳು ಇವತ್ತೇ ಇವತ್ತೇ. ಕೆಟ್ಟದ್ದು ಯಾಕೆ ಯೋಚನೆ ಮಾಡ್ತೀರಾ? ಜೀವ ತಗೊಳ್ಳೋದಾಗಲಿ ಕೊಡೋದಾಗಲಿ ಯಾರ ಕೈಲೂ ಇಲ್ಲ. ನೀವು ಒಳ್ಳೆಯವರು, ದೇವರು ನಿಮ್ಗೆ ಅನ್ಯಾಯ ಮಾಡೋದಿಲ್ಲ. ಡಾಕ್ಟ್ರೆ, ನಮ್ಮ ಭಾಗಕ್ಕೆ ನೀವೇ ದೇವರು. ನಿಮ್ಮ ಮನಸ್ಸಿಗೆ ಕಷ್ಟ ಕೊಡ್ತಿದ್ದೀನಿ ಅಂತ ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನಾನು ಸ್ವಾರ್ಥಿ, ನನ್ನ ಮಗಳಿಗೋಸ್ಕರವೇ ನಾನು ಏನು ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ಸ್ವಲ್ಪ ಯೋಚನೆ ಮಾಡಿ, ನನ್ನ ಮಗಳು ಬದುಕಿರೋದು 5-6 ತಿಂಗಳು ಅಂತ ನೀವು ಹೇಳಿದ್ರಿ. ಅವಳ ಸಂತೋಷಕ್ಕೋಸ್ಕರವಾಗಿ ಒಂದು ತಾಳಿ ಕಟ್ಬಿಟ್ರೆ ಸಾಕು. ನೀವು ಹೇಳಿದ ಗಡಿವು ಮುಗಿದ ಮೇಲೆ ಹೇಗೋ ಅವಳು ಇರೋದಿಲ್ಲ, ಆಮೇಲೆ ನಿಮ್ಮ ಮದುವೆನಾ? ಸಾಧ್ಯ ಇಲ್ಲ. ನನ್ನ ಹೃದಯದಲ್ಲಿ ಅಭಿಲಾಷ ಅಲ್ಲದೆ ಇನ್ಯಾರಿಗೂ ಸ್ಥಳ ಇಲ್ಲ. ನೀವು ಹಿರಿಯರಾಗಿ ಈ ರೀತಿಯೆಲ್ಲ ಕೇಳಬಾರ್ದು. ನನ್ನ ಮದುವೆ ಲಗ್ನ ಪತ್ರಿಕೆ ಕೂಡ ಹಂಚಾಗಿದೆ. ಈ ಮದುವೆ 7 ವರ್ಷದಿಂದ ನಡಿಬೇಕಾಗಿತ್ತು. ಬೇಕಾದ್ರೆ ನಾನು ಹೋಗಿ ಹುಡುಗಿ ತಂದೆ ಬೇಡ್ಕೋತೀನಿ. ಪ್ರಯೋಜನ ಇಲ್ಲ ಮಾಧವೇನವರೇ. ಈ ಸಂಬಂಧ ಹೇಗಾಯ್ತು ಅಂತ ನಿಮಗೆ ಗೊತ್ತಾದ್ರೆ ನೀವು ಈ ರೀತಿಯೆಲ್ಲ ಮಾತಾಡೋದಿಲ್ಲ. ನಾನು ಮೈಸೂರಿನಲ್ಲಿ ಮೆಡಿಕಲ್ ಮುಗಿಸಿ ಔಸರ್ಜೆನ್ಸಿ ಮಾಡ್ತಿದ್ದಾಗ ಸಾರಿ. ಅಯ್ಯಯ್ಯೋ ರಕ್ತ, ಬನ್ನಿ ನನ್ನ ಕಾರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ, ಟ್ರೀಟ್ಮೆಂಟ್ ಮಾಡ್ತೀನಿ ಬನ್ನಿ. ನಿಜವಾಗ್ಲೂ ನೀವು ತುಂಬ ಅಕ್ಕಿ, ಮೆಡಿಕಲ್ ಸ್ಟೂಡೆಂಟ್ ಕಾರ್ಗೆ ಡಿಕ್ಕಿ ಹೊಡೆದಿದ್ದೀರಾ, ಬೇರೆಯವರಾಗಿದ್ದಿದ್ರೆ ಕೇರೇ ಮಾಡ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ತಣ್ಣಗೋಗುತ್ತೆ. ನನ್ನ ಹೆಸರು ಅಭಿಲಾಷ ಅಂತ. ನಿಮ್ಗೆ ಯಾರೋ ಪೇಷಂಟ್ ಸಿಕ್ಕಲಿಲ್ಲ ಅಂತ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಾ? ಇಲ್ಲ ಇಲ್ಲ, ಅಕಸ್ಮಾತ್. ಅಕಸ್ಮಾತ್ ಅಲ್ಲ, ಅವಸರ. ನೋಡಿ, ಡ್ರೈವ್ ಮಾಡ್ಬೇಕಾದ್ರೆ ಕ್ರಾಸ್ ರೋಡ್ ಅಲ್ಲಿ ನಿಧಾನವಾಗಿ ಓಡಿಸಿ. ಏನೋ ಸ್ವಲ್ಪ ತರ್ಚ್ಕೋತು ಪರವಾಗಿಲ್ಲ, ಕೈಯ ಮುರಿದೋಗಿದ್ರೆ. ಅದಕ್ಕೆಲ್ಲ ಏನು ಯೋಚನೆ ಇಲ್ಲ, ಒಳ್ಳೊಳ್ಳೆ ಡಾಕ್ಟರ್ಸ್ ನನಗೆ ಗೊತ್ತು. ನಿಮ್ಗೆ ಗುರ್ತಿರೋ ಡಾಕ್ಟರ್ಸ್ಗೆಲ್ಲ ಗಿರಾಕಿಗಳನ್ನ ಹುಡ್ಕೋಡಕ್ಕೋಸ್ಕರ ನೀವು ಡ್ರೈವಿಂಗ್ ಮಾಡ್ತೀರಾ? ನೀವು ತುಂಬಾ ತಮಾಷೆಗೆ ಮಾತಾಡ್ತೀರಾ. ಬೈದಿ ಬಾಯಿ, ನಿಮ್ಮ ಹೆಸರೇನು? ಹೆಸರಲ್ಲಿ ಏನಿದೆ, ಸದ್ಯಕ್ಕೆ ನಿಮ್ಮ ಪೇಷಂಟ್. ನಿಮ್ ಕೈಲಿ ಡ್ರೈವ್ ಮಾಡಕ್ ಆಗುತ್ತೋ ಇಲ್ವೋ, ಬನ್ನಿ ನನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ಇನ್ನೂ ಸ್ಟ್ರೆಂತ್ ಆಗೇ ಇದೀನಿ, ನಿಮ್ ದಾರಿ ನೀವು ನೋಡ್ಕೊಳ್ಳಿ. ಇನ್ಮೇಲೆ ಕ್ರಾಸ್ ರೋಡ್ಗಳಲ್ಲಿ ನಿಧಾನವಾಗಿ ಓಡಿಸಿ. ನಮಸ್ಕಾರ ಸರ್. ನಿಮ್ಮನ್ನ ಇಟ್ಟಿರೋದು ರೋಗಿಗಳಿಗೆ ಸೇವೆ ಮಾಡೋದಕ್ಕೆ, ಸಮಾಧಾನ ಮಾಡೋಕ್ಕೆ. ಈ ರೀತಿ ಗದ್ರೋಕ್ಕಲ್ಲ, ಸ್ಟುಪಿಡಿಟಿ. ಅಮ್ಮ ತುಂಬಾ ನೋವಾಗ್ತಿದ್ಯಾ? ನೋಡಿ, ಇವ್ರಿಗೊಂದು ಪೆಥೆಟ್ರಿನ್ ಇಂಜೆಕ್ಷನ್ ಕೊಡ್ರಿ. ಆಯ್ತು ಸರ್. ಇಲ್ಲಿ ಹಾಲ್ಟ್ ಬೋರ್ಡ್ ಇಲ್ಲ, ಅದಕ್ಕೆ ಹೀಗೆ ಬಂದೆ. ಓಹೋ, ನಿಮ್ ಎದುರುಗಡೆ ಓಡಾಡೋರು ಹಾಲ್ಟ್ ಅಂತ ಒಂದು ಬೋರ್ಡ್ ಹಾಕೊಂಡು ಓಡಾಡಬೇಕು ಅಂತ ಕಾಣುತ್ತೆ. ಅದಿಲ್ಲಿ ಏನಕ್ಕೆ ಇಲ್ಲಿ ಬಂದಿದ್ದು? ಮನೆ ಪೆಟ್ಟು ಬಿದ್ದಿದ್ದು ವಾಸಿ ಆಗಿದ್ಯಾ? ಇಲ್ಲ, ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಪೇಷಂಟ್ ಆಗಿದ್ದಾರೆ, ಅವ್ರು ನೋಡಕ್ಕೆ ಅಂತ ಬಂದೆ. ಗಾಯನ ವಾಸಿ ಆಗಿತ್ತು, ಆದ್ರೆ ನಿಮ್ಮ ನೋಡಿದ್ಮೇಲೆ ಭಯ ಆಗ್ತಿದೆ. ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಬೈದಿ ಬೈ, ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ವಲ್ಲ. ಹೆಸರಲ್ಲಿ ಏನಿದೆ ಮೇಡಮ್, ನಾನೊಬ್ಬ ಮನುಷ್ಯ ಅನ್ಕೊಳ್ಳಿ. ನೋಡಿ, ಇಲ್ಲಿರೋ ಡಾಕ್ಟರ್ಸ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಏನಾದ್ರು ಇನ್ಫ್ಲೂಯೆನ್ಸ್ ಬೇಕು ಅಂದ್ರೆ ನನಗೆ ಹೇಳಿ.
ತಗೊಳ್ಳಿ ನನ್ನ ಅಡ್ರೆಸ್. ಥ್ಯಾಂಕ್ ಯು. ನಿಮ್ ತಾತ ಏ ಡಾಕ್ಟ್ರೆ, ನಾವು ಬೇಬಿ ಫುಡ್ ಡೂಪ್ಲಿಕೇಟ್ ಮಾಡ್ತಾ ಇದೀವಿ ಅಂತ ಗವರ್ಮೆಂಟ್ ಅವ್ರು ಕಂಪ್ಲೇಂಟ್ ಮಾಡ್ತೀಯಾ? ನಮ್ ಬಾಸ್ ಆವಾಸಕ್ ಬಂದ್ರೆ ಏನಾಗುತ್ತೆ ಗೊತ್ತಾ? ಪ್ರಸಾದ್, ನೀನು ಕಷ್ಟಪಟ್ಟು ಫಾರಿನ್ಗೆ ಹೋಗಿ ಯಾವ್ದಾದ್ರು ಸಬ್ಜೆಕ್ಟಲ್ಲಿ ಸ್ಪೆಷಲೈಸ್ ಮಾಡ್ಕೊಂಬರ್ಬೇಕು ಅನ್ನೋದೇ ನನ್ನ ಆಸೆ. ಅಷ್ಟು ಅನುಕೂಲ ನನಗಿಲ್ಲ ಸರ್, ದೇವರಿದ್ದಾನೆ, ನೋಡೋಣ. ನಾನು ಬರ್ತೀನಿ ಸರ್. ನಮಸ್ಕಾರ. ನೀವು ತುಂಬಾ ಸ್ಪೀಡು. ನಮ್ ತಂದೆನೇ ಹೀಗೆ ಅಂತಾರೆ. ನನ್ನಾಗೆ ಅವರು ತುಂಬಾ ಇಂಟೆಲಿಜೆಂಟ್ ಅಂತ ಕಾಣುತ್ತೆ. ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತೀರಾ. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಅದೇ ನೀವು ಮೆಡಿಕಲ್ ಕಾಲೇಜಿಗೆ ಬಂದಿರೋದು? ಖಂಡಿತ ನಿಮ್ಮನ್ನಂತೂ ನೋಡಕ್ಕಲ್ಲ. ರೀ ಮಿಸ್ಟರ್, ಮೂರನೇ ಸಲ ನಾನು ಕೇಳ್ತಾ ಇರೋದು, ನಿಮ್ಮ ಹೆಸರೇನು ಅಂತ ಹೇಳಲಿಲ್ವಲ್ಲ. ಹೆಸರಲ್ಲಿ ಏನಿದೆ ಮಿಸ್? ನೋಡಿ, ನೀವು ಬೇಗ ಡಾಕ್ಟರ್ ಆಗಿ ಒಂದು ನರ್ಸಿಂಗ್ ಹೋಮ್ ಓಪನ್ ಮಾಡಿ, ನಾನು ಅಲ್ಲಿಗೆ ಬಂದು ಅಡ್ಮಿಟ್ ಆಗಿ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈಗ ತಾನೇ ನಿಮ್ಮ ರೂಮಿಂದ ಒಬ್ರು ಹೋದ್ರಲ್ಲ ಸರ್, ಅವ್ರ ಹೆಸರೇನು? ಡಾಕ್ಟರ್ ಪ್ರಸಾದ್ ಅಂತ. ನಮ್ಮ ಕಾಲೇಜ್ ಓಲ್ಡ್ ಸ್ಟೂಡೆಂಟು. ಯಾಕಮ್ಮ? ನಮ್ಮ ಅಭಿಲಾಷ ಎರಡು ಮೂರು ಸಲ ಆಕ್ಸಿಡೆಂಟ್ ಆಗಿ ಮೀಟ್ ಮಾಡ್ಬೇಕಾಯ್ತು, ಹೆಸರೇನು ಅಂತ ಕೇಳಿದ್ರೆ ಒಂದ್ಸಲನೂ ಹೇಳಿಲ್ಲ. ಪ್ರಸಾದ್ ರ್ಯಾಂಕ್ ಸ್ಟೂಡೆಂಟು, ಬಹಳ ಬ್ರಿಲಿಯಂಟು, ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಹೌದು, ನೀವು ಬಂದ ವಿಷಯ ಏನು? ಆ ಪ್ರಸಾದ್ ವಿಷಯ ತಿಳ್ಕೊಳ್ಳೋದಕ್ಕೆ. ಇಲ್ಲ ಸರ್, ನಮ್ಮ ತಂದೆ ಈ ಲೆಟರ್ನ ನಿಮ್ಗೆ ಕೊಡೋಕೆ ಹೇಳಿದ್ರು. ಸಂಜೆ ಫೋನ್ ಮಾಡ್ತೀನಿ ಅಂತ ಹೇಳು. ಸರಿ ಸರ್. ನಿಮ್ಗೆ ಯಾರು ಪೇಷಂಟ್ ಸಿಕ್ಕಲಿಲ್ಲ ಅಂತ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರ? ಓಹೋ, ನಿಮ್ಮ ಎದುರುಗಡೆ ಓಡಾಡೋರು ಹಾಲ್ಟ್ ಅಂತ ಒಂದು ಬೋರ್ಡ್ ಹಾಕೊಂಡು ಓಡಾಡಬೇಕು ಅಂತ ಕಾಣುತ್ತೆ. ಹೆಸರಲ್ಲಿ ಏನಿದೆ ಮಿಸ್? ನೋಡಿ, ನೀವು ಬೇಗ ಡಾಕ್ಟರ್ ಆಗಿ ಒಂದು ನರ್ಸಿಂಗ್ ಹೋಮ್ ಓಪನ್ ಮಾಡಿ, ನಾನು ಅಲ್ಲಿಗೆ ಬಂದು ಅಡ್ಮಿಟ್ ಆಗಿ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಬನ್ರಿ, ಈ ಲೆಟರ್ ನಾ ಡಾಕ್ಟರ್ ಪ್ರಸಾದ್ ಕೊಟ್ರು ಅಂತ ಅಭಿಲಾಷಿ ಕೊಟ್ಬಿಡ್ತೀರಾ? ಪ್ರಸಾದ? ನಾನ್ ಕೊಡಲ್ಲಪ್ಪ. ಕೊಡಲ್ವಾ? ತಗೊಳ್ಳಿ, ನಾವ್ ಹೇಳ್ದಷ್ಟೇ ಮಾಡ್ಬೇಕು. ಅಭಿಲಾಷ ಲೈಬ್ರರಿಯಲ್ಲಿ ಇದ್ದಾಳೆ, ಹೋಗ್ ಕೊಡ್ತೀಯಾ? ಅಮ್ಮ, ಡಾಕ್ಟರ್ ಪ್ರಸಾದ್ ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ. ಪ್ರಸಾದ? ಡಾಕ್ಟರ್ ಪ್ರಸಾದ್ ಅವರಿದ್ದಾರಾ? ಇನ್ನೇನ್ ಬರೋ ಟೈಮ್ ಆಯ್ತು,
ಬಂದ್ರೆ ಅಭಿಲಾಷ ಈ ಲೆಟರ್ ಕೊಟ್ರು ಅಂತ ಕೊಟ್ಬಿಡಿ. ಹಾ ಕೊಡ್ತೀನಿ. ಥ್ಯಾಂಕ್ ಯು. ಡಿಯರ್ ಅಭಿಲಾಷ, ಕಣ್ಣುಗಳು ಮನಸ್ಸಿನ ಕನ್ನಡಿ ಎನ್ನುತ್ತಾರೆ. ನಿನ್ನನ್ನು ಕಂಡಾಗಲೇ ಆ ಸತ್ಯ ನನ್ನರ್ಥವಾಗಿದ್ದು. ನೇರವಾಗಿ ಹೃದಯವನ್ನೇ ಮುಟ್ಟುವ ನಿನ್ನ ಕಣ್ಣಿನ ನೋಟಕ್ಕೂ, ಅರಳು ಹುರಿದಂತೆ ಆಡುವ ನಿನ್ನ ಸವಿ ಮಾತುಗಳಿಗೂ ನಾನು ಸೋತೋಗಿದ್ದೇನೆ. ನಿನ್ನನ್ನು ಮತ್ತೆ ನೋಡಬೇಕೆನ್ನುವ ಆಸೆ. ಈ ದಿನ ಸಂಜೆ 5 ಗಂಟೆಗೆ ಚಾಮುಂಡಿ ಬೆಟ್ಟದ ಬಸವನ ಬಳಿ ನಿನಗಾಗಿ ಕಾಯ್ತಿರ್ತೇನೆ. ಪ್ರಸಾದ್. ಡಾಕ್ಟರ್, ನಿಮ್ಗೊಂದು ಲೆಟರ್ ಇದೆ. ಯಾರು ಕೊಟ್ಟಿದ್ದು? ಅಭಿಲಾಷ್ ಅವ್ರು ಕೊಟ್ಟಿದ್ದು. ಲೆಟರ್ ಬಂತು. ನನ್ನ ಲೆಟರ್? ಲೆಟರ್ ನೀವು ತಾನೇ ಬರ್ದಿದ್ದು? ನೀವು ತಾನೇ ಬರ್ದಿದ್ದು? ಅಯ್ಯಯ್ಯೋ, ಈ ಲೆಟರ್ ನಾನ್ ಬರ್ದಿದ್ದಲ್ಲ. ಇದು ಅಷ್ಟೇ, ನಾನ್ ಬರ್ದಿದ್ದಲ್ಲ. ಈ ಹ್ಯಾಂಡ್ ರೈಟಿಂಗು ಬೇರೆ ಯಾರ್ದು? ಐ ಆಮ್ ಸಾರಿ, ನಾನ್ ಬರ್ತೀನಿ. ನೋಡಿ, ಹೇಗೋ ಇಬ್ರು ಬಂದಾಯ್ತು, ಒಂದ್ ಕಡೆ ಸೇರಾಯ್ತು. ಸ್ವಲ್ಪ ಹೊತ್ತು ಏನ್ ಮಾಡ್ಬೇಕು? ಲವ್ ಮಾಡ್ಬೇಕು. ಯಾರ್ ಮಾತಾಡಿದ? ಬಸವ ಇರ್ಬೇಕು. ಬಸವ ಅಲ್ಲ, ಯಾವ್ದೋ ತುಂಟ ಹಸುಗಳಿರ್ಬೇಕು. ನಿಮ್ದೇನೆ ಈ ಹುಡುಗಾಟ? ಹುಡುಗಾಟ ಅಲ್ಲ ಕಣೆ, ಹುಡುಗಿರ್ ಚೆಲ್ಲಾಟ. ನಿನ್ನೆ ರಾತ್ರಿ ನೀನ್ ಪಡ್ತಿರೋ ಪರದಾಟ ನೋಡಿ, ಈ ನಳ ದಮಯಂತಿಯರ್ ಮಧ್ಯೆ ಅಂಶದ ಕೆಲಸ ಮಾಡ್ಬೇಕಾಯ್ತು. ಮಿಸ್ಟರ್ ಪ್ರಸಾದ್, ನೀವು ಡಾಕ್ಟ್ರು, ನಮ್ ಫ್ರೆಂಡ್ ಅಭಿಲಾಷ ಪೇಷಂಟು, ಅವ್ಳಿಗೇನ್ ಕಾಯಿಲೆ ಇದೆ ಅಂತ ನೋಡಿ ಟ್ರೀಟ್ಮೆಂಟ್ ಕೊಡಿ. ಇದ್ರಲ್ಲಿದೆ ರಿಪೋರ್ಟ್. ಅಯ್ಯೋ, ಇದು ನನ್ ಪರ್ಸನಲ್ ಡೈರಿ. ಲೇ, ಡಾಕ್ಟರ್ ಸಂಕೋಚ ಪಟ್ಕೋಬಾರ್ದೆ. ನಿನ್ ಪರ್ಸನಲ್ ಎಲ್ಲ ಅವ್ರಿಗೆ ತಿಳಿದ್ರೇನೆ ನಿನ್ ಕಾಯಿಲೆ ವಾಸಿ ಆಗೋದು. ಡಾಕ್ಟರ್, ನಿಮ್ ಪೇಷಂಟ್ ನ ಒಪ್ಸಿದೀವಿ, ನೀವೇ ಕ್ಯೂರ್ ಮಾಡ್ತೀರೋ ನೋಡಿ, ಫೀಸ್ ನಾವ್ ಕೊಡ್ತೀವಿ. ಡೈರಿ ನೋಡಿದೆ, ನೀನೇ ಜೀವ ಎಂದು ಕೇಳಿದೆ.
ಒಲವಿನ ಗಂಧ ಕೊಡಲಾನಂದ ಹೃದಯ ಹಾಡಿದೆ ಪ್ರೇಮ ಎನ್ನುವ ಮಾತಲ್ಲಿ ಎಂಥ ಮೋಡಿಯು ಪ್ರೀತಿಸಿರುವ ನಾವಿಂದು ಎಂಥ ಜೋಡಿಯು ಚೆನ್ನಾಗಿ ಇನ್ನು ಒಣಗ ಹಾಕಿ ಬಟ್ಟೆಗಳನ್ನ ಆ ಪಾಟ್ಗೆಲ್ಲ ನೀರ್ ಹಾಕೋ ಗಿಡಗಳೆಲ್ಲ ಹೇಗೆ ಒಣಗೋಗ್ತಿದೆ ನೋಡು ಚೆನ್ನಿ ಸ್ವಲ್ಪ ಚೆನ್ನಾಗಿ ಕೊಡು ಹಾಸಮ್ಮ ನಾವ್ ಎದ್ರಿಗೆ ನಿಂತು ಕೆಲಸ ತಗೊಂಡ್ರೆ ತಗೊಂಡ ಹಾಗೆ ನೀವಾಗೆ ತಿಳ್ಕೊಂಡು ಏನು ಮಾಡ್ಬೇಡಿ ರೂಮ ಇದು ಹೇಗ್ ಜೋಡಿಸಿಟ್ಟಿದ್ಯಾ ನೋಡು ಪುಸ್ತಕಗಳನ್ನೆಲ್ಲ ನಮ್ಮ ಅಭಿಲಾಷಗೂ ಒಂದ್ ಸ್ವಲ್ಪ ಅಚ್ಚಕಟ್ತಾನ ಇಲ್ಲ ಬಟ್ಟೆನೆಲ್ಲ ಹೇಗ್ ತುರ್ಕಿಟ್ಟಿದ್ದಾಳೆ ನೋಡು ಡಿಯರ್ ಅಭಿಲಾಷ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಪ್ರಸಾದ್ ರೀ ಏನ್ರಿ ಏನು ಅಂದ್ರೆ ರೀ ರೀ ಇಲ್ಲ ನೋಡ್ರಿ ನೋಡಿದ್ರಾ ನೋಡಿದ್ರಾ ಎಷ್ಟು ನೋಡ್ಲೆ 20 ವರ್ಷದಿಂದ ನಿನ್ನ ನೋಡ್ತಾನೆ ಇದೀನಿ ಅಯ್ಯೋ ರಾಮ ಮನೆ ಹಾಳಾಗ್ತಾ ಇದ್ರು ನಿಮ್ ಸರ್ಸನೆ ನಿಮ್ಗೆ ಏನಾಯ್ತೆ ಏನಾಗ್ಬೇಕಾ ನೋಡಿ ಕಣ್ಣುಗಳು ಮನಸ್ಸಿನ ಕನ್ನಡಿ ಅರಳು ಹುರಿದಂತೆ ಆಡುವ ನಿನ್ನ ಸವಿಮಾತುಗಳಿಗೂ ನಾನು ಸೋತು ಹೋಗಿದ್ದೇನೆ ಏನೇ ನಾನ್ ನಿನಗೆ ಬರೆದ ಲವ್ ಲೆಟರ್ಸ್ ನಾ ಇನ್ನೂ ಇಟ್ಟಿದೇನೆ ಅಯ್ಯೋ ದೇವ್ರೆ ನಂದಲ್ಲ ರೀ ನಿಮ್ ಮಗಳದ್ದು ನನ್ ಮಗಳದ್ದು ಸಂತೋಷ ಆಯ್ತಾ ತೃಪ್ತಿ ಆಯ್ತಾ ಮೆಡಿಕಲ್ ಕಾಲೇಜ್ ಕಳಿಸ್ಬೇಡಿ ಕಳಿಸ್ಬೇಡಿ ಅಂತ ಎಷ್ಟು ಹೊಡ್ಕೊಂಡೆ ಮೆಡಿಕಲ್ ಕಾಲೇಜ್ಗೂ ಈ ಲೆಟರ್ಗೂ ಏನೇ ಸಂಬಂಧ ಮೆಡಿಕಲ್ ಕಾಲೇಜ್ ನಲ್ಲಿ ಓದೋವಾಗ ತಾನೆ ಆ ಸಾಕಮ್ಮನ ಮಗಳು ಯಾವನೋ ಕ್ರಿಶ್ಚಿಯನ್ ಮದುವೆ ಮಾಡ್ಕೊಂಡಿದ್ದು ಇವ್ನ್ ಯಾವನೋ ಏನ್ ಕಥೆನೋ 3ನೇ ವರ್ಷದಲ್ಲಿ ಓದೋವಾಗ್ಲಿ ಇಷ್ಟೊಂದು ಕಾಗದ ಬಂದಿದೆಯಲ್ಲ ಇನ್ 4ನೇ ವರ್ಷ ಅದೇ ಕಾಲೇಜ್ ನಲ್ಲಿ ಇದ್ರೆ ತೊಟ್ಲು ಕಟ್ಬೇಕಾಗತ್ತೆ ಏನ್ 4ನೇ ನಿಂದು ಈಗೇನ ಅವಳಗ್ ಮದುವೆ ಆಗೋಯ್ತಾ ಅಥವಾ ಮನೆ ಬಿಟ್ಟು ಹೊಟ್ಟೋದ್ಲಾ ಈಗಾಗಿರೋ ಸಾಲ್ದು ಅದ್ ಬೇರೆ ಆಗ್ಬೇಕು ನೀ ಅಕ್ಕ ಪಕ್ಕದವ್ರು ನೋಡಿ ಕೇಕೆ ಹಾಕೊಂಡಾಗ ತನಕ ನೀವ್ ಈ ಸೋಫಾ ಬಿಟ್ಟು ಹೇಳ್ಬೇಡಿ ನಾ ಬರ್ತೇನೆ ಏನ್ರಿ ಇದು ಒಬ್ರೇ ಹೋಗ್ತಿದ್ದೀರಾ ಯಾಕೆ ಜೊತೆಗೆ ಆ ತಮ್ಮ ಇನ್ನು ಕರ್ಕೊಂಡು ಹೋಗಿ ಅವನು ಯಾಕೆ ಈ ಕಾಗದ ಬರ್ದಿರೋನ್ನ ಸೊಂಟ ಮುರಿಯೋಕೆ ಅದು ಸರಿ ಹಾಗೇನೆ ಪಕ್ಕದ ಮನೆ ಡಾಕ್ಟರ್ ಸ್ವಾಮಿನೂ ಕರ್ಕೊಂಡು ಹೋಗ್ತೀನಿ ಫ್ರಾಕ್ಚರ್ ಆದ್ರೆ ಬ್ಯಾಂಡೇಜ್ ಹಾಕಕ್ಕೆ ಅಬ್ಬಾ ಈ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ಒಂದೇ ಸರಿನಲ್ಲಿ ಕೆಂಡ ಕಟ್ಕೊಳ್ಳೋದು ಒಂದೇ ಇನ್ನೊಬ್ಬರ ಕಾಗದ ಓದೋ ಅಭ್ಯಾಸ ನನಗಿಲ್ಲ ಪ್ರಸಾದ್ಗೂ ನಿಮ್ ಮಗಳಿಗೂ ಹೇಗ್ ಸ್ನೇಹ ಬೆಳೀತು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಒಂದ್ ವಿಷಯ ಕ್ಯಾಪದಲ್ಲಿ ಇಟ್ಕೋ ನೀನ್ ಬೇಕು ಅಂತ ಬಯಸಿದ್ರು ಇಂಥ ಹುಡುಗ ಸಿಕ್ಕೋದ್ ಕಷ್ಟ ಗುಣದಲ್ಲಿ ಅಪರಂಜಿ ಹೀಸ್ ಅ ರ್ಯಾಂಕ್ ಸ್ಟೂಡೆಂಟ್ ಇಲ್ಲ ಹೋಸರ್ ಜನ ಕೆಲಸ ಮಾಡ್ತಾ ಇದ್ದಾನೆ ಫಾರಿನ್ ಹೋಗಿ ಹೈಯರ್ ಸ್ಟಡೀಸ್ ನಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ ನ ಸ್ಪೆಷಲೈಸ್ ಮಾಡ್ಕೊಂಡ್ ಬರ್ಲಿ ಅಂತ ನನ್ನ ಆಸೆ ಆದ್ರೆ ಪಾಪ ಅವನ್ಗೆ ಆಗ್ತಾ ಇಲ್ಲ ಅವನ್ ಮನೆ ಎಲ್ಲಿದೆ ಹಾಯಾಗಿ ಕುಳಿತರು ನೀನು ರಾಣಿಯ ಹಾಗೆ ಆಯಾಸ ಪಡೆದಿರು ನೀನು ಕುದಿಯುತ್ತ ಹೀಗೆ ಆಯಾಗಿ ಡಾಕ್ಟ್ರು ಸ್ವಯಂ ನಳಪಾಕ ಮಾಡ್ತಿರೋ ಹಾಗಿದೆ ಹಾಗೇನಿಲ್ಲ ಕೂತ್ಕೊಳ್ಳಿ
ದಿನ ಹೋಟ್ಲ್ ಊಟ ಮಾಡಿ ಹೊಟ್ಟೆ ಯಾಕೆ ಕೆಡಿಸ್ಕೊಳ್ಳೋದು ಅಂತ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೆ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಮನೇಲಿ ಈ ಕಾಗದಗಳು ಸಿಕ್ತು, ಅದ್ರ ಕೆಳಗೆ ನಿಮ್ಮ ಹೆಸರಿತ್ತು, ಅದಕ್ಕೆ ಅಡ್ರೆಸ್ ವಿಚಾರಿಸ್ಕೊಂಡ್ಬಂದೆ. ಸರ್ ಆಸ್ಪತ್ರೆಗೆ ಲೇಟ್ ಆಯ್ತು. ನಾ ಬನ್ನಿ ಬನ್ನಿ, ಯಾಕೆ ಗಾಬರಿ ಆಗ್ತೀರಾ? ಯಾಕೇನಾಯ್ತು? ಏನಿಲ್ಲ ಸರ್ ಸರ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕಾಫಿ ಕಾಫಿ ಕಾಫಿ. ಸರ್ ಸರ್ ಕಾಫಿ ಕಾಫಿ. ಹೇಗಿದೆ ಸರ್? ಫೈನ್. ನಾನೇ ಮಾಡಿದ್ದೆ ಸರ್. ಮಾವ ಅಳಿಯನ್ಗೆ ಉಪಚಾರ ಮಾಡಬೇಕು, ಅದು ಬಿಟ್ಟು ಮಾವನಿಗೆ ಅಳಿಯಾನೇ ಉಪಚಾರ ಮಾಡ್ತಾನೆ. ಡಾಕ್ಟರ್, ಒನ್ ರಿಕ್ವೆಸ್ಟ್. ಹೇಳಿ ಸರ್. ಯುವರ್ ಮದರ್ ಇನ್ ಲಾ ವಾಂಟ್ಸ್ ಟು ಸಿ ಯು. ನಾಳೆ ನೀವು ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬರಬೇಕು. ನನಗೊಂದು ಗೊತ್ತಾಗ್ತಾ ಇಲ್ಲ ಸರ್, ಆದ್ರೂ ಬರ್ತೀನಿ ಸರ್. ಸರ್ ಸರ್ ಸರ್, ನಿಮ್ಮ ನೋಡಿ ಸಂತೋಷದಲ್ಲಿ ನನ್ನ ಹೆಸರು ಹೇಳೋದನ್ನು ಮರ್ತುಬಿಟ್ಟೆ. ನಾನು ರಾಜಾ ರಾವ್ ಅಂತ. ಅಭಿಲಾಷಾಸ್ ಫಾದರ್. ನಮಸ್ಕಾರ ಸರ್. ನಮ್ಮ ಮನೆ ಅಡ್ರೆಸ್ ನಿಮಗೆ ಗೊತ್ತಿರಬೇಕಲ್ಲ? ಗೊತ್ತು ಸರ್, ಪಕ್ಕದಲ್ಲಿ ವಿಚಾರಿಸ್ಕೊಂಡು ಬಂದ್ಬಿಡ್ತೀನಿ ಸರ್. ನಿಮ್ಮ ಪ್ರಿನ್ಸಿಪಾಲ್ರು ಡಾಕ್ಟರ್ ನರಸಿಂಹಯ್ಯನವರು ನಿಮ್ಮ ವಿಷಯ ಎಲ್ಲ ನನಗೆ ಹೇಳಿದ್ದಾರೆ. ನಾನು ಇನ್ನು ಬರ್ತೀರಿ. ಏನ್ ಡ್ಯಾಡಿ, ಗಂಟೆ ಎಂಟೂವರೆ ಆಯ್ತು, ಇನ್ನೂ ಇಲ್ಲೇ ಕೂತಿದೆಯಲ್ಲ, ಬ್ರೇಕ್ಫಾಸ್ಟ್ ಬರೋದಿಲ್ವಾ? ಒಬ್ಬರು ಗೆಸ್ಟ್ ಹೇಳಿದ್ದೆ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಬರಲಿ, ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ಯಾರು ಡ್ಯಾಡಿ ಆ ಗೆಸ್ಟು? ನನ್ನ ಭಾವಿ ಅಳಿಯ. ನಿನ್ ಮದ್ವೆ ಆಗೋ ಹುಡುಗ. ಡ್ಯಾಡಿ, ನಾನು ಈಗಲೇ ಮದುವೆ ಆಗೋಲ್ಲ. ಬೇಡ, ಎರಡು ವರ್ಷ ಬಿಟ್ಟೆ ಮದುವೆ ಮಾಡ್ಕೋ. ಸದ್ಯಕ್ಕೆ ನಿಶ್ಚಿತಾರ್ಥ ಆದ್ರೆ ಸರಿ. ಏನ್ ಡ್ಯಾಡಿ ನೀವು, ನಂಗೆ ನಿಶ್ಚಿತಾರ್ಥನೂ ಬೇಡ, ಏನು ಬೇಡ. ಸಾಕು ಸುಮ್ಮನೆ, ಏನೇ ಮಗುನಾಗಾಡ್ಬೇಡ. ಅಂತ ಗಂಡು ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡು ಅನ್ನ ಹಾಗಾಗ್ಬೇಡ. ಪ್ಲೀಸ್ ಮಮ್ಮಿ, ನನ್ಗೆ ಬಲವಂತ ಮಾಡ್ಬೇಡಿ. ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ ಮಾಡ್ಕೊಳ್ಳಲ್ಲ. ದೊಡ್ಡವರು ನಾವು, ನಿರ್ಧಾರ ಮಾಡಾಯ್ತು. ಎದುರು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಡ್ಯಾಡಿ, ಮಮ್ಮಿ ನೀವಾದ್ರೂ ಹೇಳಿ ನಾನು ಬಲವಂತ ಮಾಡ್ಬೇಡಿ ಅಂತ. ಡ್ಯಾಡಿ, ನಾನೊಬ್ಬರನ್ನ. ನೀನೊಬ್ಬರನ್ನ? ನಾನೊಬ್ಬರನ್ನ ಇಷ್ಟಪಟ್ಟಿದ್ದೀನಿ, ಅವ್ರನ್ನೇ ಮದುವೆ ಆಗೋದು. ಮುಚ್ಚ ಬಾಯಿ. ಡ್ಯಾಡಿ, ಡೋಂಟ್ ವರಿ, ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನೇನು ಮಾಡಲ್ಲ. ಆಗ್ಲಿ, ಅವಳ ಕಡೆ ಸೇರ್ಕೊಂಡ್ಬಿಟ್ರ? ಇವಳು ನನ್ನ ಮಗಳು ಕಣೆ, ಇವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಬಲವಂತ ಮಾಡ್ಬೇಕು? ಹಾಗಾದ್ರೆ ಈ ಹುಡುಗನ್ಗೆ ಏನ್ ಹೇಳ್ತೀರಾ? ನಮ್ಮ ಹುಡುಗಿಗೆ ನೀನ್ ಇಷ್ಟ ಇಲ್ಲ, ಬೇರೆ ಹುಡುಗಿನ ಹುಡುಕೋ ಅಂತೇನೆ. ಅಯ್ಯೋ, ಹಾಗಂದ್ರೆ ಈ ಹುಡುಗ ನೊಂದ್ಕೊಳ್ಳಲ್ವೇ? ನೊಂದ್ಕೊಳ್ಳಿ, ನಮ್ಗೇನು? ನಮಸ್ಕಾರ ಸರ್. ಓಹೋ, ಪ್ರಸಾದ್ ಬನ್ನಿ 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 ಬನ್ನಿ. ನನ್ನ ಧರ್ಮಪತ್ನಿ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವಳೆ ನಿಮ್ಮ ಲವ್ ಲೆಟರ್ಸ್ ನ ಡಿಟೆಕ್ಟ್ ಮಾಡಿದ್ದು. ನಮ್ಮಿಬ್ರು ಮದುವೆಗೆ ಮುಂಚೆ ನಾನೇ ಬರೋ ಲವ್ ಲೆಟರ್ ಅದು ಅಂತ ತಿಳ್ಕೊಂಡಿದ್ದೆ, ಆಮೇಲೆ ನೀವೇ ಬರ್ದಿದ್ದು ಅಂತ ಕನ್ಫರ್ಮ್ ಆಯ್ತು. ಪ್ರಸಾದ್, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಯಾಕೆ ಸರ್? ನಿಮ್ಮನ್ನೇ ನಾನು ಅಳೀನ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ, ಆದ್ರೆ ನನ್ನ ಮಗಳು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲು. ಅದೇ ಕಣಮ್ಮ, ಅದೇ ಕಣಮ್ಮ, ನಾನು ಹೇಳ್ತಾ ಇರೋದು ಇಲ್ಲ ಅಂತ. ಬೇಡದ ಮದುವೆನ ಮಾಡ್ಕೊ ಅಂತ ಖಂಡಿತ ಬಲವಂತ ಮಾಡಲ್ಲ. ಏನ್ ಸರಸ್ವತಿ, ಒಪ್ಪಿಗೆ ತಾನೆ? ಓಹೋ, ಒಪ್ಪಿಗೆ. ಡ್ಯಾಡಿ, ನನ್ನ ಮಾತು ಕೇಳಿ. ಡ್ಯಾಡಿ, ನಿನ್ನ ಮಾತನೇ ಅಲ್ವೇನಮ್ಮ ನಾವು ಕೇಳ್ತಿರೋದು? ಡ್ಯಾಡಿ, ನಾನು ಇವ್ರನ್ನೇ ಲವ್ ಮಾಡ್ತಿರೋದು. ಈ ಮಾತನ್ನ ನೀನು ಮೊದಲೇ ಹೇಳೋಕಿಲ್ವೇನಮ್ಮ? ನೋಡ್ತೀಯಾ, ಪತ್ರ ಪ್ರಮಾದ ಅಂದ್ರೆ ಇದೆ. ಪ್ರಮಾದ ಅಲ್ಲ, ಪ್ರಕರಣ. ನಿನಗೇನು ಬೇಕೋ ಅದನ್ನ ನಂಬ್ಕೊಮ್ಮ. ನಾವು ಮಾತ್ರ ಕುರುಕ್ಷೇತ್ರ ಮಾಡಲಿಲ್ಲ, ನಿನ್ನ ಇಷ್ಟನ ನೆರವೇರಿಸ್ತಾ ಇದೀವಲ್ಲ. ರೀ, ಮದ್ವೆನ ಯಾವಾಗ ಇಟ್ಕೊಳ್ಳ ಕೇಳಿ ನೋಡಿ. ಅಭಿಲಾಷಾ, ಮದುವೆ ಯಾವಾಗ ಇಟ್ಕೊಳ್ಳೋಣ? ನಾನೇನೇ ಈಗಲೇ ರೆಡಿ. ಆದ್ರೆ ನಾನು ರೆಡಿ ಇಲ್ವಲ್ಲ. ಯಾಕೆ ಹೇಳ್ತೀನಿ. ಈ ಮದುವೆಗೆ ನನ್ನೊಂದು ಕಂಡೀಷನ್ ಇದೆ ಪ್ರಸಾದ್. ಹೇಳಿ ಸರ್. ಈಗ ನಿಶ್ಚಿತಾರ್ಥ, ನೀವು ಫಾರಿನ್ ಸ್ಟಡೀಸ್ ಮುಗಿಸ್ಕೊಂಡ್ ಬಂದ ಮೇಲೆ ಮದುವೆ. ಯಾರು ಹೇಳಿದ್ದು ನಿಮಗೆ ನಾನು ಫಾರಿನ್ ಹೋಗ್ತೀನಿ ಅಂತ? ನಾನೇ ಹೇಳ್ತಾ ಇದ್ದೀನಿ, ನಾನೇ ನಿಮ್ಮನ್ನು ಅಮೆರಿಕಾ ಕಳಿಸ್ಕೊಡ್ತಾ ಇದ್ದೀನಿ. ಬೇಡಿ ಸರ್, ದಯವಿಟ್ಟು ಆ ಜವಾಬ್ದಾರಿ ನಿಮಗೆ ಬೇಡಿ. ನಿಮಗೋಸ್ಕರ ಅಲ್ಲಪ್ಪ, ನಿಮ್ಮಂಥ ಬುದ್ಧಿವಂತರು ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡು ಬಂದರೆ ಹತ್ತಾರು ಜನಕ್ಕೆ ಸಹಾಯ ಆಗುತ್ತೆ. ಹೌದು ಪ್ರಸಾದ್, ಡ್ಯಾಡಿ ಹೇಳೋದು ನಿಜ. ಅದು ಸರಿ, ಅಮೆರಿಕಾ ಅಂದರೆ ಎಷ್ಟೊಂದು ಖರ್ಚಾಗುತ್ತೆ? ಖರ್ಚಿನ ವಿಷಯ ನೀವು ಮಾತಾಡಬೇಡಿ, ಇದು ನನ್ನಾಸೆ ಮಾತ್ರ ಅಲ್ಲ,
ನಿಮ್ಮ ಪ್ರಿನ್ಸಿಪಾಲ್ ಡಾಕ್ಟರ್ ನರಸಿಂಹಯ್ಯನವರು ಹೇಳಿದ್ದಾರೆ. ಯಾವ ಕಾರಣಕ್ಕೂ ನೀವು ಅವ್ರ ಮಾತನ್ನ ತೆಗೆದಾಕೂಡುದು. ಕರೆಕ್ಟ್. ಇದೇ ನಡೆದಿದ್ದು. ಅಭಿಲಾಷ ನನಗೋಸ್ಕರ 2 ವರ್ಷ ಕಾದ್ಲು. ನಾನು ಫಾರಿನಿಂದ ಬಂದು ನರ್ಸಿಂಗ್ ಹೋಮ್ ಇಡಬೇಕು, ಎಸ್ಟಾಬ್ಲಿಷ್ ಆಗಬೇಕು ಅಂತ 1 ವರ್ಷ ತಳ್ಳದೆ. ಈಗ ನನ್ನ ಮದುವೆಗೆ ಎಲ್ಲ ಏರ್ಪಾಡು ನಡೆದೋಗಿದೆ. ಇಂಥ ಸಮಯದಲ್ಲಿ ಹೋಗಿ ನನ್ನ ಮದುವೆ ಮುಂದಕ್ಕೆ ತಳ್ಳಿ ಅಂತ ಹೇಗೆ ಹೇಳಿ? ನಿಮ್ಮ ಮಾತು ನಿಜ ಅಂತನಿ. ನಮ್ಮ ಕಷ್ಟನ ನಾವು ಅನುಭವಿಸ್ಬೇಕೇ ಹೊರತು ಬೇರೆಯವ್ರನ್ನ ಅನುಭವಿಸಿ ಅಂತ ಅನ್ನೋದಕ್ಕೆ ನಮ್ಗೇನು ಹಕ್ಕಿದೆ? ಹೋಗ್ಲಿ, ಹೀಗೆ ನಾನು ಕೇಳೋ ಬೇರೆ ಒಂದ್ ಸಹಾಯದಾರು ಮಾಡ್ತೀರಾ ಹೇಳಿ. ನನ್ನ ಮಗಳಿಗೆ ನೀವೇ ಬಂದು ಸಮಾಧಾನ ಹೇಳಿ, ಇಲ್ಲದೆ ಹೋದ್ರೆ ಅವಳು. ನೋಡಿ, ಈ ವಿಷಯ ನನಗೆ ಬಿಟ್ಬಿಡಿ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಪ್ರಸಾದ್, ಏನ್ ಯೋಚನೆ ಮಾಡ್ತಿದ್ದೀರಾ? ನಿನ್ ವಿಷಯನೇ ಆಶಾ. ನನ್ನ ಅಷ್ಟು ಕಷ್ಟಪಟ್ಟು ಆಪರೇಷನ್ ಮಾಡಿಟ್ಟು ಹೃದಯ ಇಷ್ಟು ಬೇಗ ವೀಕ್ ಆಗೋಯ್ತಲ್ಲ ಅಂತ. ನಾನ್ ವೀಕ್ ಆಗಿದ್ದೀನಿ ಅಂತ ಯಾರು ಹೇಳಿದ್ದು? ನಾನು ಎಷ್ಟು ಸಂತೋಷವಾಗಿದ್ದೀನಿ, ಎಷ್ಟು ಲವ್ ಲವ್ ಕೇಂದಿದ್ದೀನಿ. ಮತ್ತೆ ಯಾಕೆ ಹೇಳಿದೆ ನಂದಿ ಬೆಟ್ಟದಿಂದ ಬೀಳ್ತೀನಿ ಅಂತ? ಆತ್ಮಹತ್ಯೆ ಮಾಡ್ಕೊಳ್ಳೋರು ದುರ್ಬಲ ಮನಸ್ಸಿರೋರು. ಆಶಾ, ಏನಾಯ್ತು ಅಂತ ಹೀಗೆ ನಗ್ತಾ ಇದ್ಯಾ? ನೀವು ನಂಬಿಟ್ರಾ? ನಮ್ಮಪ್ಪನ ಹೆದರ್ಸೋಕೆಂತ ಸುಮ್ಮನೆ ಒಂದ್ ಚಿಕ್ಕ ನಾಟಕ ಆಡದೆ, ಅದು ಅವ್ರಿಗೆ ಸೀರಿಯಸ್ನೆಸ್ ಬರ್ಲಿ ಅಂತ. ನಿಮ್ಮನ್ ಬಿಟ್ ನಾನ್ ಸಾಯ್ತೀನ. ಅಪ್ಪ ಎಲ್ಲ ಹೇಳಿದ್ರ, ನಿಮ್ಗೆ ಒಪ್ಕೇನ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಮನ್ ಬಿಟ್ ಬದುಕೋ ಶಕ್ತಿ ನನ್ಗಿಲ್ಲ. ಪ್ಲೀಸ್, ನೀವು ದೂರ ತಳ್ಬಿಟ್ರೆ ನಂದಿ ಬೆಟ್ಟದವರೆಗೆ ಹೋಗ್ಬೇಕಾದೇ ಇಲ್ಲ. ಈ ಜಾಗನೇ ಸಾಕು, ಫಟ್ ಅಂತ ನನ್ ಪ್ರಾಣ. ಆಶಾ, ನೀನ್ ಚಿಕ್ಕ ಮಗುನೇ ಆಗಿದ್ರೆ ನಿಜವಾಗ್ಲೂ ನಾನು ಎತ್ಕೊಂಡು ಹೋಗ್ಬಿಡ್ತಿದ್ದೆ. ಈಗ್ಲೂ ಮಗು ಅಂತಾನೆ ಎತ್ಕೊಳ್ಳಿ. ಆಶಾ, ಮಗು ಅನ್ಕೊಳ್ಳೋದು ಬೇರೆ, ಮಗುನೇ ಬೇರೆ. ನೀನ್ ದೊಡ್ಡವಳೆ, ಆದ್ರೆ ಇನ್ನೂ ನಿನ್ನ ಮನಸ್ಸು ಮಗುವಿಂತರ. ನಿನ್ನ ಮನಸ್ಸು ಬೆಳೆಯವರೆಗೂ ನೀನ್ ಸುಮ್ಮನೆ ಇರ್ಬೇಕು. ಅದೆಲ್ಲ ಆಗಲ್ಲ. ಆಶಾ, ನನ್ಗೆ ಯೋಚನೆ ಮಾಡಕ್ಕಾದ್ರೆ ಟೈಮ್ ಬೇಡವಾ? ಪ್ಲೀಸ್, ನನಗೊಂದ್ 2 ತಿಂಗಳಾದ್ರೂ ಟೈಮ್ ಕೊಡ್ತೀಯಾ? ಇನ್ನೂ ಸ್ವಲ್ಪ ಹೊತ್ತು ನನ್ನ ಗಲ್ಲನ್ ಹೀಗೆ ಹೇಳ್ಕೊಂಡಿರ್ತೀರಾ? ನೀನ್ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆಶಾ, ನೋಡೋ, ನನಗೆ ಯೋಚನೆ ಮಾಡಕ್ ಟೈಮ್ ಕೊಡ್ತೀಯೋ ಇಲ್ವೋ? ಕೊಟ್ಟಿದ್ದೀನಿ. ಗುಡ್. ಇಂಜೆಕ್ಷನ್ ವಿಷಯನ, ಮಾತ್ರೆ ವಿಷಯನ, ಟಾನಿಕ್ ವಿಷಯನ? ಸ್ವಲ್ಪ ನನ್ ಕಡೆ ನೋಡಿ. ನೋಡ್ತಾ ಇದ್ದೀನಲ್ಲ. ಸುಮ್ಮನೆ ನೋಡಿದ್ರೆ ಏನ್ ಪ್ರಯೋಜನ? ಇವತ್ತು ನಮ್ಮ ಮೊದಲ ರಾತ್ರಿ, ನಮ್ಮ ಜೀವನದಲ್ಲೇ ಮರೆಯಲಾಗದಂತ ದಿನ. ನಿಜ ಅಭಿಲಾಷ, ಆ ಮೊದಲೇ ಅನ್ನೋ ಪದದಲ್ಲಿ ಅದೇನ್ ಮಹತ್ವ ಇದೆಯೋ ಏನೋ. ನಾವು ಕಾಲೇಜ್ಗೆ ಹೋದ ಮೊದಲನೇ ದಿವಸ, ನಮಗೆ ಸಿಕ್ಕು ಮೊದಲನೇ ಸ್ನೇಹಿತ, ನಮ್ಮ ಬಾಳನಲ್ಲಿ ಬರೋ ಮೊದಲನೇ ಹೆಣ್ಣು, ನಮ್ಮ ವೃತ್ತಿಲಿ ನೋಡೋ ಮೊದಲನೇ ಪೇಷಂಟ್, ಇವರೆಲ್ಲ ಮರೆಯಲಾಗದಂಥವರೇ. ಈಗ ಯಾವ ಮೊದಲನೇದನ್ನ ಜ್ಞಾಪಿಸ್ಕೊಳ್ತಿದ್ದೀರಿ? ನಾನು ಫಾರಿನಿಂದ ಬಂದ ಮೇಲೆ ನೋಡಿದ ಮೊದಲನೇ ಪೇಷಂಟ್. ಆಪರೇಷನ್ ಸಕ್ಸಸ್ ತಾನೆ? ಆಪರೇಷನ್ ಏನು ಸಕ್ಸಸ್, ಆದರೆ ಆ ಪೇಷಂಟ್ ಇನ್ನು ಬದುಕೋದು 3 ತಿಂಗಳು. ಆ ಹುಡುಗಿಗೆ ಇನ್ನೂ 18 ವರ್ಷ. ಅವ್ರ ತಂದೆ ಕೋಟ್ಯಾಧೀಶ್ವರರು, ಒಬ್ಬಳೇ ಮಗಳು.
ಏನಾದರೂ ಮಾಡಿ ಬದುಕಿಸ್ಕೊಳ್ಳೇಬೇಕು ಅಂತ ಆತನ ಪ್ರಯತ್ನ. ನೀವೇನು ಮಾಡಕ್ಕೆ ಆಗಲ್ವಾ? ಡಾಕ್ಟರ್ ಆಗಿ ರೋಗ ಜೊತೆ ಹೊಡೆದಾಡ್ಬೋದೇ ಹೊರತು ಸಾವಿನ ಜೊತೆಲಲ್ಲ. ಹಾಗಾದ್ರೆ ನೀವ್ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ಅವಳಿರಷ್ಟು ದಿನ ಸಂತೋಷವಾಗಿರಲಿ ಅಂತ ಆ ಹುಡುಗಿ ಬದುಕಿನಲ್ಲಿ ತುಂಬ ಭರವಸೆನ ತುಂಬಿಟ್ಟೆ. ಆಪರೇಷನ್ ಆದಮೇಲೆ ನೀನು ಎಲ್ಲರಾಗ ಓಡಾಡಬಹುದು ಅಂತೆಲ್ಲ ಹೇಳಿಬಿಟ್ಟೆ. ಅದನ್ನು ಅವಳು ಸಂಪೂರ್ಣವಾಗಿ ನಂಬಿಟ್ಟಿದ್ದಾಳೆ. ಯಾವ ಮುಹೂರ್ತದಲ್ಲಿ ಅವ್ರ ತಂದೆ ಅವಳಿಗೆ ಆಶಾ ಅಂತ ಹೆಸರಿಟ್ರು ಏನೋ, ಆ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಆಸೆ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಅಭಿಲಾಷ, ನೀನ್ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಟೆ? ಪಾಪ, ಆ ಹುಡುಗಿ ಕತೆ ಕೇಳಿ ಕಣ್ಣೀರು ಬಂತು. ಮೊದಲನೇ ರಾತ್ರಿಲಿ ನಿನಗೆ ಸಂತೋಷ ಪಡಿಸೋದ್ ಬಿಟ್ಟು ದುಃಖ ಪಡೋ ಹಾಗೆ ಮಾಡಿಬಿಟ್ಟೆ. ಐ ಆಮ್ ಸಾರಿ. ಇಲ್ಲ, ನಾನು ಖಂಡಿತ ಸಂತೋಷ ಪಡ್ತಿದ್ದೀನಿ. ಡಾಕ್ಟರ್ ಉದ್ಯೋಗ ತುಂಬ ಪವಿತ್ರವಾದದ್ದು. ಎಷ್ಟೋ ಪೇಷಂಟ್ಗಳು ಅವ್ರನ್ನ ದೇವರು ಅಂತ ತಿಳ್ಕೊಂಡಿರ್ತಾರೆ. ಇಂಥ ಒಂದು ಸಂತೋಷದ ಸಮಯದಲ್ಲಿ ನಿಮ್ಮ ಪೇಷಂಟ್ ಬಗ್ಗೆ ನೀವಿಷ್ಟು ಚಿಂತೆ ಮಾಡ್ತಿದ್ದೀರಿ ಅಂದರೆ ನಿಮ್ಮ ವೃತ್ತಿ ಬಗ್ಗೆ ಅದೆಷ್ಟು ಭಕ್ತಿ ಇದೆ, ಶ್ರದ್ಧೆ ಇದೆ. ರಿಯಲಿ ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಅಪ್ಪ, ಇವತ್ತೇ ಕೊನೆ. ಈ ವಯಸ್ಸಾದವ್ರನ್ನ ಮೊದಲು ಕೆಲಸದಿಂದ ತೆಗೆದ್ಬಿಡು. ಅಷ್ಟು ಕಾಣದೆ ರೂಲ್ಸ್ ಮಾಡ್ಬೇಕು ಅಂತಿದ್ದಾರೆ ಸರ್ಕಾರದವರು. 55 ವರ್ಷಕ್ಕೆಲ್ಲ ಪೆನ್ಷನ್ ತಗೊಂಡು ಹೊರಟೋಗ್ಬೇಕು ಅಂತ. ಯಾರ ಮೇಲಮ್ಮ ಇಷ್ಟೊಂದು ಕೋಪ? ನಿಮ್ ಮ್ಯಾನೇಜರ್ ರಂಗನಾಥಯ್ಯ ಇದಾರಲ್ಲ, ಅವ್ರ ಮೇಲೆ ದುಡ್ಡು ಕೊಟ್ಟು ಫೋಟೋ ಕೊಟ್ಟು ಕಾರ್ ಕೊಟ್ಟು ಒಂದು ಫ್ರೇಮ್ ಹಾಕಿಸ್ಕೊಂಡು ಬನ್ನಿ ಅಂದ್ರೆ ಎಷ್ಟು ನಿಧಾನನ? ಬಂದ್ಬಿಟ್ಟೆ ಕಣಮ್ಮ. ಅದು ನೀವ್ ಹೇಳಿ ಸೈಜು ಕಲರು ಫ್ರೇಮು ಸಿಗದೆ ಹೋದ್ರೆ ನೀವು ಆಕಾಶ ಭೂಮಿ ಒಂದು ಮಾಡ್ಬಿಡ್ತೀರಿ ಅಂತ ಚಿಕ್ಕಪೇಟೆಯವರೆಗೂ ಕಾರ್ನಲ್ಲಿ ಹೋಗಿ ನಡ್ಕೊಂಡು ಬಂದೆ. ತುಂಬಾ ಕಷ್ಟಪಟ್ರಿ. ತೇನ್ ಸಿಂಗ್ ಎವರೆಸ್ಟ್ ಹತ್ತಕ್ಕೂ ಇಷ್ಟು ಕಷ್ಟ ಪಡ್ಲಿಲ್ಲ. ತೋರಿಸ್ತೀನಿ. ಅದೇನಾಯ್ತು ಅಂದ್ರೆ ಎಲ್ಲ ಸರಿ ಮಳೆ ಹೊಡಿಬೇಕಾದ್ರೆ ಸುತ್ತಿ ಏನೇ ಮಾಡ್ತಾ ಬಂದ್ಬಿಟ್ಟು ತೋರಿಸ್ತೀನಿ. ಇದು ಅದರ ಹೇಗಿದೆಪ್ಪ ಫೋಟೋ? ಚೆನ್ನಾಗಿದೆ ಮಾ, ಚೆನ್ನಾಗಿದೆ. ನಾನೇ ತೆಗ್ದಿದ್ದೀನಿ ಫೋಟೋ. ಅಯ್ಯಯ್ಯೋ, ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಮ್ಯಾಗಝಿನ್ ಕಳಿಸಿದ್ರೆ ಫಸ್ಟ್ ಪ್ರೈಸ್ ಬರುತ್ತೆ. ನಿಮ್ ಪ್ರೈಸ್ ಯಾರಿಗೆ ಬೇಕು? ಇದು ಮ್ಯಾಗಝಿನ್ ಹಾಕ್ಸೋ ಫೋಟೋ ಅಲ್ಲ, ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡೋ ಫೋಟೋ. ಹೇಗಿದೆಪ್ಪ, ಚೆನ್ನಾಗಿದೆ ಅಲ್ಲ? ಮುದ್ದಾಗಿದ್ದಾರೆ. ಏನಮ್ಮ, ಆ ದೇವ್ರ ಫೋಟೋಗಳ ಮಧ್ಯೆ ಡಾಕ್ಟರ್ ಫೋಟೋ ಇಟ್ಬಿಟ್ಟಿಯಲ್ಲ. ಅಪ್ಪ, ಅವರು ಕಣ್ಣು ಕಾಣದೇ ಇರೋ ದೇವರು, ಇವರು ಕಣ್ಣು ಕಾಣೋ ದೇವರು. ಸತ್ಯವಾದ ಮಾತು. ಅಪ್ಪ, ಇನ್ನೂ ಒಂದ್ ವರ್ಷ ಇವ್ರು ಸರ್ವಿಸ್ ಕಂಟಿನ್ಯೂ ಮಾಡಬಹುದು. ಏನಮ್ಮ, ಒಂದೇ ವರ್ಷ ಅಂತೀಯ? ಸಾಯೋವರೆಗೂ ಇಲ್ಲೇ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ನನ್ನ ಆಸೆ. ನೀವ್ ಸಾಯೋ ತನಕನ ಇಲ್ಲ ನಾನ್ ಸಾಯೋ ತನಕನ? ಹಾಗೇನ್ ಬೇಡಮ್ಮ, ಹಾಗೇನ್ ಬೇಡ. ಅಪ್ಪ, ಸಾವು ಅಂದ್ರೆ ಇಷ್ಟ್ಯಾಕೆ ಹೆದರ್ಕೊಳ್ತೀಯ? ಆ ಫೋಟೋನ ಅಲ್ಲೇ ಆಗುತ್ತಾ ಇಟ್ಟಿರೋದು. ಯಮ ಅದನ್ನ ನೋಡಿದ್ರೆ ಸಾಕು, 3 ಮೈಲಿ ದೂರ ಓಡ್ ಹೋಗ್ತಾನೆ. ಅಲ್ನೋಡು, ನನ್ನನ್ನೇ ನೋಡ್ತಾ ಇರೋ ಹಾಗಿದೆ ಅಲ್ವಾ ಅಪ್ಪ? ಹೌದಪ್ಪ, ಹೌದಪ್ಪ. ಸುಮ್ನೆ ಬೋಟಿಂಗ್ ಅಂತ ಹೋಗ್ಬಿಡ್ಬೇಡ, ನಿಂಗೆ ಕೋಲ್ಡ್ ಆಗ್ಬಿಡುತ್ತೆ ಗೊತ್ತಾಯ್ತಾ? ಹುಷಾರು. ಅಭಿಲಾಷ, ಸ್ವೆಟರ್ ತಗೊಂಡಿ ಅಮ್ಮ, ಊಟಿಲಿ ಚಳಿ ಜಾಸ್ತಿ. ತಗೊಂಡಿದ್ದೀನಮ್ಮ. ನಮ್ ಜೊತೆ ನೀವೆಲ್ಲ ಬಂದಿದ್ರೆ ಚೆನ್ನಾಗಿತ್ತು. ಪ್ರಸಾದ್, ನೀವು ಹೋಗ್ತಾ ಇರೋದು ಹನಿಮೂನ್ಗೆ, ನಮ್ಮಂತ ಮುತುಕರದಲ್ಲಿ ಏನ್ ಕೆಲಸ ಇದೆ? ಅಳಿಂದ್ರೆ, ನಮ್ಮನ್ನ ನಿಮ್ಮ ನರ್ಸಿಂಗ್ ಹೋಮ್ನ ಪೇಷಂಟ್ಸ್ನ ಎಲ್ಲ ಮರ್ತು 4 ದಿವಸ ಹಾಯಾಗಿದ್ಬಿಟ್ಟು ಬನ್ನಿ. ಅರ್ಧ ದಾರಿಲೆ ಕಾರ್ ತೀರಿಸ್ಕೊಂಡ್ ಬಂದ್ಬಿಟ್ಟೀರಾ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬಾಯ್. ರೀ, ಒಂದ್ ನಿಮಿಷ. ಏನು?
ಸ್ವಲ್ಪ ಕಾರ್ ನಿಲ್ಸಿ ಹೇಳ್ತೀನಿ. ಯಾಕೆ? ಒಂದ್ ಸಜೆಷನ್. ಏನು? ನಾವ್ ಯಾಕೆ ಬ್ಯಾಂಗ್ಳೂರ್ಗೆ ಹೋಗ್ಬಾರ್ದು? ಈಗ ನಾವಿಬ್ರು ಹೋಗ್ತಾ ಇರೋದು ಹನಿಮೂನ್ಗೆ ಅಂತ. ಗೊತ್ತು ರೀ, ಬ್ಯಾಂಗ್ಳೂರ್ಗೆ ಹೋಗೋಣ. ಬೆಂಗಳೂರಲ್ಲಿ ಏನಿದೆ ಅಭಿಲಾಷ? ಮಹದೇವೇನೂರ್ ಎಸ್ಟೇಟ್. ನಿಮ್ ಪೇಷಂಟ್ ನೋಡಿದಾಗ ಆಗುತ್ತೆ, ನಾಲ್ಕು ದಿನ ಇದ್ದಾಗ ಆಗುತ್ತೆ. ನಾವಿಬ್ರು ಜೋಡಿಯಾಗಿ ಈಗ ಅಲ್ಲಿಗೆ ಹೋದ್ರೆ ದೇವ್ರೇ ಗತಿ. ಯಾಕ್ರಿ? ಇನ್ ಮೂರು ತಿಂಗಳಿಗೆ ಹೋಗೋ ಆಶಾ ಪ್ರಾಣ ಇವತ್ತೇ ಹೊರಟೋಗುತ್ತೆ. ಯಾಕ್ರಿ? ಅದೊಂದು ದೊಡ್ಡ ಕತೆ. ಆಶಾ ಇದ್ದಾಳಲ್ಲ, ಅವಳಿಗೆ ಎಲ್ಲ ಒಣಗೋಯ್ತು. ಹೌದು ಡಾಕ್ಟರ್ ಮೂರ್ತಿ ಅವರೇ, ಈ ವರ್ಷ ಮಳೆ ಕೈ ಕೊಟ್ಬಿಡ್ತೀರಿ. ನಿಜ ನಿಜ, ನಮಗಾದ ಒಳ್ಳೆ ಮಳೆ ಅಂತಂದ್ರೆ ಹೋದ ವಾರ ಆಯ್ತಲ್ಲ, ಅದು ಒಂದೇ. ರಾಗಿ ಬೆಳೆ ಎಲ್ಲ ಹೋಯ್ತು, ತೆಂಗಿನ ಫಸಲು ಏನಾಗುತ್ತೋ ಏನೋ. ಎರಡು ಹದ ಒಳ್ಳೆ ಮಳೆ ಆಗಿದ್ದಿದ್ರೆ. ಈಗಲೂ ಏನು ಯೋಚನೆ ಇಲ್ಲ, ಬೆಳೆಗೇನು ತೊಂದರೆ ಇಲ್ಲ ನೋಡಿ. ಕಾಂಗ್ರೆಸ್ ಗಿಡ ಆನಂದವಾಗಿ ಬೆಳೆದಿದೆ. ನೀರು ಬೇಡ, ಗೊಬ್ಬರ ಬೇಡ. ಕಣ್ಣು ಮಂಜ ಆಗುತ್ತೆ, ರೆಟಿನಾ ಇಂದಿರೋ ವೇನ್ ಏನಾದರೂ ರಪ್ಚರ್ ಆದ್ರೆ ಕಣ್ಣುಗಳೇ ಕಾಣದೆ ಹೋಗುತ್ತೆ. ಹಾಗೇನಾದ್ರೂ ಆದ್ರೆ ತಕ್ಷಣ ಡಾಕ್ಟರ್ ತೋರಿಸಿ. ಡಾಕ್ಟರ್ ಮೂರ್ತಿಗಳೇ, ಡಾಕ್ಟರ್ ಮೂರ್ತಿಗಳೇ, ಬುದ್ಧಿರ್ಗತಿ ಬುದ್ಧಿರ್ಗತಿ. ಹೆದರ್ಬೇಡಿ ಹೆದರ್ಬೇಡಿ, ಮೊದಲು ಇವಳನ್ನ ಮನೆಯೊಳಗೆ ಕರ್ಕೊಂಡು ಹೋಗೋಣ, ನಡೀರಿ. ನಾನು ಮಹದೇವಯ್ಯ ಮಾತಾಡ್ತಿರೋದು ಸರ್. ಯಾರ ಬೇಕು ಸರ್? ಡಾಕ್ಟರ್ ಪ್ರಸಾದ್ ಏನಾರು ಊರಿಂದ ಬಂದ್ರೆ ಸರ್? ಅವರಿಲ್ಲ ಸರ್, ಮೈಸೂರ್ಗೆ ಹೋಗಿದ್ದಾರೆ ಸರ್. ಮೈಸೂರ್ ನಂಬರ್ ಏನೋ ತಮಗೆ ಗೊತ್ತಿದೆಯಾ ಸರ್? ಹಾ ಬರ್ಕೊಳ್ಳಿ, ದಯವಿಟ್ಟು ಹೇಳಿ ಸರ್. 2128 ಹಲೋ, ಡಾಕ್ಟರ್ ಪ್ರಸಾದ್ ಅವರು ಇದ್ದಾರಾ? ಇಲ್ಲ, ಅವರು ಊಟಿಗೆ ಹೋಗಿದ್ದಾರೆ ಹನಿಮೂನ್ಗೆ. ಸರಿ ಸರಿ ಅಮ್ಮ ಸರಿ, ನಾ ಕಾಂಟ್ಯಾಕ್ಟ್ ಮಾಡ್ತೀನಿ, ತುಂಬಾ ಉಪಕಾರ ಆಯ್ತು. ಡಾಕ್ಟರ್ ಮೂರ್ತಿಯವರೇ, ಪ್ರಸಾದ್ ಊಟಕ್ಕೆ ಹೋಗಿದಾರಂತೆ, ಏನ್ ಮಾಡೋಣ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವರೇ ಹೇಳಿದ್ರು ಕಣ್ಣುಗಳು ಮಂಜಾದ್ಮೇಲೆ ಇನ್ನು ದಿನಗಳು ಮಾತ್ರ ಎಣಿಸ್ಬೇಕು ಅಂತ. ಆಶಾ ನನ್ನ ಕೈ ಬಿಟ್ಟು ಹೋದ್ರೆ ನಾನು ಹೇಗೆ ಬದುಕಲಿ ಡಾಕ್ಟ್ರೆ? ಡಾಕ್ಟರ್ ಪ್ರಸಾದ್ ಹೇಳಿದ್ರು 6 ತಿಂಗಳು ಏನೂ ಆಗುದಿಲ್ಲ ಅಂತ, ಆದ್ರೆ 4 ತಿಂಗಳಿಗೆ ಹೀಗಾಗೋಯ್ತಲ್ಲ. ಏನ್ ಮಾಡೋಣ ಡಾಕ್ಟರ್? ಐ ಸ್ಪೆಷಲಿಸ್ಟ್ ತೋರ್ಸೋಣ? ಬೇಡಿ ಬಿಡಿ ಬಿಡಿ, ಬೇರೆ ಯಾವ ಡಾಕ್ಟರ್ ಬೇಡಿ, ಯಾರು ನಂಬಿಕೆ ಇಲ್ಲ ಅವಳು ಅದ್ರ ನೋಪಲ್ಲ. ಒಂದ್ ಕೆಲಸ ಮಾಡೋಣ, ನೀವು ಒಪ್ಪೋದಾಯ್ತು ಅಂತಂದ್ರೆ ಮಗನ ಊಟಕ್ಕೆ ಕರ್ಕೊಂಡು ಹೋಗೋಣ. ಅವ್ರು ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಊಟಿಗೆ ಹೋಗಿರುವಾಗ ನಾವು ಹೋದ್ರೆ ಏನನ್ಕೋತಾರೋ ಏನೋ. ಏನನ್ಕೊಂಡು ಪರವಾಗಿಲ್ಲ, ನನ್ನ ಮಗಳ ಜೀವ ಮುಖ್ಯ ಡಾಕ್ಟ್ರೆ, ನಾವು ಹೋಗೋಣ. ಸರಿ. ಹಲೋ
ವಾತಾವರಣ ನೋಡಿದ್ರೆ ಇಲ್ಲಿ ಇಬ್ಬಿಡೋಣ ಅನ್ಸುತ್ತೆ. ಮಳೆಗಾಲದಲ್ಲಿ ಬಂದಿದ್ ನೋಡು, ನಿನ್ನ ಅಭಿಪ್ರಾಯ ನೀನೇ ಬದಲಾಸ್ಕೋತೀಯ. ಬನ್ನಿ ಹೋಗೋಣ. ವಾತಾವರಣ ಚೆನ್ನಾಗಿದೆ ಅಂದ ಬನ್ನಿ. ಏನ್ ಮಾಡ್ತೀವ್ರೆ? ನಿಮಗೆ ಕಾಯ್ತಾ ಇದ್ದೆ. ಪ್ಲೀಸ್ ಕಮ್ ಬನ್ನಿ. ಏನಮ್ಮ? ನಿಮ್ಮನ್ನಲ್ಲ ಅಪ್ಪ. ಡಾಕ್ಟರ್ ಪ್ರಸಾದ್ ಎಲ್ಲಿ? ಏನಾಶಾ ಎಲ್ಲಿ? ಡಾಕ್ಟರ್, ನನ್ನ ಕಣ್ ಬರುತ್ತೆ ತಾನೆ? ಖಂಡಿತ ಬರುತ್ತೆ. ಡಾಕ್ಟರ್, ನಾನು ಈಗಲೇ ಸತ್ತೋದ್ರೂ ಪರವಾಗಿಲ್ಲ, ಕಣ್ಣಿಲ್ಲದೆ ಮಾತ್ರ ಬದುಕೋದಿಲ್ಲ. ಚೇ, ಯಾಕಾಶ ಹೀಗೆಲ್ಲ ಮಾತಾಡ್ತಿದ್ಯಾ? ಕಣ್ಣು ಪ್ರಾಣಕ್ಕಿಂತ ಮುಖ್ಯನೇನಮ್ಮ. ಹೌದು, ನನ್ನ ಕಣ್ಣೇ ಮುಖ್ಯ. ಯಾಕೆ ಹೇಳಿ? ನೀನೇ ಹೇಳ ಆಶಾ. ಕಣ್ಣಿದ್ರೆ ತಾನೇ ನಿಮ್ಮನ್ನ ನೋಡಕ್ಕಾಗೋದು. ನಿಮ್ಮನ್ನ ನೋಡಕ್ಕಾಗದೇ ಇದ್ಮೇಲೆ ಈ ಜೀವ ಇದ್ದೇನ್ ಪ್ರಯೋಜನ? ನನ್ನ ಆಸೆ ಏನ್ ಗೊತ್ತಾ? ನನ್ನ ಪ್ರಾಣ ಹೋಗೋ ಹಾಗಿದ್ರೆ ನಿಮ್ಮನ್ನ ನೋಡ್ತಾ ನೋಡ್ತಾ ಸಾಯ್ದಿಲ್ಲ ಕಣಬ. ನಾನು ಗೊತ್ತಿಲ್ವಾ, ಅದು ನನ್ನ ಡಾಕ್ಟರ್ ಪಕ್ಕದಲ್ಲಿರುವಾಗ ನನ್ ಸಾಯೋಕ್ ಬಿಡ್ತಾರ? ಈ ಹುಡುಗಿ ನಿಮ್ಗೆ ಏನಾಗ್ಬೇಕು? ಅವ್ರನ್ನ ಕೇಳ್ಬೇಡಿ, ನನ್ನನ್ ಕೇಳಿ, ನಾನು ಹೇಳ್ತೀನಿ. ಅಪ್ಪನ ಶುದ್ಧ ಹೆಂಗರಳು ಕಣಪ್ಪ ನಿಂಗೆ. ಕಣ್ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಪ್ರಸಾದ್ ಹೇಳಾಯ್ತಲ್ಲ, ಇನ್ನು ಯಾಕೆ ಅಳ್ತಿದ್ಯಾ? ಅವ್ರ ಮಾತ್ಮೇಲೂ ನಂಬಿಕೆ ಇಲ್ವಾ? ಇದೆಯಬ್ಬ. ಆಶಾ ಈಗ ಹೇಗಿದ್ದಾಳೆ? ಪರವಾಗಿಲ್ಲ, ಶೀಸ್ ಆಲ್ ರೈಟ್. ಆರು ತಿಂಗಳಿಗೆ ಹೀಗಾಗುತ್ತೆ ಅಂತ ನೀವು ಹೇಳಿದ್ರಿ, ಇಷ್ಟು ಬೇಗ ಯಾಕೆ ಹೀಗಾಯ್ತು? ಆ ಹುಡುಗಿ ತುಂಬಾ ಯೋಚನೆ ಮಾಡುತ್ತೆ. ಬ್ಲಡ್ ಪ್ರೆಷರ್ ವೇರಿಯೇಷನ್ ಆದ್ರೂ ಮೈಯಲ್ಲಿ ಶಕ್ತಿ ಕಡಿಮೆ ಇರೋದ್ರಿಂದ ಹೀಗಾಗುತ್ತೆ. ಏ ಅಭಿಲಾಷ, ನೀನ್ ಯಾಕೆ ಯೋಚನೆ ಮಾಡಕ್ ಶುರು ಮಾಡಿದೆ? ಊಟ ಮಾಡೋ. ನಮಸ್ಕಾರ, ಬನ್ನಿ. ಡಾಕ್ಟರ್ ಬರ್ಲಿಲ್ವಾ? ನಾನು ಡಾಕ್ಟ್ರೇ. ಡಾಕ್ಟರ್ ಪ್ರಸಾದ್ ಬರ್ಲಿಲ್ವಾ ಅಂತ ಕೇಳಿದ್ದು. ಇಲ್ಲ, ನಾನು ಒಬ್ಳಿ ಬಂದೆ, ಅವ್ರು ಗೊತ್ತಿಲ್ಲ ನಾನು ಇಲ್ಲಿಗೆ ಬಂದಿರೋದು. ಇವರು ಮಹದೇವಯ್ಯನವರು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಗೊತ್ತಿದೆ, ಅವರೆಲ್ಲ ಹೇಳಿದ್ದಾರೆ ಇವ್ರ ಮಗಳನ್ನ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಅವರೇ ತಾನೇ ನಿಮ್ಮ ಮಗಳು? ಹೌದು. ಸ್ವಲ್ಪ ಟೀ ತಗೊಂಡೋಗಿ, ಆಮೇಲೆ ತಗೊಳ್ತೀನಿ. ಏಕೆ ಪ್ರಸಾದ್ ಹೆಂಡತಿ ಅಂತ ನನ್ನ ಮಗಳು ಗೊತ್ತಾಗ್ಬಿಟ್ರೆ? ನಿಮ್ಗೆ ಆಟ ಅಂದ್ರೆ ಇಷ್ಟನಾ? ಈ ಆಟನೂ ಇಷ್ಟ, ನೀನು ಇಷ್ಟ. ನಾನ್ ಹಾಗೆ ಗೊತ್ತು ನಿಮ್ಗೆ? ಡಾಕ್ಟರ್ ಪ್ರಸಾದ್ ಹೇಳಿದ್ರು. ಡಾಕ್ಟರ್ ಪ್ರಸಾದ್ ಅವ್ರು ಹಾಗೆ ಗೊತ್ತು ನಿಮ್ಗೆ?
ಇವರು ಅವ್ರ ಮನೆ ಪಕ್ಕದಲ್ಲಿ ಇರೋದು ಅಲ್ಲ ಎಲ್ಲ ಸುಳ್ಳು ಅವರಿರೋದು ಬ್ಯಾಂಗ್ಳೂರಲ್ಲಿ ನಾವಿರೋದು ಮೈಸೂರಲ್ಲಿ ಕರೆಕ್ಟ್ ಕರೆಕ್ಟ್ ಅವ್ರು ಮೈಸೂರಿನಲ್ಲಿ ಹೌಸ್ ಸರ್ಜನ್ ಆಗಿದ್ದಾಗ ಇವ್ರು ಹೆಡ್ ನರ್ಸ್ ಆಗಿದ್ರು ಹಾಗೆ ಇವ್ರಿಗೂ ಅವ್ರಿಗೂ ತುಂಬಾ ಪರಿಚಯ ಇದು ಅದಕ್ಕಿಂತ ದೊಡ್ಡ ಸುಳ್ಳು ಅವರು ನಾನು ಒಂದೇ ಕಾಲೇಜಲ್ಲಿ ಓದ್ದವರು ಅವ್ರು ನನಗಿಂತ 3 ವರ್ಷ ಸೀನಿಯರ್ ಈಗ ನಾನು ಅವ್ರ ನರ್ಸಿಂಗ್ ಹೋಮಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಮತ್ತೆ ನಿಮ್ಮನ್ನ ಒಂದ್ ದಿವಸನ ಹಾಸ್ಪಿಟಲ್ ನೋಡ್ಲೇ ಇಲ್ಲ ಅದು ಮದುವೆಗೆ ಅಂತ 3 ತಿಂಗಳ ರಜೆ ಹಾಕಿಬಿಟ್ಟೋಗಿದ್ದೆ ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ದಾರೆ ಅವರು ಡಾಕ್ಟ್ರೆ ಓಟಿ ಪ್ರಾಕ್ಟೀಸ್ ಮಾಡ್ತಿದ್ದಾರಾ ಇಲ್ಲ ಅವರು ಮಿಲಿಟರಿ ಇದ್ದಾರೆ ಡಾಕ್ಟರ್ ಪ್ರಸಾದ್ ಇಲ್ಲೊಂದು ಆಪರೇಷನ್ ಗೆ ಅಂತ ನನ್ನನ್ನು ಕರೆಸಿದ್ರು ಅವರ ಸಹಾಯಕ್ಕೆ ಅಂತ ಬಂದಿದ್ದೆ ಬನ್ನಿ ಟೀ ತಗೊಳ್ಳೋಣ ಕಮ್ ಒಂದು ನಿಮಿಷದಲ್ಲಿ ಎಷ್ಟು ಮಾತಾಡ್ತೀಯ ಆಶಾ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಏನಂತ ಕರಿತಿದ್ರು ಗೊತ್ತಾ ಚಿನ್ಕುರ್ಲಿ ಚಿನ್ಕುರ್ಲಿ ಅಂತ ಏನ್ರಿ ನಿಮ್ಗೆ ಎಷ್ಟು ವಯಸ್ಸು 22 ಓ ನನಗಿಂತ 4 ವರ್ಷ ದೊಡ್ಡವರು ನಿಮ್ಮನ್ನ ಅಕ್ಕ ಅಂತ ಕೂಗ್ಲ ನಿನ್ಗೆ ಹೇಗೆ ಸಂತೋಷನೋ ಹಾಗೆ ಕೂಗು ಒಂದ್ ವಿಷಯ ಕೇಳ್ತೀನಿ ಫ್ರಾಂಕ್ ಆಗಿ ಉತ್ತರ ಕೊಡ್ಬೇಕು ಓಕೆ ನಿಮ್ದು ಲವ್ ಮ್ಯಾರೇಜ್ ಹೌದು ನೀವು ಫಸ್ಟ್ ಲವ್ ಮಾಡಿದ್ರ ಇಲ್ಲ ಮಿಲಿಟರಿ ಅವರ ನಾನೇ ಮೊದಲು ಲವ್ ಮಾಡಿದ್ದೆ ವೆರಿ ಗುಡ್ ವೆರಿ ಗುಡ್ ನಾನು ಅಷ್ಟೇ ಏ ಆಶಾ ಯಾರನ್ನ ಲವ್ ಮಾಡ್ತಿದ್ಯಾ ಹೇಳು ಇಲ್ಲಪ್ಪ ನನ್ನ ನಾಚಿಕೆ ಆಗುತ್ತೆ ಈಗ ತಾನೇ ಅಕ್ಕ ಅಂತ ಕರ್ದೆ ಅಕ್ಕನ ಹತ್ರ ಹೇಳಕ್ ನಾಚಿಕೆನ ಯಾರಿಗೂ ಹೇಳ್ಕೊಡ್ದು ಪ್ರಸಾದ್ ದೇವರು ಒಂದು ಕೆಟ್ಟದ್ ಮಾಡೋದು ಒಳ್ಳೇದಕ್ಕಿಂತ ನಂಗೆ ಈಗ ಅರ್ಥ ಆಯ್ತು ಹೇಗೆ ನನಗೆ ಹಾರ್ಟ್ ಪೇನ್ ಬಂದಿದ್ರಿಂದ ತಾನೇ ಆಪರೇಷನ್ ಮಾಡೋ ಹಾಗಾಯ್ತು ಆಪರೇಷನ್ ಮಾಡ್ಲೇಬೇಕಾಗಿ ಬಂದಿದ್ರಿಂದ ತಾನೇ ಡಾಕ್ಟರ್ ಪ್ರಸಾದ್ ಸಿಕ್ಕಿದ್ದು ನಿಜವಾಗ್ಲು ನಾನು ಇಷ್ಟು ಲಕ್ಕಿ ಅಲ್ಲ ನೀನು ತುಂಬಾ ಮುದ್ದಾಗಿ ಮಾತಾಡ್ತೀಯ ನೀವು ಹೇಳ್ತೀರಾ ಒಂದು ದಿನ ಕೂಡ ಅವ್ರು ಹೇಳಲಿಲ್ಲ ಯಾರು ಅವರೇ ನಿಮ್ ಪ್ರಸಾದ್ ನಾಳೆ ಬಂದಾಗ ಅವರು ಹೇಳ್ತಾರೆ ನೀನ್ ಹೇಳ್ಕೊಟ್ಬಿಡ್ತೀರಾ ನೀನ್ ಹೇಳ್ಕೊಡು ಅಂದ್ರೆ ಹೇಳ್ತೀನಿ ಬೇಡ ಅಂದ್ರೆ ಬಿಡ್ತೀನಿ ನೀವ್ ಅನುಭವ ಇರೋರು ನಂದೊಂದು ಪ್ರಶ್ನೆಗೆ ಉತ್ತರ ಹೇಳ್ತೀರಾ ಹೇಳ್ತಾ ಇದೀನಲ್ಲ ಈಗ ನಾವು ಒಬ್ಬರನ್ನ ಪ್ರೀತಿಸ್ತಿದೀವಿ ಅವ್ರು ನಮ್ಮನ್ನ ಲವ್ ಮಾಡ್ತಾ ಇದಾರೋ ಇಲ್ವೋ ಅಂತ ಹೇಗ್ ತಿಳ್ಕೊಳ್ಳೋದು ಸಿಂಪಲ್ ಡೈರೆಕ್ಟ್ ಕೇಳಿದ್ರೆ ಆಯ್ತು ಕಷ್ಟ ಆಗುತ್ತೆ ನಿನಗೆ ಕಷ್ಟ ಆದ್ರೆ ನಾನೇ ಕೇಳ್ತೀನಿ ಅವರು ಇಲ್ಲ ಅಂದ್ಬಿಟ್ರೆ ನಿಮ್ ಡಾಕ್ಟರ್ ಅಷ್ಟೊಂದು ಅಡ್ರಲ್ಲ ನಿನ್ನಂತ ಮುದ್ದಾದ ಹುಡುಗಿ ಪ್ರೀತಿಸ್ತೀನಿ ಅಂದ್ರೆ ಬೇಡ ಅಂತಾರ ಓ ಡಾಕ್ಟರ್ ಪ್ರಸಾದ್ ಬಂದ್ರು ಪ್ರಸಾದ್ ಡಾಕ್ಟರ್ ಡಾಕ್ಟರ್ ನನ್ ಕಣ್ಸರಿ ಹೋಯ್ತು ನೋಡಿ ನೋಡಿ ಪ್ಲೀಸ್ ನೀವು ತುಂಬಾ ಅದೃಷ್ಟವಂತರು ಡಾಕ್ಟ್ರೆ ಯಾಕೆ ಆಶಾ ನಿಮ್ಮನ್ನ ಲವ್ ಮಾಡ್ತಿದ್ದಾಳಂತೆ ಅವಳೇ ಹೇಳಲ್ಲ ಹೌದು ಅದಕ್ಕೆ ನೀನು ಹೇಳಿದೆ ಸಂತೋಷ ಪಟ್ಟೆ ಅವಳ ಆಸೆ ನೆರವೇರ್ಲಿ ಅಂತ ದೇವರನ್ನ ಕೇಳ್ಕೊಂಡೆ ಇಟ್ ಇಸ್ ಟೂ ಲೇಟ್ ಏನು ಪ್ರಯೋಜನ ಇಲ್ಲ ಟ್ರೈನು ಹೊರಟೋಗಿದೆ ಆಶಾ ಏ ಆಶಾ ಅಕ್ಕ ನನ್ಗ್ಯಾಕೋ ಭಯ ಆಗ್ತಿದೆ ಯಾಕೆ ಡಾಕ್ಟರ್ ಇಷ್ಟು ಸೀರಿಯಸ್ ಆಗಿರೋದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ ಅಯ್ಯೋ ಈ ಊಟಿ ವಾತಾವರಣ ಅವ್ರು ಹಿಡಿಸ್ಲಿಲ್ಲ ಅಂತ ಕಾಣಿಸುತ್ತೆ ಎಲ್ಲಿ ಬಾ ಬಾ ಇಟ್ ಇಸ್ ಟೂ ಲೇಟ್ ಏನು ಪ್ರಯೋಜನ ಇಲ್ಲ ಟ್ರೈನು ಹೊರಟೋಗಿದೆ ಇಟ್ ಇಸ್ ಟೂ ಲೇಟ್ ಏನು ಪ್ರಯೋಜನ ಇಲ್ಲ ಟ್ರೈನು ಹೊರಟೋಗಿದೆ ಇಟ್ ಇಸ್ ಟೂ ಲೇಟ್ ಏನು ಪ್ರಯೋಜನ ಇಲ್ಲ ಟ್ರೈನು ಹೊರಟೋಗಿದೆ ಅದಕ್ಕೋಸ್ಕರ ಈ ರೀತಿ ಮಾಡಿದ್ರು ಹೊಟ್ಟೆ ಉರಿಸ್ಬೇಕು ಅಂತಿದ್ಯಾ ಆಶಾ
ಆಶಾ ನಿನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲಪ್ಪ, ನನಗೆ ಇಷ್ಟ ಇಲ್ಲಪ್ಪ, ನನಗೆ ಇಷ್ಟ ಇಲ್ಲ. ಸರ್, ಮೊದಲು ಆಶಾ ನಮ್ಮ ಮನೆ ಕರ್ಕೊಂಡೋಗಿ. ಆ ಕೆಲಸ ಅವ್ರು ಮಾಡ್ತಾರೆ. ಮೊದಲು ಆ ಹುಡುಗಿ ಯಾಕೆ ಬೆಂಕಿ ಹಚ್ಕೊಳಕ್ ಹೋಗಿತ್ತು ಅದನ್ನ ವಿಚಾರಿಸಿ. ಅದನ್ನ ಹೇಳೋಕೆ ನಾನು ಇಲ್ಲಿಗೆ ಬಂದಿದ್ದು. ಕೊಲೆಗಾರನ್ನ ಗಲ್ಗೇರಿಸುವ ಕೂಡ ಅವನ ಕೊನೆ ಆಸೆ ಏನು ಅಂತ ಕೇಳ್ತಾರಂತೆ. ನನ್ನ ಮಗು ಸಾವಿನ ಪಕ್ಕದಲ್ಲೇ ಸುಡಿದಾಡ್ತಿದ್ರು, ಅದರ ಕಡೆ ಆಸೆ ನೆರವೇರಿಸೋ ಶಕ್ತಿ ನನಗಿಲ್ವಾಗಿ ಹೋಗಿದೆ. ಅಮ್ಮ, ನನಗೆ ನೀವು ಬೇರೆಯಲ್ಲ, ನಮ್ಮ ಆಶಾ ಬೇರೆಯಲ್ಲ, ನಮ್ಮ ಮನದೇವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ನಿಮಗೆ ಅನ್ಯಾಯ ಆಗಬೇಕು ಅನ್ನೋ ಭಾವನೆಯೇ ನನಗಿಲ್ಲ. ಅದಿನ್ನು ಬದುಕಿರೋದು ಒಂದು ತಿಂಗಳೋ ಎರಡು ತಿಂಗಳೋ ಅಷ್ಟೇ. ನಿಮ್ಮ ಡಾಕ್ಟ್ರು ಅವಳು ಮದುವೆ ಆಗದೆ ಹೋದರೆ ಈ ಕ್ಷಣವೇ ಅವಳು ನನ್ನ ಕೈ ಬಿಟ್ಟು ಹೊರಟೋಗ್ತಾಳೆ. ರಾಯ್ರೇ, ನಾನು ಡಾಕ್ಟರ್ ಆಗಿ ನಿಮ್ಮ ಮಗಳಿಗೆ ಚಿಕಿತ್ಸೆ ಮಾಡಿದ್ನೇ ಹೊರತು ನನ್ನ ಮೇಲೆ ಅವಳಿಗೆ ಆಸೆ ಬರೋ ಹಾಗೆ ನಾನು ಒಂದು ಕ್ಷಣನೂ ನಡ್ಕೊಳ್ಳಿಲ್ಲ. ನಾನು ಒಬ್ಬ ಮನುಷ್ಯ, ನನಗೂ ಹೃದಯ ಇದೆ, ಮನಸ್ಸಿದೆ, ಸ್ವಾಭಿಮಾನ ಇದೆ, ಆಕಾಂಕ್ಷೆ ಇದೆ. ಹೀಗೆ ನಡ್ಕೊಳ್ಬೇಕು ಅನ್ನೋ ಅಭಿಲಾಷೆನೂ ಇದೆ, ಸ್ವಂತ ಜವಾಬ್ದಾರಿಗಳಿವೆ. ಈಗ ತಾನೇ ಮದುವೆ ಆಗಿರೋ ನಾನು ನಿಮ್ಮ ಕಣ್ಣೀರಿಗೆ ಸೋತು ನನ್ನ ಹೆಂಡತಿಗೆ ದ್ರೋಹ ಮಾಡೋಕ್ಕಾಗುತ್ತಾ? ಛೇ ಛೇ, ದ್ರೋಹ ಮಾಡಿದ್ದ ನಾನು ಹೇಳಲಿಲ್ಲ ಡಾಕ್ಟ್ರೇ. ಒಬ್ಬ ಹೆಣ್ಣು ಮಗು ತಂದೆಯಾಗಿ ಅವಳ ಕಡೆ ಆಸೆ ನೆರವೇರಿಸ್ಕೊಡಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ದಯವಿಟ್ಟು ಈ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡಿ. ಒಬ್ಬ ಒಳ್ಳೆ ಮನುಷ್ಯನ ಕೆಟ್ಟವನ್ ಮಾಡಬೇಡಿ. ಡಾಕ್ಟ್ರೇ, ಅವತ್ತು ಆಪರೇಷನ್ ಆದಾಗ ನೀವೇ ಹೇಳಿದ್ರಿ ಅವಳು ಏನು ಕೇಳಿದ್ರು ಇಲ್ಲ ಅಂತನ್ಬೇಡಿ, ನಿರಾಶೆ ಮಾಡಬೇಡಿ ಅಂತ. ಇವತ್ತು ಒಬ್ಬ ಮನುಷ್ಯನ ತಲೆ ಕೇಳ್ತಾಳೆ, ತಂದ್ಕೊಡ್ತೀರೇನೋ? ಆಸೆಗೆ ಒಂದು ರೀತಿ ಇದೆ, ಮಿತಿ ಇದೆ, ಸಾಧ್ಯ ಸಾಧ್ಯತೆಗಳನ್ನ ನೋಡ್ಕೊಳ್ಬೇಕು. ಅವಳಿಗೆ ಯಾವ ರೀತಿ ಬುದ್ಧಿ ಹೇಳಕ್ಕೆ ಸಾಧ್ಯನೋ ಹಾಗೆ ಹೇಳಬೇಕು. ಹೋಗಿ, ಆಮೇಲೆ ನಾವೇ ನಿಮ್ಮ ಕಾಟೇಜಿಗೆ ಬರ್ತೀವಿ. ಯಾಕ್ರಿ ಕಣ್ಣು ಮುಚ್ಕೊಂಡಿದ್ದೀರಾ? ಅವ್ರು ಹೋದ್ರಾ? ಸರಿ, ಪ್ಯಾಕ್ ಮಾಡು, ಊರ್ಗೆ ಹೋಗೋಣ. ಯಾಕ್ರಿ? ಇನ್ನೇನು ಆಯ್ತಲ್ಲ, ನಮ್ಮ ಮನಿಮೂನು ಬಾ ಹೋಗೋಣ. ಡಾಕ್ಟರ್ ಆದವ್ರಿಗೆ ಸಹನೆ ಇರಬೇಕು, ರೋಗಿನ ತಾಯಿ ಹಾಗೆ ಸುಧಾರಿಸೋ ತಾಳ್ಮೆ ಇರಬೇಕು. ಇಷ್ಟೊತ್ತನಕ ಅವ್ರ ಪಾಠ ಆಯ್ತು, ಈಗ ನಿನ್ನ ಪಾಠನ? ನಿಮಗೆ ಪಾಠ ಹೇಳ್ಕೊಡೋ ಉದ್ದೇಶದಿಂದ ನಾನು ಮಾತಾಡ್ತಿಲ್ಲ. ನಿಮ್ಮ ಪೇಷಂಟ್ ಹೆಚ್ಚು ದಿನ ಬದುಕಬೇಕು, ನಿಮಗೆ ಬರೋ ಹೆಸರು ಕೀರ್ತಿ ಅದನ್ನೆಲ್ಲ ನೋಡಿ ನಾನು ಸಂತೋಷ ಪಡಬೇಕು ಅನ್ನೋ ಆಸೆ. ಏನ್ರಿ, ನಾನೊಂದು ಮಾತು ಕೇಳಲ? ಒಂದಲ್ದೇ ಇದ್ರೆ ನೂರು ಕೇಳು. ನನ್ನ ಮೇಲೆ ನಿಮಗೆ ಪ್ರೀತಿ ಇದೆ ತಾನೇ? ಪ್ರೀತಿ ಇರೋದಕ್ಕೆ ಎರಡು ವರ್ಷ ಕಾದು ನಿನ್ನೆ ಮದುವೆ ಆಗಿದ್ದು. ಹಾಗಾದ್ರೆ ನನ್ನೊಂದು ಮಾತು ನಡೆಸ್ಕೊಡ್ತೀರಾ? ಹಾ, ಸಾಧ್ಯವಾಗುವಂತದಾದ್ರೆ ನಡೆಸ್ಕೊಡ್ತೀನಿ. ನಾನೇನು ಸಂಜೀವಿನಿ ಬೆಟ್ಟ ಹೊತ್ಕೊಂಡು ಬನ್ನಿ ಅನ್ನೋಲ್ಲ. ನಿಮ್ಮ ಲಿಮಿಟೇಷನ್ಸ್ ನನಗೂ ಗೊತ್ತಿದೆ, ನೀವು ಸುಲಭವಾಗಿ ಮಾಡೋ ಅಂತ ಕೆಲಸ. ಸುಮ್ಮನೆ ಯಾಕೆ ಈ ಪೀಠಿಗೆ, ಅದೇನು ಅಂತ ಹೇಳು. ನೀವು ಮಾತು ಕೊಟ್ರೇನೆ ನಾನು ಹೇಳೋದು. ಓಹೋ, ನಿನಗೆ ಅಷ್ಟು ಅನುಮಾನ ಇದ್ರೆ ಹೇಳಲೇಬೇಡ ಪ್ಲೀಸ್. ಹಾಗೆಲ್ಲ ಅನ್ಬೇಡಿ, ಇಷ್ಟು ವರ್ಷದಲ್ಲಿ ಯಾವತ್ತು ನಿಮ್ಮನ್ನ ಏನು ಕೇಳಿಲ್ಲ. ಇವತ್ತು ನಂದೊಂದು ರಿಕ್ವೆಸ್ಟ್, ನೀವು ಹೂ ಅಂದ್ರೆ ನನ್ನ ಮನ್ಸಿಗೆ ತುಂಬ ಸಂತೋಷ ಆಗುತ್ತೆ. ಆಯ್ತು, ಕೇಳು. ನೀವು ಆಶನ್ನ ಮದುವೆ ಮಾಡ್ಕೊಳ್ಳಿ. ಎಲ್ಲಿಗ್ರಿ ಹೊರಟ್ರಿ? ಅದೇ ನೀನು ಹೇಳಿದ್ಯಲ್ಲ ಮದುವೆ ಮಾಡ್ಕೊ ಅಂತ, ಅದಕ್ಕೆ ಹೊರಟೆ. ನಿಜವಾಗ್ಲೂ? ಅಭಿಲಾಷ, ಕಥೆ ಬೇರೆ, ಸಿನಿಮಾ ಬೇರೆ, ನಿಜ ಜೀವನ ಬೇರೆ. ಮನುಷ್ಯನಿಗೆ ಸಹನೆ ಇರಬೇಕು ನಿಜ, ಅದಕ್ಕೊಂದು ಮಿತಿ ಇರಬೇಕು. ತ್ಯಾಗ ಮಾಡಬೇಕು ನಿಜ, ಅದಕ್ಕೊಂದು ಅರ್ಥ ಇರಬೇಕು. ಬೀದಿ ಕತ್ಲಾಗಿದೆ ಅಂತ ನಮ್ಮನೆಗೆ ನಾವೇ ಬೆಂಕಿ ಕೊಟ್ಟು ರಸ್ತೆಲಿ ಓಡಾಡೋ ಜನಕ್ಕೆ ಬೆಳಕು ಕೊಡ್ತೀವಿ ಅಂತ ಹೋದರೆ ನಮ್ಮನ್ನು ಪುಣ್ಯಾತ್ಮ ಅನ್ನೋಲ್ಲ, ಹುಚ್ಚ ಅಂತ ಹುಚ್ಚ ಆಸ್ಪತ್ರೆಗೆ ಸೇರಿಸ್ತಾರೆ. ನಿಮ್ಮಷ್ಟು ಚೆನ್ನಾಗಿ ನನಗೆ ಮಾತಾಡಕ್ಕೆ ಬರಲ್ಲ, ನನ್ನ ಕೋರಿಕೆ ಇಷ್ಟೇ.
ನೀವು ಆ ಹುಡುಗಿನ ಮದುವೆ ಮಾಡ್ಕೊಳ್ಳೇಬೇಕು. ಅಭಿಲಾಷ, ನಾನೊಬ್ಬ ಹಾರ್ಟ್ ಸ್ಪೆಷಲಿಸ್ಟ್. ಈ ತರ ರೋಗಿಗಳು ವರ್ಷಕ್ಕೆ ನೂರಾರು ಬರ್ತಾರೆ, ಎಲ್ರ ಆಸೆನೂ ಪೂರೈಸಕ್ಕಾಗತ್ತಾ? ಬರೋರೆಲ್ಲ ಇಂಥವರೇ ಆಗಿರಲ್ಲ, ಇಂಥ ಆಸೆ ಎಲ್ಲರಲ್ಲೂ ಬರಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ಹುಚ್ಚುಚ್ಚಾಗಿ ಮಾತಾಡಿ, ನಿನ್ನ ಸಂಸಾರಕ್ಕೆ ನೀನೇ ಅನ್ಯಾಯ ಮಾಡ್ಕೋಬೇಡ. ಬೇರೆ ಯಾವುದಾದ್ರೂ ಹುಡುಗಿ ನಿಮ್ಮನ್ನ ಇಷ್ಟಪಟ್ಟಿದ್ರೆ ನನ್ನ ಖಂಡಿತ ಈ ಮಾತು ನಂಬ್ತಿರ್ಲಿಲ್ಲ. ಆಶೆಗೆ ನೀವು ಹೃದಯ ಕೊಟ್ಟವರು, ಬದುಕೋ ಭರವಸೆ ಕೊಟ್ಟವರು, ಅವಳಲ್ಲಿ ಹೊಸ ಆಸೆಗಳ ತುಂಬಿದವರು. ಸುಳ್ಳು ಸುಳ್ಳು ಸುಳ್ಳು, ಅವಳನ್ನ ಯಾವ ಆಸೆನೂ ತುಂಬಲಿಲ್ಲ. ನಾನ್ ನಂಬಲ್ಲ, ಬೇರೆ ಡಾಕ್ಟರ್ಗಳ ಹಾಗೆ ನಿಮ್ಮ ಕರ್ತವ್ಯನಷ್ಟು ನೀವು ಮುಗಿಸ್ಕೊಂಡು ಬಂದಿದ್ರೆ ಅವಳ ಮನಸ್ಸಲ್ಲಿ ಇಂಥ ಒಂದು ಆಸೆ ಚಿಗುರ್ತಾ ಇತ್ತಾ? ಅದು ಇವತ್ತಿಷ್ಟು ದೊಡ್ಡದಾಗಿ ಬೆಳೆದು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಿದ್ಲ? ಅಭಿಲಾಷ, ನೀನೇನು ಮಾತಾಡ್ತಿದ್ಯ ಅಂತ ನಿನಗೆ ಗೊತ್ತು ತಾನೆ? ನಾನ್ ಅವಳಲ್ಲಿ ಆಸೆ ಹುಟ್ಟಿಸಿದ್ನ, ನಾನು ಅವಳ ತಪ್ಪದಾರಿ ಗೆಳೆಯಕ್ ಪ್ರಯತ್ನ ಪಟ್ಟ. ನಡು, ನನ್ನ ಹೆತ್ತ ತಾಯಿ ಮೇಲೆ ಪ್ರಮಾಣ ಹೇಳ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕನಸಿನಲ್ಲೂ ಬಯಸ್ತವನಲ್ಲ ನಾನು. ಅಭಿಲಾಷ, ನೀ ನನ್ನ ಇಷ್ಟನ್ನ ಅರ್ಥ ಮಾಡ್ಕೊಂಡಿತ್ತು. ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋ ಹೊತ್ತಿಗೆ ಮನಸ್ಸಲ್ಲಿ ಯಾವ ರೀತಿ ಕಲ್ಮಶನೂ ಇಲ್ಲದೆ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟಿ ಅಂತ ಹೇಳ್ತಿರೋದು? ಪರಿಶುದ್ಧವಾದ ಹೃದಯ ನಿಮಗಿದೆ ಅನ್ನೋದು ಗೊತ್ತಿರೋದ್ರಿಂದಾನೆ ಮಾತ್ಸರ್ಯ ಇಲ್ಲದೆ ಸಂತೋಷದಿಂದ ನಾನೇ ಎರಡನೇ ಮದುವೆಗೆ ಪ್ರೋತ್ಸಾಹ ಕೊಡ್ತಿರೋದು. ನಾನೇನಂದೆ, ಎಲ್ಲ ಡಾಕ್ಟರ್ಗಳ ಹಾಗೆ ಬರೀ ನೀವು ಟ್ರೀಟ್ಮೆಂಟ್ ಮಾತ್ರ ಕೊಡಲಿಲ್ಲ, ಅವಳ ಮನಸ್ಸಲ್ಲಿ ಬದುಕೋ ಭರವಸೆ ಕೊಟ್ರಿ, ಅವಳನ್ನ ವಿಶ್ವಾಸದಿಂದ ನೋಡ್ಕೊಂಡ್ರಿ ಅಂದೆ. ಒಂದು ಹೆಣ್ಣು ಒಬ್ಬರನ್ನ ಬಯಸಿ ಅವನಿಲ್ಲದೆ ಇದ್ರೆ ಜೀವನೇ ಕಳ್ಕೊತೀನಿ ಅನ್ಬೇಕಾದ್ರೆ ಆ ಕಂಡು ಅವಳ ಮನಸ್ಸಲ್ಲಿ ಎಷ್ಟು ತುಂಬಿಕೊಂಡಿರ್ಬೇಕು, ಅವಳ ಜೊತೆ ಎಷ್ಟು ಪ್ರೀತಿಯಿಂದ ನಡ್ಕೊಂಡಿರ್ಬೇಕು ಅನ್ನೋದನ್ನ ನಾನು ಹೇಳಿದ್ದು. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಆಶಾ ಅಂತ ರೋಗಿಗಳು ಲಕ್ಷ ಜನ ಇರಬಹುದು, ಆದ್ರೆ ಒಬ್ಬ ರೋಗಿನ ನಿಮ್ಮಷ್ಟು ಪ್ರೇಮದಿಂದ ನೋಡ್ಕೊಳ್ಳೋ ಡಾಕ್ಟ್ರು ಒಬ್ರು ಇರೋದಿಲ್ಲ ರೀ. ನಾನು ನಿಮ್ ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡಿದ್ದೆ ರೀ, ಪುಣ್ಯ ಮಾಡಿದ್ದೆ. ನಿಮ್ಮ ಕಾರಣದಿಂದ ಇನ್ನೂ ನಾಲ್ಕು ದಿನ ಇರ್ತಾ ಇದ್ದ ಜೀವ ಇವತ್ತು ಸತ್ತೋಗ್ಬಾರ್ದು, ನಿಮ್ಮ ಹೆಸರು ಹೇಳ್ಕೊಂಡು ಯಾರು ನಿಟ್ಟುಸಿರು ಬಿಡ್ಬಾರ್ದು ಅಂತ ನನ್ನ ಆಸೆ ಅಷ್ಟೇ. ಆ ಮುದುಕರು ಕಣ್ಣೀರು ಸುರಿಸ್ತಾ ನಿಮ್ ಮುಂದೆ ಕೈ ಮುಕ್ಕೊಂಡು ನಿಂತಿದ್ದಾಗ ನನಗೆ ನನ್ನ ತಂದೆ ನೋಡ್ದಾಗೆ ಆಯ್ತು. ಪ್ರಸಾದ್, ದಯವಿಟ್ಟು ಹಠ ಮಾಡಬೇಡಿ, ಆ ಹುಡುಗಿಗೆ ನಿರಾಸೆ ಮಾಡಬೇಡಿ. ನಾನು ಬದುಕಿರೋವರೆಗೂ ನಿಮ್ಮನ್ನ ಇನ್ನೇನು ಕೇಳಲ್ಲ, ಇದೊಂದು ಮಾತು ನಡೆಸ್ಕೊಡಿ ಪ್ಲೀಸ್ ಪ್ಲೀಸ್. ಆಶಾ, ನೀ ಬೆಳೆದು ದೊಡ್ಡ ಹುಡುಗಿ ಆಗಿದ್ರು ಚಿಕ್ಕ ಮಗು ಹಾಗೆ ಎಲ್ಲದಕ್ಕೂ ಹಠ ಮಾಡ್ತೀಯಲ್ಲಮ್ಮ. ಮದುವೆ ಅಂತನ್ನೋದು ದೊಡ್ಡ ವಿಷಯ ತಾಯಿ, ಅದಷ್ಟು ಸುಲಭವಾಗಿ ಬಗೆಹರಿಯುತ್ತ? ಅವ್ರು ಯಾರ್ಯಾರನ್ನ ಕೇಳಬೇಕು, ಯಾರ್ಯಾರಿಗೆ ಹೇಳಬೇಕು ಏನೋ, ಎಲ್ಲದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತಮ್ಮ. ಆಶಾ ಬನ್ನಿ. ಯಾಕೋ ಗೊತ್ತಿಲ್ಲ, ಗೊತ್ತಿಲ್ಲ ಯಾರಾದ್ರೂ ಅಳ್ತಾರ? ನಾನು ಹಾಗೆ ಗೊತ್ತಿಲ್ಲದೆ ಅಳ್ತೀನಿ, ಗೊತ್ತಿಲ್ಲದೆ ನಗ್ತೀನಿ, ಕಾರಣ ಇಲ್ಲದೆ ಪ್ರೀತಿಸ್ತೀನಿ. ರೀ, ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ, ಬರ್ತೀರಾ? ಎಲ್ಲಿಗೆ? ಎಲ್ಲಾದ್ರೂ ಹೊರಗಡೆ ಹೋಗೋಣ. ಅದಕ್ಕೆ ಮುಂಚೆ ನಾನು ನಿನಗೊಂದು ಸಿಹಿಯಾದ ಸಮಾಚಾರ ಹೇಳಬೇಕು. ಸಿಹಿ ಸಮಾಚಾರನ? ಡಾಕ್ಟರ್ ಪ್ರಸಾದ್ ವಿಷಯನ? ಹೌದು, ಡಾಕ್ಟರ್ ಪ್ರಸಾದ್ ವಿಷಯ, ಅವ್ರ ಪೇಷಂಟ್ ಆಶಾ ವಿಷಯ. ನೀನು ಹಾರ್ಟ್ ಪೇಷಂಟ್, ಸಂತೋಷದ ವಿಷಯನೇ ಆದರೂ ಮನಸ್ಸಿಗೆ ಎಕ್ಸಿಟ್ ಮಾಡ್ಕೋಬಾರ್ದು, ಹೇಳೋದನ್ನ ಶಾಂತಿಯಿಂದ ಕೇಳಬೇಕು. ಈಗ ನನ್ನ ಹಾರ್ಟ್ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ, ಬೇಗ ಹೇಳಿ ಪ್ಲೀಸ್. ಡಾಕ್ಟರ್ ಪ್ರಸಾದ್ ನಿನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾರೆ. ಹಾ
ಬಾಳ ಕಂಡಿದೆ ಹೊಸ ಬಾಳು ಹೊಸ ಆಸೆ ತಂದಿದೆ ಹೊಸ ಆಸೆ ಜೊತೆಯೊಂದ ಬೇಡಿದೆ ಕರಡಾದ ನದಿ ಈಗ ಹಸಿರಾಗಿದೆ ಹೊಸ ಜೀವ ಬಂದೀಗ ಕುಣಿದಾಡಿದೆ ನಲೆಯುತ್ತ ಹೃದಯ ಹಾಡನು ಹಾಡಿದೆ ನಯನವು ಬಯಕೆ ಸಾವಿರ ಹೇಳಿದೆ ಅರ್ಜೆಂಟ್ ಆಗಿ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು ಫೋನ್ ಮಾಡಬಹುದಾಗಿತ್ತಲ್ಲ ಮಮ್ಮಿ ಹುಷಾರಾಗಿದ್ದಾರೆ ತಾನೆ ಮಮ್ಮಿ ಡ್ಯಾಡಿ ಎಲ್ಲ ಹುಷಾರಾಗಿದ್ದಾರೆ ನೀನೇ ಸ್ವಲ್ಪ ಹುಷಾರು ತಪ್ಪಿದೆ ಅಂತ ಗೊತ್ತಾಯ್ತು ಅದಕ್ಕೆ ಬಂದೆ ಅಭಿಲಾಷ ಗಂಡ ಅಂದ್ರೆ ನೀನು ನವರಾತ್ರಿ ಬೊಂಬೆ ಅಂತ ತಿಳ್ಕೊಂಡಿದ್ಯಮ್ಮ ಯಾಕೆ ಹಾಕಿ ಹೇಳ್ತಿದ್ದಿ ಆ ಬೊಂಬೆ ಪಕ್ಕದಲ್ಲಿ ದಿವಸ ಒಂದೊಂದು ಹೆಣ್ಣು ಬೊಂಬೆ ಕೂಡಿಸಿ ಆಟ ಆಡ್ಬೇಕು ಅಂತಿದ್ಯಮ್ಮ ಮಾತಾಡಮ್ಮ ನೀನು ಸುಖವಾಗಿರ್ಬೇಕು ನೀನು ಸಂತೋಷವಾಗಿರ್ಬೇಕು ಅಂತ ನೀನು ಇಷ್ಟಪಟ್ಟು ಗಂಡನೇ ನಿನಗೆ ತಂದು ಮದುವೆ ಮಾಡಿ ನಾಲ್ಕು ದಿವಸ ಹಾಯಾಗಿರಲಿ ಅಂತ ಊಟಕ್ಕೆ ಕಳಿಸಿದ್ರೆ ನಿನ್ನ ಮನೆ ನೀನೇ ಹಾಳು ಮಾಡ್ಕೊಳ್ಳೋ ಅಂತ ಕೆಲಸ ಮಾಡೋದೆಮ್ಮ ನನ್ನ ಅಳಿಯ ದೇವರಂತ ಅವನು ವಿಷಯ ತಿಳಿಸಿ ಫೋನ್ ಮಾಡ್ದ ಇಲ್ದಿದ್ರೆ ಏನಾಗಬೇಕಾಗಿತ್ತು ನಮ್ಮ ಗತಿ ಓಹೋ ಇದೆಲ್ಲ ಅವ್ರ ಕೆಲ್ಸನಾ ಏನ್ರಿ ಇಷ್ಟು ಸಣ್ಣ ವಿಷಯನ ನಮ್ ತಂದೆ ಫೋನ್ ಮಾಡಿ ತಿಳಿಸುವಂತ ಅವಶ್ಯಕತೆ ಏನಿತ್ತು ಅದು ನಿನಗೆ ಸಣ್ಣ ವಿಷಯ ಇರ್ಬೋದು ಆದ್ರೆ ನನಗೆ ನನ್ನ ಜೀವನದ ವಿಷಯ ನಿನ್ ತಂದೆ ತಾಯಿ ನನ್ನ ಯೋಗ್ಯ ಅಂತ ನಿನ್ ಜವಾಬ್ದಾರಿ ನನಗೊಪ್ಸಿದ್ದಾರೆ ಆ ನಂಬಿಕೆನ ಉಳಿಸ್ಕೋಬೇಕಾಗಿದ್ದು ನನ್ನ ಕರ್ತವ್ಯ ಈ ವಿಷಯನ ಅವ್ರಿಗೆ ತಿಳಿಸೋದು ಕ್ಷೇಮ ಅಂತ ಫೋನ್ ಮಾಡಿದ್ದೆ ಅಭಿಲಾಷ ನಿನ್ನ ನಿರ್ಧಾರ ಕೇಳಿ ನಿಮ್ಮಅಮ್ಮ ಕಂಗಾಲಾಗಿದ್ದಾಳೆ ಯಾಕೆ ಬಂತು ಈ ಹುಚ್ಚುತನ ನಿನಗೆ ಹುಚ್ಚುತನ ಅಲ್ಲ ಡಾಕ್ಟರ್ ಆಗಿ ನಾವು ಮಾಡಬೇಕಾಗಿರೋ ಕರ್ತವ್ಯ ಆಶಾ ಹಾರ್ಟ್ ಪೇಷಂಟ್ ಸಾವಿನ ಮನೆ ಹೊಸಲ ಮೇಲೆ ನಿಂತಿರೋ ಹೆಣ್ಣು ಈ ಸತ್ಯ ಅವಳು ಗೊತ್ತಿಲ್ಲ ತುಂಬಾ ವರ್ಷ ಬಾಳಿ ಬದುಕಿನಿ ಅನ್ನೋ ನಂಬಿಕೆಯಿಂದ ಸಂತೋಷವಾಗಿದ್ದಾಳೆ ಪ್ರಸಾದ್ ಅವಳಿಗೆ ಆಪರೇಷನ್ ಮಾಡಿ ಬದಲಿ ಹೃದಯ ಇಟ್ಟಿರೋದೇ ನಿಜವಾದ್ರು ಆ ಹೃದಯದ ಬದಲು ಡಾಕ್ಟರ್ ಅವರ ಪ್ರತಿಬಿಂಬನೇ ಆ ಜಾಗದಲ್ಲಿ ಇಟ್ಟಿದ್ದಾರೆ ಅನ್ನೋ ಭಾವನೆ ಅವಳಿಗೆ ಇವರಿಲ್ಲದೆ ಹೋದ್ರೆ ಇನ್ನು ಎರಡು ತಿಂಗಳಲ್ಲಿ ಸಾಯ್ಬೇಕಾದ ಹುಡುಗಿ ಇವತ್ತೇ ಸತ್ತೋಗ್ತಾಳೆ ಅದಕ್ಕೆ ನಾನು ಇವರು ಬಲವಂತ ಮಾಡಿ ಹಠ ಮಾಡಿ ಈ ಮದುವೆಗೆ ಒಪ್ಕೊಳ್ಳಿ ಎಂದಿದ್ದು ಡ್ಯಾಡಿ ಆ ಹುಡುಗಿ ಜಾಗದಲ್ಲಿ ನಾನೇ ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ ಅವ್ರಿಗೆ ಇನ್ನೊಂದು ಮದುವೆ ಮಾಡಿ ತಮಾಷೆ ನೋಡ್ಬೇಕು ಅನ್ನೋದಾಗ್ಲಿ ನಿಮಗ್ ದುಃಖ ಕೊಡ್ಬೇಕು ಅನ್ನೋದಾಗ್ಲಿ ನನ್ನ ಉದ್ದೇಶ ಅಲ್ಲ ನಾನು ಡಾಕ್ಟರ್ ಇವರು ಡಾಕ್ಟರ್ ಒಬ್ಬ ರೋಗಿ ಗುಣವಾಗೋದಕ್ಕೋಸ್ಕರ ಎಂತ ತ್ಯಾಗ ಮಾಡಕ್ಕೂ ಸಿದ್ಧವಾಗಿರ್ಬೇಕಾದದ್ದು ನಮ್ಮ ಕರ್ತವ್ಯ ಸಾಯು ಹೆಣ್ಣಿನ ಒಂದು ಆಸೆ ನೆರವೇರಿಸೋದ್ರಿಂದ ಅವಳ ಆಯಸ್ಸು ನಾಲ್ಕು ದಿವಸ ಉಳಿಯುತ್ತೆ ಅನ್ನೋ ಹಾಗಿದ್ರೆ ಅವ್ರು ಯಾಕೆ ಅವಳಿಗೆ ಒತ್ತಾಸೆ ಆಗಿರ್ಬಾರ್ದು ಲೋಕದ ದೃಷ್ಟಿಯಲ್ಲಿ ಇದು ಮದುವೆ ಅನ್ನಿಸ್ಕೊಂಡ್ರು ನಮ್ಮ ದೃಷ್ಟಿಯಲ್ಲಿ ಡಾಕ್ಟರ್ ರೋಗಿಗೆ ಮಾಡ್ತಾ ಇರೋ ಚಿಕಿತ್ಸೆ ಕಡೆ ಜಾರ್ತಾ ಇರೋ ಒಂದು ಮುಗ್ಧ ಹೆಣ್ಣಿನ ಜೀವನ ಇನ್ನೆರಡು ತಿಂಗಳು ತಡೆದು ನಿಲ್ಸೋ ಪ್ರಯತ್ನ ಅಷ್ಟೇ ಈಗ ಹೇಳಿ ಡ್ಯಾಡಿ ನಾನು ದುಡುತ್ತಿದ್ದೀನ ತಪ್ಪು ಮಾಡ್ತಿದ್ದೀನ ನಿಮ್ಮ ಮನಸ್ಸು ನೋಯಿಸ್ತಿದ್ದೀನ ಇಲ್ಲಮ್ಮ ಇಲ್ಲ ಇಂಥ ಹಳಿಯನ್ನ ನಿನ್ನಂಥ ಮಗಳನ್ನು ಪಡೆದಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಮ್ಮ ನಾನು ಹೆಮ್ಮೆ ಪಡ್ತೀನಿ ಹೆಮ್ಮೆ ಪಡ್ತೀನಿ ಹ
ಮಹಾದೇವನವರೇ, ಎಲ್ಲ ನಿಮಿಷದಾಗೆ ನಡೆದೋಯ್ತು. ನಾನಿನ್ ಬರ್ತೀನಿ. ಎಲ್ಲಿಗೆ? ನಮ್ಮನೆಗೆ. ಇದು ಯಾರ ಮನೆ? ಇದು ನಿಮ್ ತಂದೆ ಮನೆ. ಇನ್ಮೇಲೆ ಇದು ನಮ್ಮಿಬ್ಬರ ಮನೆ. ಅದು ಸರಿ, ಇಷ್ಟೇ. ಆದ್ರೂ ಇದು ಅವ್ರ ಮಾವನ ಮನೆ. ಅವರು ಅವ್ರ ಮನೇಲಿ ಇರ್ಬೇಕಾದದ್ದೇ ಧರ್ಮ. ಅದು ಸರಿನೆ. ಅಪ್ಪ, ನಾ ಹೋಗ್ ಬರ್ತೀನಿ. ನಡೀರಿ, ಹೋಗೋಣ. ಏನ್ ಹಾಗೆ ನೋಡ್ತಿದ್ದೀರಾ? ಬನ್ನಿ, ಹೋಗೋಣ. ಎಲ್ಲಿಗೆ? ನೀವ್ ಎಲ್ಲಿರ್ತೀರೋ ಅಲ್ತಾನೆ ನಾನು ಇರ್ಬೇಕಾದ್ದು. ಆಶಾ, ಹೊಸ್ತಾಗ್ ಮದ್ವೆ ಆದ ಹೆಂಡ್ತಿನ ಹಾಗೆಲ್ಲ ಕರ್ಕೊಂಡು ಹೋಗ್ತಾರ? ಮೊದಲು ಮನೆ ಮಾಡ್ಬೇಕು, ಲಗ್ನ ನೋಡ್ಬೇಕು, ಆಮೇಲೆ ಮಿಕ್ಕಿದ್ದು. ಲಗ್ನ ತಾನೆ? ಪಂಚಾಂಗ ತರ್ತೀನಿ ರೀ. ಏ ಆಶಾ, ಇಂಥ ವಿಷಯಕ್ಕೆಲ್ಲ ಒಳ್ಳೆ ಶಾಸ್ತ್ರಿಗಳೇ ನೋಡಿ ಹೇಳ್ಬೇಕು. ಅದು ಸರಿನೆ. ಸದ್ಯದ ಪರಿಸ್ಥಿತಿನಲ್ಲಿ ಗಂಡು ಹೆಣ್ಣು ದುರ್ಬಲ ಇಲ್ಲದ್ರಿಂದ ಗುರು ಶುಕ್ರ ಅಸ್ತದೋಷದಿಂದ ಇನ್ನಾಲ್ಕು ತಿಂಗಳು ಯಾವ ಲಗ್ನಗಳು ಇರೋದಿಲ್ಲ. ನಾಲ್ಕು ತಿಂಗಳು ನಾವಿಬ್ರು ಸಂಸಾರ ಮಾಡೋ ಹಾಗೆ ಇಲ್ವಾ? ಇಲ್ಲಮ್ಮ, ಒಂದ್ ವೇಳೆ ಅಲಕ್ಷ್ಯ ಮಾಡಿ ಶಾಸ್ತ್ರ ಇಟ್ಕೊಂಡ್ರೆ ಗಂಡಿಗೆ ಶ್ರೇಯಸ್ಸು ಹಾಗೂ ಅವನ ಆಯಸ್ ಕಡಿಮೆ ಆಗತ್ತೆ. ನನಗೆ ಜೀವದಾನ ಮಾಡಿದ ದೇವ್ರು ಅವರು, ಅವ್ರು ಚೆನ್ನಾಗಿರ್ಬೇಕು. ಹಾಗೆ ಆಗ್ಲಿ. ನನ್ನ ಜೀವನದಲ್ಲಿ ನಾನು ಇದೇ ಮೊದಲು ಸುಳಿದ್ದು. ಏನು ತಪ್ಪಿಲ್ಲ, ಒಂದು ಜೀವಸಕ್ಕೆ ಹೇಳಿರೋ ಸುಳ್ಳು. ಆಶಾ, ಏನಾಶಾ ಇದು? ಎಳೆ ಮಗು ಹಾಗೆ. ನಿಮ್ಗೇನ್ ಗೊತ್ತು ನನ್ ಸಂಕಟ? ಅವ್ರನ್ನ ಬಿಟ್ಟು ನನ್ನಿಂದ ಇರೋಕ್ಕಾಗಲ್ವಲ್ಲ. ನೋಡು, ಮಿಲ್ಟ್ರಿಯಲ್ಲಿರೋ ಗಂಡನ್ ಬಿಟ್ಟು ಹೇಗಿದ್ದೀನಿ? ಆಶಾ, ನಾನು ಅಮೆರಿಕಾಲ ಇರ್ತೀನಿ, ಒಂದು ಫೋನ್ ಮಾಡು, ಬಂದ್ಬಿಡ್ತೀನಿ. ಅಳ್ಬೇಡ, ಬರ್ತೀನಿ. ನಿನ್ನ ಗಂಡ ಮಿಲ್ಟ್ರಿಲ ಇದ್ದಾನೆ, ಹುಟ್ಟು ಸುಳ್ಳಿ. ನಿಂದು ಹುಡುಗಾಟ ಕಷ್ಟ ಅಲ್ಲ ನನಗೆ. ಇಷ್ಟನ ಸುಖನೋ? ಜೊತೆ ನಾನಿದ್ದೀನಲ್ಲ, ಬನ್ರಿ. ಏನಿದು ಕ್ಯಾರಿಯರ್ ತಂದಿದ್ಯಲ್ಲ? ಈಗ ಟೈಮ್ ಎಷ್ಟು? ಒಂದು ಊಟ ಮಾಡುದ್ ಬಾ. ಬನ್ನಿ ಬನ್ನಿ ಬನ್ನಿ. ಏನ್ ಕುತ್ಕು, ನಾನ್ ಬಡಿಸ್ತೀನಿ. ಅವ್ರಿಗೆ ನಾನೇ ಬಡಿಸ್ಬೇಕು, ಅದಕ್ಕೋಸ್ಕರ ತಾನೇ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಆಶಾ, ಹುಳಿ ತುಂಬಾ ಚೆನ್ನಾಗಿದೆ. ಹೌದಾ? ನಂದಿನ್ನು ಊಟ ಆಗಿಲ್ಲ. ನೀನು ಊಟ ಮಾಡಿಲ್ವಾ? ಗಂಡನ್ ಬಿಟ್ಟು ಹೆಂಡತಿ ಊಟ ಮಾಡ್ತಾಳ? ಇದೇ ನನಗೆ ಇಡ್ಸಲ್ಲ. ನೀನು ಮೊದಲೇ ಪೇಷಂಟ್, ಇಷ್ಟ ತಂಗ ಉಪವಾಸ ಇರ್ತಾರ? ಹಾಗಾದ್ರೆ ನೀವು ಸುಳ್ಳು ಹೇಳಿದ್ರೇನು? ನೀನಿಗೆ ಪೇಷಂಟ್ ಅಲ್ಲ, ಆರೋಗ್ಯವಾಗಿದೀಯ ಅಂತ. ಆರೋಗ್ಯವಾಗಿದೀಯ ಅಂತ ಹೇಳಿದೆ, ಆ ತಪ್ಪಿಗೆ ಹೀಗೆಲ್ಲ ಮಾಡಿ ಆರೋಗ್ಯ ಕೆಡಿಸ್ಕೋಬೇಕು ಅಂತಿದ್ಯಾ? ಆಶಾ, ಇಷ್ಟಕ್ಕೆಲ್ಲ ಆಳುದಾ? ಈಗ ಏನಾಗೋಯ್ತು? ಅಷ್ಟು ಪ್ರೀತಿಯಿಂದ ಊಟ ತಂದ್ರೆ ಹಾಗೆ ಮಾತಾಡಿದ್ರು ನೋಡಿ. ಅಯ್ಯೋ ಹುಚ್ಚಿ, ಇದನ್ನ ಪ್ರೀತಿ ಅನ್ನೋದು? ಪ್ರೀತಿನ? ಇನ್ನೇನು, ನಿನ್ ಮೇಲೆ ಸಿಕ್ಕಾಪಟ್ಟಿ ಪ್ರೀತಿ ಜಾಸ್ತಿ ಇರೋದ್ರಿಂದ ನೀನು ಉಪವಾಸ ಇದೆಯಾ ಅಂತ ಹೇಳಿದ ತಕ್ಷಣ ಅವ್ರಿಗೆ ಸಂಕಟ ಆಗೋಯ್ತು. ನಿನ್ನಂತ ಮುದ್ದಾದ ಹೆಂಡತಿನ ಬಿಟ್ಟು ಊಟ ಮಾಡ್ತಿದ್ದೀನಲ್ಲ ಅಂತ ಅವ್ರಿಗೆ ಅವ್ರ ಮೇಲೆ ಕೋಪ. ಏನ್ ಮಾಡ್ತಾರೆ? ಹೌದಾ? ಇದ್ ನಂಗೆ ಗೊತ್ತಾಗ್ಲೇ ಇಲ್ಲ. ಬಾ ಬಾ, ಊಟ ಮಾಡು ಬಾ. ಹುಳಿ ತುಂಬಾ ಚೆನ್ನಾಗಿದೆ. ರೀರಿ, ಇವತ್ ಮನೆಗೆ ಬರ್ತೀರಾ? ಯಾಕೆ ಜಗಳ ಕಾಯೋಕೆ? ಜಗಳನ? ಹೌದು, ಅಕ್ಕ ಹೇಳಿದ್ರು ಗಂಡ ಹೆಂಡತಿ ಜಗಳ ಆಡಿದ್ರೇನೆ ಅಂತ ಪ್ರೀತಿ ಹೆಚ್ಚಾಗೋದು. ಬರ್ತೀರಲ್ಲ? ಈಗಿರೋ ಪ್ರೀತಿನೇ ಜಾಸ್ತಿ ಆಗಿದೆ. ಆಶಾ, ಈಗ ಮನೆಗೆ ನಡಿ. ಕೇಳ್ದಿ ಕೇಳ್ದ್ಯಾ? ನಾನು ಹೇಳಿಲ್ವಾ? ಹಾ, ನೀ ಹೇಳಿದ್ದು ಆಯ್ತು, ನಾನು ಕೇಳಿದ್ದು ಆಯ್ತು, ಈಗ ಮನೆಗೆ ನಡಿ. ಅದು ಸರಿ, ಗಂಡ ಹೆಂಡತಿ ಮಧ್ಯೆ ನನ್ಗೇನ್ ಕೆಲ್ಸ ಅಲ್ವಾ ಆಶಾ? ನೋಡು ಆಶಾ, ನಾಳೆಯಿಂದ ಹೀಗೆಲ್ಲ ಊಟ ತರಬೇಡ. ಬಾ, ಊಟ ಮಾಡು. ಯಾಕೆ? ನನಗೆ ಕಷ್ಟ ಆಗುತ್ತೆ ಅಂತನಾ? ಹಾಗೇನಿಲ್ಲ,
ನಾನೇ ಮನೆಗೆ ಬಂದು ಊಟ ಮಾಡ್ತೀನಿ. ನಿಜವಾಗ್ಲೂ? ಖಂಡಿತ. ನಿಜವಾಗ್ಲೂ ಬರ್ತೀರಾ ತಾನೆ? ಆಶಾ, ಇಷ್ಟೊತ್ತಿನಲ್ಲಿ ಏನ್ ಮಾಡ್ತಿರ್ತಾಳೋ ಏನೋ? ಏನ್ ನನಗಿಂತ ನಿನಗೆ ಅವಳು ಚಿಂತೆ ಜಾಸ್ತಿ ಆಗಿದೆಯಲ್ಲ? ನಿಜ ಪಾಪ, ಎಷ್ಟು ಒಳ್ಳೆ ಹುಡುಗಿ. ನಿನಗಿಂತನಾ? ಹೌದು, ನನಗಿಂತ, ನಿಮಗಿಂತ, ಎಲ್ರಿಗಿಂತ. ನಿಮ್ ಜೊತೆಲಿ ನಾನೇ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಆರು ತಿಂಗಳು ನರ್ಸಿಂಗ್ ಹೋಮ್ ಮುಚ್ಚಿ ಅವಳ ಜೊತೆನೆ ಇದ್ಬಿಡ್ತಿದ್ದೆ. ರೀ, ನಿಜವಾಗ್ಲೂ ಹೇಳ್ತಿದ್ದೀನಿ, ಅವಳು ಮಗು ಕಂಡ್ರಿ. ಮೊನ್ನೆ ರಾಮಶಾಸ್ತ್ರಿಗಳು ಹೇಳಿದ್ ಕೇಳಿ ತುಂಬಾ ಹೆದರ್ಕೊಂಡ್ ಬಿಟ್ಟಿದ್ದಾಳೆ. ಮೊನ್ನೆ ಏನ್ ಕೇಳಿದ್ಲು ಗೊತ್ತಾ? ಹೇಳು. ಅದೆಲ್ಲ ಹೇಳೋದಲ್ಲ ಪಾಪ, ನಿಮ್ಮನ್ ಮುಟ್ಟೋಕೋ ಹೆದರ್ಕೋತಾಳೆ. ಆಮೇಲೆ ನಾನೇ ಹೇಳ್ದೆ. ಲೇ, ಏನೇ ಹೇಳ್ದೆ? ದೀಪ ಹಚ್ಚಿ ಹೇಳ್ತೀನಿ. ಹಲೋ ಡಾಕ್ಟರ್ ಪ್ರಸಾದಿಯಾ? ನಾನು ಆಶಾ. ಹೇಳು ಆಶಾ. ನಿದ್ರೆ ಮಾಡ್ತಿದ್ರ? ಸಾರಿ ರೀ, ನನಗೊಂದು ಕೆಟ್ಟ ಕನಸು ಬಂದು ಎಚ್ಚರ ಆಗೋಯ್ತು. ರೀ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಆಶಾ. ಏನ್ರಿ, ನಾನು ನಿಮ್ಮನ್ನ ತಕ್ಷಣ ನೋಡ್ಬೇಕು. ನಾನೇ ಬರ್ತೀನಿ, ಬೆಳಗ್ಗೆ ಬರ್ತೀನಿ ಬಿಡು. ನನಗೆ ಹೆದರಿಕೆ ಆಗ್ತಿದೆ, ನಾನು ಈಗಲೇ ನಿಮ್ಮನ್ನ ನೋಡ್ಬೇಕು. ನಾನು ಬರ್ತೀನಿ. ನಾನೇ ಬರ್ತೀನಿ ಆಶಾ, ಈಗಲೇ ಬರ್ತೀನಿ, ಬರ್ತೀನಿ. ಬನ್ನಿ ಬೇಗ ಪ್ಲೀಸ್. ಅಯ್ಯೋ, ಏನ್ರಿ, ಏನಂತೆ? ಕನಸಾಯ್ತಂತೆ, ಹೆದರ್ಕೊಂಡ್ಬಿಟ್ಟಿದ್ದಾಳಂತೆ, ಅದಕ್ಕೆ ನನ್ನ ತಕ್ಷಣ ನೋಡ್ಬೇಕು ಅಂತಿದ್ದಾಳೆ. ಅಯ್ಯೋ, ಹೌದೇನ್ರಿ? ಹೋಗ್ಬಿಟ್ಟು ಬನ್ನಿ. ಹಾ, ಹೋಗ್ಬಿಟ್ಟು ಬರ್ತೇನೆ. ಎಲ್ಲ ನೀನೇ ಮಾಡಿದ್ದು, ಅನುಭವಿಸೋದು ನಾನು. ಅಕಸ್ಮಾತ್ ಅಲ್ಲೇ ಇರೋಂದ್ರೆ ಏನ್ ಮಾಡ್ಲಿ? ಇರ್ರಿ, ತಪ್ಪೇನು, ಜೊತೆಲಿ ಇದ್ಬಿಟ್ಟು ಬನ್ನಿ. ಹೆದರ್ಕೊಳ್ಳೋ ಅಂತದ್ದು ಏನು ಇಲ್ಲ, ನನಗೆ ಹುಡುಗಿ ಮೇಲೆ ತುಂಬಾ ನಂಬಿಕೆ ಇದೆ. ಓಹೋ, ನನ್ನ ಮೇಲೆ ನಂಬಿಕೆ ಹೊರಟೋಯ್ತು, ನಾನು ಹೋಗಲ್ಲ. ಅಯ್ಯಯ್ಯೋ, ನೀವು ತುಂಬಾ ಒಳ್ಳೆಯವರು. ಪ್ಲೀಸ್ ಹೋಗ್ಬಿಟ್ಟು ಬನ್ನಿ. ಓಕೆ ಅಭಿಲಾಷ. ನಮಸ್ಕಾರ. ಏನ್ ಡಾಕ್ಟರ್ ಇಷ್ಟೊತ್ತಲ್ಲಿ? ಆಶಾ ಕೆಟ್ಟ ಕನಸ್ಕಂಡೆ, ಹೆದರಿಕೆ ಆಗ್ತಾ ಇದೆ ಅಂತ ಫೋನ್ ಮಾಡಿದ್ಲು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ದೇವ್ರೇ, ನಾನು ಒಂದ್ ಮಾತು ಅವಳು ಹೇಳಿದ್ರೆ ಕಾರ್ ಕಳಿಸ್ತಿದ್ದಲ್ಲಪ್ಪ. ಪರವಾಗಿಲ್ಲ, ಆಶಾ. ಪ್ರಸಾದ್, ಥ್ಯಾಂಕ್ ಗಾಡ್, ಇನ್ನೇನು ಭಯ ಇಲ್ಲ. ಕನಸು ಆಶಾ, ಇಷ್ಟು ದೊಡ್ಡ ಹುಡುಗಿ ಹಾಗೆ ಕನಸಿಗೆಲ್ಲ ಹೆದರ್ಕೋತಾರ? ಎಲ್ಲಿ, ನಿಮ್ ಅಂಗೈ ತೋರಿಸಿ. ಅಬ್ಬ, ರಕ್ತ ಆಗಿಲ್ಲ. ರಕ್ತನಾ? ಹೌದು, ನನ್ ಕನಸಿನಲ್ಲಿ. ಕನಸು, ಅದನ್ನೆಲ್ಲ ಮರ್ತ್ಬಿಟ್ಟು ಮಲ್ಕೋ ಆಶಾ. ನೀವು? ನಾನು ಪಕ್ಕದ ರೂಮಲ್ಲಿ ಇರ್ತೀನಿ. ನೀವಿಲ್ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೊಳ್ತೀನಿ. ಆಶಾ ಬೇಡ, ಆಶಾ ನೀ ಇಲ್ಲೇ ಮಲ್ಕೋ, ನಾನು ಅಲ್ಲಿರ್ತೀನಿ. ಏನ್ರಿ, ನಾನು ನಿಮ್ಮ ಹತ್ರ ಇದ್ರೆ ತಪ್ಪ? ಹತ್ರ ತಾನೇ, ನಾನು ಪಕ್ಕದ ರೂಮಲ್ಲೇ ಇರ್ತೀನಿ. ಹಾ, ಮಲ್ಕೋ. ಪ್ಲೀಸ್. ಗುಡ್ ನೈಟ್ ಆಶಾ. ಗುಡ್ ನೈಟ್. ¶¶
ಮೇಲೆ ಅಲಕ್ಷ್ಯ ಮಾಡಿ ಶಾಸ್ತ್ರ ಇಟ್ಕೊಂಡ್ರೆ ಗಂಡಿಗೆ ಅಶ್ರೇಯಸ್ಸು, ಹಾಗೂ ಅವನ ಆಯಸ್ಸು ಕಡಿಮೆ ಆಗುತ್ತೆ. ಪೋಸ್ಟ್ಪೋನ್ ಮಾಡಿದ್ರಿ? ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಭಿಲಾಷ. ಮೈಗೆ ಹುಷಾರಿಲ್ವಾ? ಮೈಗಲ್ಲ, ಮನಸ್ಸಿಗೆ. ಯಾಕೋ ನಾಲ್ಕೈದು ದಿನದಿಂದ ನನ್ನ ಮನಸ್ಸೇ ಸರಿ ಇಲ್ಲ. ಈ ಸ್ಥಿತಿಲಿ ಆಪರೇಷನ್ ಮಾಡೋದು ಸರಿಯಲ್ಲ ಅನಿಸ್ತು. ಏನಾಗಿದೆ ನಿಮ್ಮ ಮನಸ್ಸಿಗೆ? ಆಶಾ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗ್ತಾ ಇದೆ. ಯಾಕೆ? ನನ್ನ ಮೇಲಿರೋ ಅವಳ ಪ್ರೀತಿ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ನಿಜವಾದ ಪರಿಸ್ಥಿತಿ ಗೊತ್ತಿಲ್ಲದೆ ಎಲ್ಲರೂ ಹಾಗೆ ಸಹಜವಾಗಿರಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಈ ಕಣ್ಣು ಮುಚ್ಚಾಲ ಇನ್ನೂ ಎಷ್ಟು ದಿವಸ ಅಂತ. ಏನ್ರಿ ಇಷ್ಟು ಸಣ್ಣ ವಿಷಯಕ್ಕೆ ನೀವೇ ಕೊರಗಬೇಕಾ? ನಿಮ್ಮ ಅವಳ ಸಂಬಂಧ ಡಾಕ್ಟರ್ ರೋಗಿ ಸಂಬಂಧ ಅನ್ಕೊಂಡ್ರೆ ಆಯ್ತು. ಹಾಗೆ ಅನ್ಕೊಂಡಿದ್ದೆ. ನೀನ್ ತಾನೇ ಹಠ ಮಾಡಿ ಮದುವೆ ಮಾಡಿಸಿದ್ದು? ಮದುವೆ ಅವಳ ಸಂತೋಷಕ್ಕಾಗಿ. ಅಭಿಲಾಷ, ನಾನು ಒಬ್ಬ ಮನುಷ್ಯ, ನನಗೂ ಮನಸ್ಸು ಅಂತ ಇದೆ. ಅವಳು ನನ್ನ ಬಗ್ಗೆ ಇಟ್ಟಿರೋ ಪ್ರೀತಿ, ಗೌರವ, ನಂಬಿಕೆ ನೆನೆಸ್ಕೊಂಡ್ರೆ ನನ್ನ ಹೃದಯದಲ್ಲಿ ಬಿರುಗಾಳಿ ಎದ್ದು ನಾನು ಪಡೋ ಸಂಕಟ. ನೀವೀಗ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಪ್ಲೀಸ್. ಎದ್ದೇಳಿ.
ನಿಮ್ಮನ್ನ ದೇವತೆ ಅನ್ಕೊಂಡಿದ್ದೆ, ಒಡ ಹುಟ್ಟಿದ ಅಕ್ಕ ಅಂತ ತಿಳ್ಕೊಂಡಿದ್ದೆ, ನನ್ನ ಬಾಳನ್ ಬೆಳಕ್ ಮಾಡೋಕ್ಕೋಸ್ಕರ ಬಂದಿರೋ ದೇವರು ಅನ್ಕೊಂಡಿದ್ದೆ. ಒಂದು ಕ್ಷಣದಲ್ಲಿ ನನ್ನ ಬದುಕಿ ನರ್ಕ ಮಾಡ್ಬಿಟ್ರಲ್ರಿ, ನಾನೇನ್ ಮಾಡ್ಲಿ, ನಾನೀಗ ಏನ್ ಮಾಡ್ಲಿ? ಆಶಾ ಸಮಾಧಾನ ಮಾಡ್ಕೊ, ಅವಶ್ಯ ಪಡ್ಕೋ ಬೇಡ, ನನ್ ಮಾತ್ ಕೇಳು. ನಿಮ್ ಮಾತ ಇನ್ ಸತ್ರು ಕೇಳೋದಿಲ್ಲ. ಚಿಚಿ, ನಿಮ್ ನೋಡಕ್ಕೆ ಅಸಹ್ಯ ಆಗ್ತಿದೆ. ಇನ್ನೊಂದು ಕ್ಷಣ ನನ್ ಕಣ್ ಮುಂದೆ ನಿಂತ್ಕೊಂಡ್ರೆ ನಾನೇನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗಿ, ಹೊರಟೋಗಿ. ಐ ಸೇ ಯು ಗೆಟ್ ಔಟ್. ಯಾರ್ ನಮ್ಮ ನೀನ್ ಹೋಗಿ ಅಂತಿರೋದು? ಈ ರಾಕ್ಷಸಿನ, ನನ್ ಸಂಸಾರಕ್ಕೆ ತಿಟ್ಟಿ ಈ ಪಿಶಾಚಿನ. ಮುಚ್ಚು ಬಾಯ್, ನನ್ನ ಮಗಳ ಪಿಶಾಚಿ. ನೀನು ಸುಖವಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು, ನಿನ್ನ ಆಸೆನ ನೆರವೇರಿಸ್ಬೇಕು ಅಂತ. ನಿಮ್ ಕೈ ಮುಗಿತೀನಿ, ನೀವೇನು ಮಾತಾಡ್ಬೇಡಿ ಪ್ಲೀಸ್ ಡ್ಯಾಡಿ. ಸುಮ್ನೆ ಅಮ್ಮ, ನನ್ನ ಎದುರಿಗೆ ನಿನ್ಗೆ ಅವಮಾನ ಆಗ್ತಿದ್ರು, ನಿಜ ಹೇಳಿದ್ರೆ ಸುಮ್ನೆ ಇರ್ಬೇಕಾ? ಏನಮ್ಮ ಮಾವ, ನಿನ್ನ ಆಸೆನ ನೆರವೇರಿಸ್ಬೇಕು ಅಂತ ಮದುವೆ ಮಾಡ್ಕೊಂಡಿರೋ ತನ್ನ ಗಂಡನ್ನ ದೂರ ಮಾಡಿ ನಿನಗೆ ಬಿಟ್ಟು ಕೊಟ್ಟಿರೋ ನನ್ನ ಮಗಳು ನಿನಗೆ ಪಿಶಾಚಿ ಹಾಕೊಂಡ್ಬಿಟ್ಟ. ಏನಂದ್ರಿ ಇವರು? ಪ್ರಸಾದ್ ಹೇಳ್ತೀನ. ಇಲ್ಲ 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 ಆಶಾ, ನಿಜವಾಗ್ಲು ನಾನು ಅವ್ರ ಹೆಂಡತಿ ಅಲ್ಲ. ಹೌದು, ಇವಳು ತಾಳಿ ಕಟ್ಟು ಮದುವೆ ಆದ ಹೆಂಡತಿ, ನೀನ್ ಆಮೇಲೆ ಬಂದವಳು. ನಿನ್ನ ಸಂತೋಷವಾಗಿ ಇಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವಳು ಆ ನಿಜಾನ ಮುಚ್ಚಿಟ್ಟಿದ್ದು, ತನ್ನ ಗಂಡನೇ ನಿನಗೆ ಮದುವೆ ಮಾಡಿದ್ದು. ಆಶಾ, ಆಶಾ, ಆಮೇಲೆ ಏನಾಯ್ತು ಡಾಕ್ಟ್ರೆ? ಹೇಳಿ ಡಾಕ್ಟ್ರೆ. ಹೇಳ್ತೀನಿ ಹೇಳ್ತೀನಿ.
ಅಭಿಲಾಷ. ಈಕೆ ನನ್ನ ಹೆಂಡತಿ ಅಭಿಲಾಷ ಅಂತ. ನಮಸ್ಕಾರ ಅಭಿಲಾಷ. ಟೀ ಎಲ್ಲಿ ಬರ್ತಾ ಇದೆ. This is my wife, Asha. Namaskar. Namaskar.